All of you. Good morning. Good morning, friends. Welcome to the class. Welcome to the class. Okay. ಸಾಕಷ್ಟು ಜನ ಜಾಯಿನ್ ಆಗ್ತಾ ಇದಾರ. ಓಕೆ ಸರ್, ಇವತ್ತು ಮ್ಯಾಪ್ ರೀಡಿಂಗ್ ಅಲ್ಲಿ ಓಕೆ ಸರ್ ನಾವು ವರ್ಲ್ಡ್ ಬಗ್ಗೆ ನೋಡ್ತಾ ಇದೀವಿ. ಓಕೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಪಿ ಎಸ್ ಐ ಎಕ್ಸಾಮ್ ಕೂಡ ಬರ್ತಾ ಇದೆ, ಅವ್ರಿಗೂ ಕೂಡ ಇದು ಸಾಕಷ್ಟು ಹೆಲ್ಪ್ ಆಗುವಂತದ್ದು. ಫೋಟೋ ಕ್ಲಿಯರ್ ಇದೆ, ಸೌಂಡ್ ಕ್ಲಿಯರ್ ಇದೆ. ಫೋಟೋ ಸೌಂಡ್ ಎರಡು ಕ್ಲಿಯರ್ ಇತ್ತು ಅಂತಂದ್ರೆ ನನಗೆ ಇಂಗ್ಲಿಷ್ ಲೆಟರ್ ಒಂದು ಎಸ್ ಅಂತ ಒಂದು ಮೆಸೇಜ್ ಹಾಕಿ, ಸೊ ಎಸ್ ಅಂತೇಳಿ ಒಂದು ಮೆಸೇಜ್ ಹಾಕಿ ಕ್ವಿಕ್. ಓಕೆ. ಹಾ, ಎಲ್ಲರಿಗೂ ವೆಲ್ಕಮ್ ಟು ದ ಕ್ಲಾಸ್. ಎಲ್ಲರಿಗೂ ಬೆಳಗಿನ ವಂದನೆಗಳು. ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್, ಶುಭೋದಯ. ಓಕೆ, ಸೊ ಶ್ಯಾಮ್, ಪುನೀತ್, ಮಹೇಶ್, ರಾಜು, ಕೊಟ್ರೇಶ್, ಮನ್ಮೋಹನ್, ಸುಮಂತ್, ನಾಗರಾಜ್, ಪ್ರಶಾಂತ್ ಕುಮಾರ್, ಅಶ್ವಿನಿ, ದರ್ಶನ್, ಸಾಕಷ್ಟು ಜನ ಜಾಯ್ನ್ ಆಗ್ತಾ ಇದಾರ. ಎಂ ಬಿ ಬಿರಾದ, ಭದ್ರೆ, ಮಣಿ, ಮಂಜು, ಗೀತಾ, ನಿರ್ಮಲಾ, ರಾವುತ್, ಗುರುಶಂಕರ್, ಓಕೆ, ಮಾಯಾ, ಯೂಸರ್, ಶಿಲ್ಪಾ, ರಾಹುಲ್, ಕೃಷ್ಣ, ವೆಲ್ಕಮ್ ಟು ದ ಕ್ಲಾಸ್. ಎಲ್ಲರಿಗೂ ವೆಲ್ಕಮ್ ಟು ದ ಕ್ಲಾಸ್. ಟಿಫಿನ್ ಮಾಡಿದ್ದೀರಿ? ಪ್ರಶಾಂತ್ ಟಿಫಿನ್ ಇನ್ನೂ ಮಾಡಿಲ್ಲ. ಓಕೆ. ಸೊ ಎಲ್ಲರಿಗೂ ಬಹಳ ಇಂಟ್ರೆಸ್ಟ್. ಓಕೆ, ಸೊ ವರ್ಲ್ಡ್ ಮ್ಯಾಪ್ ಬಗ್ಗೆ ಡಿಸ್ಕಸ್ ಮಾಡೋದು. ಮ್ಯಾಪ್ ರೀಡಿಂಗ್ ಇದೆ, ಸೊ ವರ್ಲ್ಡ್ ಮ್ಯಾಪ್, ಹೌದಾ? ಸೊ ಇದ್ರ ಬಗ್ಗೆ ಇವತ್ತು ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋದು. ಓಕೆ, ಹಾ, ಓಕೆ. ಸೊ ಇನ್ಮೇಲೆ ವಾರದಲ್ಲಿ ಓಕೆ, ಸೊ ಒಂದು ಎರಡು ಮೂರು ಕ್ಲಾಸು ಫ್ರೀ ಕ್ಲಾಸ್ ಮಾಡ್ತಾ ಹೋಗೋಣ ಮುಂದಿನ ತಿಂಗಳಿಂದ. ಓಕೆ, ಸೊ ಪ್ರತಿ ದಿವಸ ಒಂದೊಂದು ಫ್ರೀ ಕ್ಲಾಸ್ ಅನ್ನೇ ಮಾಡ್ತಾ ಹೋಗೋದು, ಹೌದಾ? ಓಕೆ, ಟಿಫಿನ್ ಮಾಡ್ತಾ ನೋಡೋದು. ಓಕೆ, ಕಾನ್ಸಂಟ್ರೇಷನ್ ಇಲ್ಲಿರ್ಲಿ ಮತ್ತೆ. ಓಕೆ, ವೆಲ್ಕಮ್ ಟು ದ ಕ್ಲಾಸ್. ಎಲ್ಲರಿಗೂ ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಬಸವರಾಜ್, ಮಹೇಶ್, ಗಣೇಶ್, ಕೊಟ್ರೇಶ್, ಇಲ್ಲ ಬರ್ತಲೇ ಯಾರ್ದಾಗೋದಿಲ್ಲ ಕೊಟ್ರೇಶ್. ಓಕೆ, ಹಾ, ಕ್ಲಾಸ್ ಅನ್ನೇ ಟಿಫಿನ್. ಓಕೆ, ಹಾ, ಓಕೆ, ವೆಲ್ಕಮ್ ಎಲ್ಲರಿಗೂ ವೆಲ್ಕಮ್. ಸಾಕಷ್ಟು ಜನ ಈಗಾಗಲೇ ಜಾಯ್ನ್ ಆಗಿದ್ದೀರಿ. ಓಕೆ, ಸೊ ಎಲ್ಲರಿಗೂ ಸೌಂಡ್ ಕ್ಲಿಯರ್ ಆಗಿ ಬರ್ತಾ ಇದೆ, ಮತ್ತೆ ನಮ್ಮ ಸ್ಲೈಡ್ಗಳು ಕರೆಕ್ಟ್ ಆಗಿ ಕಾಣ್ತಾ ಇದಾವ. ನಾರ್ತ್ ಅಮೆರಿಕಾ, ಓಕೆ, ಸೊ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಓಕೆ, ಸೊ ಆಲ್ಮೋಸ್ಟ್ ಎಷ್ಟು ಜನರ ಹತ್ರ ಮ್ಯಾಪ್ ಇದಾವ, ಅಟ್ಲಾಸ್ ಇದಾವ? ಅಟ್ಲಾಸ್ ಎಷ್ಟು ಜನರ ಕಡೆ ಇದೆ? ಅಟ್ಲಾಸ್ ಓರಿಯಂಟ್ ಬ್ಲ್ಯಾಕ್ಸನ್ ಅಥವಾ ಆಕ್ಸ್ಫರ್ಡ್. ಓಕೆ, ಸೊ ಇಲ್ಲಿ ಬರೀತೀನಿ ನೋಡಿ, ಓರಿಯಂಟ್ ಬ್ಲ್ಯಾಕ್ಸನ್. ಓರಿಯಂಟ್ ಬ್ಲ್ಯಾಕ್ಸನ್ ಅಥವಾ ಅಟ್ಲಾಸ್, ಓರಿಯಂಟ್ ಬ್ಲ್ಯಾಕ್ಸನ್ ಅಟ್ಲಾಸ್ ಅಥವಾ ಇನ್ನೊಂದು ಯಾವ್ದಿದೆ ನಮ್ಗೆ, ಆಕ್ಸ್ಫರ್ಡ್. ಓಕೆ, ಸೊ ಇದಾವ ಎಲ್ಲರ ಕಡೆ ನಿಮಗೆ. ಅಲ್ಲ, ಇಲ್ಲಿ ಕೇಳಿ, ಅಕಸ್ಮಾತ್ ನಿಮ್ಮ ಕಡೆ ಮ್ಯಾಪ್ ಇತ್ತು, ಅಲ್ಲೇ ನಿಮ್ಮ ಪಕ್ಕದಲ್ಲೇ ಈಗ ನೀವು ರೂಮಲ್ಲಿ ಏನ್ ನೋಡ್ತಾ ಇದ್ದೀರಿ, ಸೊ ಅಲ್ಲೇ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಓಕೆ, ಸೊ ಓಪನ್ ಮಾಡ್ರಿ. ಇಲ್ಲ ಅಂತಂದ್ರೆ ಏನು ಪರವಾಗಿಲ್ಲ, ಆರಾಮಾಗಿ ನೀವು ಓಕೆ, ಸೊ ಇದನ್ನ ನೋಡಿ. ಓಕೆ, ಸೊ ಆರಾಮಾಗಿ ನೀವು ಪೂರ್ತಿ ಕ್ಲಾಸ್ ಕೇಳ್ರಿ. ಇದಾದ್ಮೇಲೆ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ನಾನು ಇದನ್ನ PDF ಹಾಕ್ತೀನಿ, ನೀವು ಅಲ್ಲಿಂದ ಕರೆಕ್ಟ್ ಆಗಿ ಇದನ್ನೆಲ್ಲ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಇದ್ರೆ ನೋಡ್ರಿ, ಇಲ್ಲ ಇತ್ತಂದ್ರೆ ಇನ್ನೂ ಒಳ್ಳೇದು, ಆರಾಮಾಗಿ ಕುತ್ಕೊಂಡು ನೋಡ್ರಿ. ಓಕೆ, ಸೊ ನೀವು ಆರಾಮಾಗಿ ಕುತ್ಕೊಂಡು ನೋಡ್ರಿ, ಹೇಳ್ತೀನಿ ಆಮೇಲೆ ಇದ್ರದ್ದು. ಸೊ PDF ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಹಾಕ್ತೀನಿ. ಓಕೆ, ಸೊ ಅಲ್ಲಿ ನಿಮ್ಗೆಲ್ಲ ಬರ್ತಾವ. ಹಾ, ಸೊ ಎಲ್ಲರೂ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಇದ್ದೀರಲ್ಲ, ಕರೆಂಟ್ ಅಫೇರ್ಸ್ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಿ, ಚೆನ್ನಾಗ್ ಬರ್ತಾ ಇದಾವ, ಒಳ್ಳೆ ನಾಲೆಜ್ ಸಿಗ್ತಾ ಇದೆ ಒಳ್ಳೆ ನಾಲೆಜ್ ಸಿಗ್ತಾ ಇದೆ ಎಲ್ಲರಿಗೂ. ಹಾ, ಓಕೆ, ಹಾ, ಓಕೆ, ಹಾ, ಇನ್ನೂ ಚೆನ್ನಾಗ್ ಮಾಡೋದು ಕರೆಂಟ್ ಅಫೇರ್ಸ್. ಓಕೆ, ಸೊ ಈಗ ಮಾರ್ಚ್ ಒಂದನೇ ತಾರೀಕಿಂದ ಪ್ರಜಾವಾಣಿ, ವಿಜಯವಾಣಿ ಮತ್ತೆ ಪ್ರಜಾವಾಣಿ ಮತ್ತೆ ವಿಜಯ ಕರ್ನಾಟಕ ಪೇಪರ್, ಮಿನಿ ಪೇಪರ್ಗಳು, ಮತ್ತೆ ಅದರ ಜೊತೆಗೆ ಹಿಂದೂ ಪೇಪರ್, ದ ಹಿಂದೂ ಇಂಗ್ಲಿಷ್,
ಎಲ್ಲನೂ ಕವರ್ ಮಾಡೋದು ಕರೆಂಟ್ ಅಫೇರ್ಸ್ ಅಲ್ಲಿ. ಓಕೆ, ಎಲ್ಲನೂ ಕನ್ನಡದಲ್ಲೇ ಕರೆಕ್ಟ್ ಆಗಿ ತನ್ನಾಗಿ ಅದನ್ನ ಮಾಡೋದು. ಓಕೆ ಓಕೆ, ಶುರು ಮಾಡೋಣಲ್ಲ. ಕ್ಯಾನ್ ವಿ ಸ್ಟಾರ್ಟ್ ದ ಕ್ಲಾಸ್? ಕ್ಯಾನ್ ವಿ ಸ್ಟಾರ್ಟ್ ದ ಕ್ಲಾಸ್? ಶುರು ಮಾಡೋಣ. ಓಕೆ 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 ಓಕೆ, ವಿಲ್ ಸ್ಟಾರ್ಟ್ ದ ಕ್ಲಾಸ್. ವಿಲ್ ಸ್ಟಾರ್ಟ್ ರೈಟ್ ನೌ, ವಿಲ್ ಸ್ಟಾರ್ಟ್ ದ ಕ್ಲಾಸ್. ಓಕೆ, ಸೊ ಮ್ಯಾಪ್ ರೀಡಿಂಗ್. ಸೊ ಇಲ್ಲಿ ವರ್ಲ್ಡ್ ಮ್ಯಾಪ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ನಿಮಗೆ ಇನ್ನೊಂದು ಗೊತ್ತಿರಬೇಕು, ಈಗ ನಾವು ವರ್ಲ್ಡ್ ಮ್ಯಾಪ್, ಓಕೆ, ಸೊ ವರ್ಲ್ಡ್ ಮ್ಯಾಪ್ ಇಡೀ ಪಿ ಎಸ್ ಐ ಟ್ರಿಕ್ಸ್ ಕ್ಲಾಸನ್ನು ಮಾಡ್ತೀವಿ, ಪಿ ಎಸ್ ಐ ಟ್ರಿಕ್ಸ್ ಮಾಡ್ತೀವಿ. ಸೊ ವರ್ಲ್ಡ್ ಮ್ಯಾಪ್ ಅಲ್ಲಿ ನಾವು ಮೊದಲು ನಮ್ಮ ಏಳು ಖಂಡಗಳಿದವು. ಎಷ್ಟು ಖಂಡಗಳಿದಾವ? ಏಳು ಖಂಡಗಳಿವೆ. ನಾರ್ತ್ ಅಮೆರಿಕಾ ಇರ್ಬೋದು, ಸೌತ್ ಅಮೆರಿಕಾ ಇರ್ಬೋದು, ಯುರೋಪ್ ಇರ್ಬೋದು, ಓಕೆ, ಸೊ ಅಥವಾ ಓಷಿಯಾನಿಯಾ ಇರ್ಬೋದು, ಇದನ್ನೇ ನಾವು ಆಸ್ಟ್ರೇಲಿಯಾ ಅಂತ ಕೂಡ ಕರಿತೀವಿ. ಆಮೇಲೆ ನಮ್ಮ ಏಷ್ಯಾ ಇರ್ಬೋದು, ಆಮೇಲೆ ಆಫ್ರಿಕಾ ಇರ್ಬೋದು, ಆಮೇಲೆ ನೆಕ್ಸ್ಟು ಅಂಟಾರ್ಟಿಕಾ ಇರ್ಬೋದು. ಸೊ 1, 2, 3, 4, 5, 6, 7 ಏಳು ಖಂಡಗಳು. ಮೊದಲು ನಾವೀಗ ಏಳು ಖಂಡಗಳನ್ನ ಡಿಸ್ಕಸ್ ಮಾಡ್ತೀವಿ. ಏಳು ಖಂಡಗಳನ್ನ ಸವಿಸ್ತಾರವಾಗಿ ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಇದು ಮುಗಿದ ಮೇಲೆ ಏನ್ ಮಾಡೋದು ಅಂತಂದ್ರೆ, ಒಂದೊಂದೇ ಖಂಡದಲ್ಲಿರ್ತಕ್ಕಂತ ಪ್ರಮುಖ ದೇಶಗಳನ್ನ ಡಿಸ್ಕಸ್ ಮಾಡೋದು. ಫಾರ್ ಎಕ್ಸಾಂಪಲ್, ನರೇಂದ್ರ ಮೋದಿ ಅವರು ಇರಾನ್ಗೆ ಹೋಗಿದಾರಾ, ಅಥವಾ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಬಂದಿದ್ರು, ಅಮೆರಿಕ ಬಗ್ಗೆ, ಅಲ್ಲಿರ್ತಕ್ಕಂತ ರಾಜಕೀಯ ವ್ಯವಸ್ಥೆ ಬಗ್ಗೆ, ಅಲ್ಲಿರ್ತಕ್ಕಂತ ಭೌಗೋಳಿಕ ವ್ಯವಸ್ಥೆಯ ಬಗ್ಗೆ, ಅಲ್ಲಿರ್ತಕ್ಕಂತ ಕೆಲವೊಂದು ಪಾರಂಪರಿಕ ತಾಣಗಳ ಬಗ್ಗೆ, ಈ ರೀತಿ ಇಡೀ ವರ್ಲ್ಡ್ ಅನ್ನ ಡಿಸ್ಕಸ್ ಮಾಡೋಣ. ಮೊದಲು ಖಂಡಗಳನ್ನ ಡಿಸ್ಕಸ್ ಮಾಡೋಣ, ಆಮೇಲೆ ಒಂದೊಂದೇ ವರ್ಲ್ಡ್ಗಳನ್ನ ಏನಂತಂದ್ರೆ ಡಿಸ್ಕಸ್ ಮಾಡ್ತಾ ಹೋಗ. ಫಸ್ಟ್ ವಿ ವಿಲ್ ಗೋಯಿಂಗ್ ಟು ಲುಕ್ ಇನ್ ಟು ದಿ ಆಲ್ ದ ಕಾಂಟಿನೆಂಟ್ಸ್ ಆಫ್ ದಿ ವರ್ಲ್ಡ್ ಅಂಡ್ ಆಫ್ಟರ್ ದಿಸ್ ಪರ್ಟಿಕ್ಯುಲರ್ ಥಿಂಗ್, ಸೊ ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್ ದಿ ಆಲ್ ದಿ ಇಂಪಾರ್ಟೆಂಟ್ ಕಂಟ್ರೀಸ್, ದ ಡಿಟೇಲ್ಡ್ ಇನ್ಫಾರ್ಮೇಶನ್ ಅಬೌಟ್ ದಿ ಇಂಪಾರ್ಟೆಂಟ್ ಕಂಟ್ರೀಸ್, ದ ಕಂಟ್ರೀಸ್ ವಿಚ್ ಹ್ಯಾವ್ ಆಲ್ರೆಡಿ ಬೀನ್ ದೇರ್ ಇನ್ ದಿ ನ್ಯೂಸ್. ಯಾವ ನ್ಯೂಸ್ ಅಲ್ಲಿ ಇರ್ತಾವಲ್ಲ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾವ. ಇಂಟ್ರೆಸ್ಟಿಂಗ್ ಆಗ್ತೈತಲ್ಲ ಇದು, ಇಸ್ ಇಟ್ ಇಂಟ್ರೆಸ್ಟಿಂಗ್? ಹೌದಾ? ಯಾಕಂದ್ರೆ ಪ್ರತಿಯೊಂದು ದೇಶದ ಒಕೆಸೊ ಬಗ್ಗೆ ತಿಳ್ಕೊಳ್ತಾ ಹೋಗೋದು, ಇಡೀ ಜಗತ್ತಿನ ಬಗ್ಗೆ ತಿಳ್ಕೊಳ್ತಾ ಹೋಗೋದು. ಬಹಳ ಇಂಟ್ರೆಸ್ಟಿಂಗ್ ಇದೆ ಕ್ಲಾಸ್, ಯಾಕಂದ್ರೆ ನಿಮ್ಗೆ ಇಲ್ಲಿ ಸ್ಲೈಡ್ ಬರ್ತಿರ್ತಾವ. ಓಕೆ, ಸೊ ಸಾಕಷ್ಟು ನಿಮಗೆ ಒಂಥರ ಏನಾಗ್ಬಿಡ್ತೈತೆ ಅಂದ್ರೆ, ನಿಮ್ಗೆ ಅಲ್ಲೇ ಹೋಗಿ ಅದೇ ದೇಶದಲ್ಲೇ ಇದ್ದು ನೋಡ್ತಾ ಇದೀವಿ ಅನ್ನೋ ತರ ಭಾವನೆ ಆಗ್ಬೇಕು. ಓಕೆ, ಸೊ ದಟ್ ಈಸ್ ವಾಟ್ ಮೈ ಇಂಟೆನ್ಷನ್. ಒಂಥರ ವೀಸಾ ಪಾಸ್ಪೋರ್ಟ್ ಇಲ್ಲದೇನೆ ವರ್ಲ್ಡ್ ಟ್ರಿಪ್ ಅನ್ನೇ ಆಗ್ಬಿಡ್ತೈತಿ, ಡೋಂಟ್ ವರಿ. ಓಕೆ, ಸೊ ಆ ತರ ಮಾಡೋಣ. ಇಟ್ಸ್ ಅ ವೆರಿ ಎಂಜಾಯಬಲ್ ಕ್ಲಾಸ್. ಬಟ್ ಒಂದೇನಂತಂದ್ರೆ, ಈ ಕ್ಲಾಸು ಇದ್ದಾಗ ನಾನು ಹಿಂದಿನ ದಿವಸನೇ ಮೆಸೇಜ್ ಹಾಕಿರ್ತೀನಿ, ಕ್ಲಾಸು ಮಿಸ್ ಮಾಡ್ಕೊಳಕ್ ಹೋಗ್ಬಿಟ್ರಿ. ಓಕೆ, ಸೊ ಇದು ಆಮೇಲೆ ನಿಮ್ಗೆ ವಿಡಿಯೋ ಸಿಗ್ತೈತಿ, ನೀವು ಇಲ್ಲೇ ಎಲ್ಲಿ ಅನ್ಅಕಾಡೆಮಿಯಲ್ಲಿ ನಿಮ್ಗೆ ವಿಡಿಯೋ ಸಿಗ್ತದೆ. ಬಟ್ ಅದು ಲೈವ್ ನೋಡೋದ್ರೊಳಗಡೆ ಬಹಳ ನಿಮ್ಗೆ ಏನಿರೋದು ಅಂತಂದ್ರೆ ಇಂಟ್ರೆಸ್ಟಿಂಗ್ ಇರೋದು. ಲೈವ್ ಕ್ಲಾಸಸ್ ಬಹಳ ಇಂಟ್ರೆಸ್ಟಿಂಗ್, ಮತ್ತೆ ಫ್ರೀ ಇದೆ. ಓಕೆ, ಸೊ ಒಂದೇದ್ದು ಫ್ರೀ ಇದೆ, ಇನ್ನೊಂದು ಲೈವ್ ಇದೆ. ಸೊ ಹಿಂಗಾಗಿ ಸ್ವಲ್ಪ ನೀವು ಇದ್ರ ಬಗ್ಗೆ, ಓಕೆ, ಸೊ ಲೈವ್ ನೋಡೋದು ಬಹಳ ಒಳ್ಳೆ, ಅದಕ್ಕಾಗಿ ಇದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಬೆಳಿಗ್ಗೆ ಟೈಮ್ ಕರೆಕ್ಟ್ ಐತೆಲ್ಲ, 8:30 to 9:30 ಯಾವಾಗ್ಲೂ ಇದೇ ಟೈಮ್ ತಗೊಳ್ಳೋಣ. ಏನ್ ಟೈಮ್ ಚೇಂಜ್ ಮಾಡೋಣ? ಇದೇ ಟೈಮ್ ತಗೊಳ್ಳೋಣ. ಏನ್ ರಾತ್ರಿ 9:30 to 10:30 ತಗೊಳ್ಳೋಣ? 9:30 to 10:30. ಓಕೆ, ಸೊ ಇದು ಡೇ ಟೈಮ್, ಇದು ನೈಟ್ ಟೈಮ್. ಯಾವುದು 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 ನಿಮಗ್ ಬೇಕು, ಡೇ ಆರ್ ನೈಟ್? ಮೆಸೇಜ್ ಮಾಡ್ರಿ ನೋಡೋಣ ಕ್ವಿಕ್, ಡೇ ಆರ್ ನೈಟ್. ಯಾಕಂದ್ರೆ ಬೆಳಿಗ್ಗೆ ಕೆಲವು ಜನ ಕ್ಲಾಸ್ ಅಲ್ಲಿ ಇರ್ತಾರ, ಅದಕ್ಕೆ ಕೇಳ್ತಾ ಇದ್ದೀನಿ. ಕೆಲವು ಜನ ಕ್ಲಾಸ್ ಅಲ್ಲಿ ಕೂಡ ಇರ್ತಾರ. ಡೇ ಆರ್ ನೈಟ್? ಹಾ, ನೈಟ್, ಡೇ, ನೈಟ್, ಡೇ ಎಲ್ಲ 50-50 ಬರ್ತಾ ಇದೆ ಅಲ್ಲ ಯಾಕೋ. ಓಕೆ, ಸೊ ಏನಾಗ್ತಾ ಇದೆ ಅಂತಂದ್ರೆ, ಕೆಲವು ಜನ ವರ್ಕಿಂಗ್ ಅಲ್ಲಿ ಇದಾರ. ಬೆಳಿಗ್ಗೆ ಕೆಲವು ಜನ ಕಾಲ್ ಮಾಡಿದ್ರು, ಸರ್ ನಿಮ್ಮ ಕ್ಲಾಸ್ ಇದೆ, ನಾವು ಮಿಸ್ ಮಾಡ್ಕೋತಾ ಇದೀವಿ, ನಾವು ಸ್ವಲ್ಪ ವರ್ಕ್ ಹೋಗ್ತಾ ಇದೀವಿ ಅಂತೇಳಿ. ಓಕೆ, ಸೊ ಡೇ ಟೈಮ್, ಡೇ ಟೈಮ್, ನೈಟ್. ಓಕೆ, ಹಾ, ಓಕೆ ಓಕೆ. ಸೊ ಅದನ್ನ ಒಂದು ಆಫೀಸರ್ ಸಡ್ಡದಲ್ಲಿ, ಓಕೆ, ಸೊ ನಾನು ಹಾಕ್ತೀನಿ. ಓಕೆ, ಸೊ ಟೈಮಿಂಗ್ ಏನಿದೆ ಇಲ್ಲ ಅದನ್ನ ನಾನು ಹಾಕ್ತೀನಿ. ಓಕೆ, ಸೊ ಆಲ್ಮೋಸ್ಟ್ ಡೇ ಅಂತಾನೆ ಹೇಳ್ತಾ ಇದಾರೆ, ಕೆಲವು ಜನ ನೈಟ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಓಕೆ, ಸೊ ವಿಲ್ ಡಿಸೈಡ್. ಓಕೆ, ಅದನ್ನ ಡಿಸೈಡ್ ಮಾಡೋಣ. ಬಟ್ ಬಹಳ ಚೆನ್ನಾಗಿರ್ತೈತಿ, ಲೈವ್ ಕ್ಲಾಸ್ ಮಿಸ್ ಮಾಡ್ಕೊಳಕ್ ಹೋಗ್ಬೇಕು. ಯಾಕಂದ್ರೆ ಕ್ಲಾಸ್ ಮುಗಿದ ಮೇಲೆ ನೀವು ಅದನ್ನ ಈಗಾಗಲೇ ರೆಕಾರ್ಡಿಂಗ್ ಇದ್ದಿದ್ದ ಕ್ಲಾಸ್ ಕೇಳೋದಷ್ಟು ಇಂಟ್ರೆಸ್ಟ್ ಇರೋದಿಲ್ಲ. ಲೈವ್ ಆಗಿ ಬಹಳ ಇಂಟ್ರೆಸ್ಟ್ ಇರೋದು. ಲೈವ್ ಆಗಿ ಹೇಳ್ಬೇಕಾದಾಗ ಕೆಲವೊಂದು ಕ್ವಶನ್ ಗಳನ್ನ ನಾನು ಕೇಳ್ತೀನಿ, ಆ ಕ್ವಶನ್ ಗಳನ್ನೇ ನಿಮಗೆ ನಾಳೆ ಎಕ್ಸಾಮ್ ಅಲ್ಲಿ ಬರುವಂತ ಸಾಧ್ಯತೆಗಳಿರ್ತವೆ. ಸೊ ಹಿಂಗಾಗಿ ಸಾಧ್ಯ ಆದಷ್ಟು ಲೈವ್ ಅನ್ನೇ ಅಟೆಂಡ್ ಮಾಡಕ್ ಪ್ರಯತ್ನ ಮಾಡಿ. ಓಕೆ, ಸೊ ಲೈವ್ ಅಂದ್ರೆ ಲೈವ್ ಇದ್ದಾಗ ಅಂತಂದ್ರೆ ನಮ್ಗೆ ಕ್ಲಾಸ್ ರೂಮ್ ಟೀಚಿಂಗ್ ಆಗ್ಬಿಡ್ತೈತಿ, ಇಂಟ್ರಾಕ್ಷನ್ ಇರ್ತದೆ. ಮತ್ ಲೈವ್ ಅಲ್ಲಿ ನೀವು ಏನಾದ್ರೂ ಡೌಟ್ ಕೇಳ್ಬೋದು. ಆ ಡೌಟ್ ಕೇಳಿದಾಗ ನಿಮ್ಗೆ ಇಮಿಡಿಯೇಟ್ಲಿ ನಿಮಗೂ ಅದು ನಿಮ್ಗೆ ಏನಾಗ್ತದೆ ಆನ್ಸರ್ ಸಿಗ್ತದೆ, ನಿಮಗೂ ಒಂದು ಖುಷಿ ಸಿಗ್ತದೆ. ಹೌದು, ನಾವು ಸರ್ ಜೊತೆನೆ ಇವತ್ತು ಪಾಠ ಕಲಿತಾ ಇದೀವಿ,
ಓಕೆ ಸೊ ನಮ್ಮ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ತಾ ಇದ್ದಾರೆ ಈ ರೀತಿ ಬರುತ್ತೆ ಲೈವ್ ಅಲ್ಲಿ. ಬಟ್ ಇದು ಆಫ್ಲೈನ್ ಅಲ್ಲಿ ಓಕೆ ಸೊ ನೀವು ರೆಕಾರ್ಡೆಡ್ ವಿಡಿಯೋ ನೋಡಿದಾಗ ಅದಾಗೋದಿಲ್ಲ. ಸೊ ಅದಕ್ಕಾಗಿ ಸಾಧ್ಯ ಆದಷ್ಟು ಓಕೆ ಸೊ ಕೆಲವೊಂದು ಅನಿವಾರ್ಯತೆಗಳು ಬರ್ತಾವ, ಆದ್ರೆ ಸಾಧ್ಯ ಆದಷ್ಟು ಲೈವ್ ಅನ್ನ ಕೊಡೋಕೆ ಪ್ರಯತ್ನ ಮಾಡಿ ಓಕೆ, ಅದನ್ನ ಮಾಡೋಣ. ಆಮೇಲೆ ಇನ್ನೊಂದು ನೋಡಿ, ಮ್ಯಾಪ್ ರೀಡಿಂಗು ಎಲ್ಲಾ ಕ್ಲಾಸನ್ನು ಫ್ರೀ ಇರ್ತಾವ, ಡೋಂಟ್ ವರಿ. ನಾನು ಅದನ್ನ ಈಗಾಗಲೇ ಕಂಪನಿ ಜೊತೆ ಮಾತಾಡಿದ್ದೀನಿ, ಎಲ್ಲಾ ಕ್ಲಾಸನ್ನು ಫ್ರೀ ಇರ್ತಾವ, ಡೋಂಟ್ ವರಿ. ಓಕೆ ಸೊ ದರ್ ಇಸ್ ನೋ ಎನಿ ಸಿಂಗಲ್ ಚಾರ್ಜ್, ಅದನ್ನ ನಾವು ಫ್ರೀ ಆಗೇನೆ ಮಾಡೋದು. ಓಕೆ ಸೊ ವರ್ಲ್ಡ್ ಮ್ಯಾಪ್ ರೀಡಿಂಗು ಜಗತ್ತಿನ ಪ್ರಮುಖ ದೇಶಗಳು, ಅದಾದ್ಮೇಲೆ ಭಾರತದ ಪ್ರಮುಖ ರಾಜ್ಯಗಳು. ಸೊ ಈ ರೀತಿ ಬರ್ತದೆ ಓಕೆ. ಅದ್ರ ನಡುವೆ ಮತ್ತೆ ಸ್ವಲ್ಪ ಸೈನ್ಸ್ ಮಾಡೋದು, ಯಾಕಂದ್ರೆ ಬಹಳ ಜನ ನಂಗೆ ಮೆಸೇಜ್ ಮಾಡಿದ್ರು ಸೈನ್ಸ್ ಬಹಳ ಟಫ್ ಆಗ್ತಾ ಇದೆ ಅಂತ, ಸೈನ್ಸ್ ಮತ್ತೆ ಮೆಂಟಲ್ ಎಬಿಲಿಟಿ. ಓಕೆ ಸೊ ಅದನ್ನು ಕೂಡ ಕರೆಕ್ಟ್ ಆಗಿ ಶುರು ಇಟ್ಕೊಳ್ಳೋದು. ಓಕೆ ಫಸ್ಟ್ ಓಕೆ ಸೊ ವಿಲ್ ಸ್ಟಾರ್ಟ್ ವಿತ್ ಯಾವ ಖಂಡ ಇದು, ಇಲ್ಲಿ ನೀವು ನೋಡ್ತಾ ಇರೋದು ವರ್ಲ್ಡ್ ಮ್ಯಾಪ್ ಇದು, ಹೌದಾ ವರ್ಲ್ಡ್ ಮ್ಯಾಪ್. ಸೊ ವರ್ಲ್ಡ್ ಮ್ಯಾಪ್ ಅಲ್ಲಿ ಈಗ ನೋಡ್ತಾ ಇದ್ರಿ ಯಾವ ಖಂಡವನ್ನ ನೋಡ್ತಾ ಇದ್ದೀರಿ, ಯಾರು ಹೇಳ್ತೀರಿ ನೋಡೋಣ. ನಾರ್ತ್ ಅಮೆರಿಕಾ, ವೆರಿ ಗುಡ್ ವೆರಿ ಗುಡ್. ನಾರ್ತ್ ಅಮೆರಿಕಾ, ಉತ್ತರ ಅಮೆರಿಕಾ ಅಂತ ಕರಿತೀವಿ. ಓಕೆ ಸೊ ಉತ್ತರ ಅಮೆರಿಕಾ, ಉತ್ತರ ಅಮೆರಿಕಾ ಖಂಡ. ಆಮೇಲೆ ಸ್ವಲ್ಪ ನೀವೇನ್ ಮಾಡ್ಬೇಕಂತಂದ್ರೆ ಒಂದ್ ಸ್ವಲ್ಪ ಒಂದು ಪೆನ್ನು ಪೇಪರ್ನು ಇಟ್ಕೊಂಡಿರ್ಬೇಕು, ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಅಲ್ಲೇ ನೀವು ನೋಟ್ ಮಾಡ್ಕೋತಾ ಇರ್ಬೇಕು ಸ್ವಲ್ಪ. ಓಕೆ ಸೊ ಪೆನ್ನು ಪೇಪರ್ ಇದು ಇಟ್ಕೊಂಡಿರ್ಬೇಕು ಸ್ವಲ್ಪ, ಇಲ್ಲಾಂತಂದ್ರೆ ನಿಮ್ ಮೊಬೈಲ್ ಅಲ್ಲಿ ನೋಟ್ ಪ್ಯಾಡ್ ಓಪನ್ ಮಾಡಿ ಅಲ್ಲಾದ್ರೂ ಬರ್ಕೋತಿರ್ಬೇಕು. ಓಕೆ ಹಂಗೇನಾದ್ರೂ ಮಾಡಿ. ಮತ್ತೆ ಈಗ ಸದ್ಯ ನೀವು ಹೊರಗಡೆ ಎಲ್ಲೋ ಟ್ರಾವೆಲಿಂಗ್ ಮಾಡ್ಬೇಕಾದ ಕೇಳ್ತಾ ಇದ್ರಿ ಅಂತಂದ್ರೆ ಆಮೇಲೆ ಮತ್ತೆ ವಿಡಿಯೋ ಓಪನ್ ಮಾಡಿ ಬರ್ಕೊಳಕ್ ಸಾಧ್ಯ ಇರ್ಬೇಕು. ಓಕೆ ನೋಟ್ಸ್ ಮಾಡ್ಕೊಡ್ರಿ, ಹಂಗೆ ಬಿಡಕ್ ಹೋಗ್ಬಿಡಿ. ಓಕೆ ಸೊ ಇದೇನಂತಂದ್ರೆ ಇದು ದಿಸ್ ಇಸ್ ದಿ ಟೋಟಲ್ ವರ್ಲ್ಡ್ ಮ್ಯಾಪ್. ಸೊ ಇಲ್ಲಿ ವರ್ಲ್ಡ್ ಮ್ಯಾಪ್ ಅಲ್ಲಿ ನೋಡ್ರಿ, ಬಹಳಷ್ಟು ಜನರಿಗೆ ಏನಾಗಿದೆ ಅಂತಂದ್ರೆ ವರ್ಲ್ಡ್ ಮ್ಯಾಪ್ ಅನ್ನ ನೋಡಿರೋದಿಲ್ಲ ಬಹಳ ಅಂತಂದ್ರೆ ನಮ್ಮ ಇಂಡಿಯಾ ಮ್ಯಾಪ್ ನೋಡಿರ್ತಾರೆ. ಇಲ್ಲಿ ನಮ್ಮ ಇಂಡಿಯಾ ಇದೆ, ಇಂಡಿಯಾ. ಓಕೆ ಸೊ ಅವರ್ ಮದರ್ ಲ್ಯಾಂಡ್ ಇಂಡಿಯಾ. ಸೊ ಇಲ್ಲೇನಿದೆ, ಇಂಡಿಯಾ ಇದೆ. ಸೊ ಇಂಡಿಯಾದಿಂದ ಮೇಲ್ಗಡೆ ಇಲ್ಲಿ ಚೈನಾ ಇದೆ. ಸೊ ಇನ್ನೇನು ಮೆಸೇಜ್ ಮಾಡಕ್ ಹೋಗ್ಬಿಟ್ರೆ ಆರಾಮಾಗಿ ನೋಡ್ಕೋತ ಕುತ್ಕೊಳ್ರಿ. ಓಕೆ ಸೊ ಬಿ ಕಾಮ್, ಆರಾಮಾಗಿ ನೋಡ್ಕೋತ ಕುತ್ಕೊಳ್ರಿ. ಓಕೆ ಸೊ ವರ್ಲ್ಡ್ ಮ್ಯಾಪ್ ಡ್ರಾ ಮಾಡೋದನ್ನ ನಾನು ಸಂಜೆ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ ಸಂಜೆ ಕ್ಲಾಸ್ ಅಲ್ಲಿ ಇವತ್ತು ಹೌ ಟು ಡ್ರಾ ದ ವರ್ಲ್ಡ್ ಮ್ಯಾಪ್ ಅದನ್ನ ನಾನು ಹೇಳ್ಕೊಡ್ತೀನಿ. ಸೊ ಇಲ್ಲಿ ಇಂಡಿಯಾ ಇದೆ, ಇಲ್ಲಿ ಚೈನಾ ಇದೆ. ಸೊ ನೆಕ್ಸ್ಟ್ ಇಲ್ಲಿ ರಷ್ಯಾ ಇದೆ. ಸೊ ಟೋಟಲ್ ಓಕೆ ಸೊ ನಮಗೆ ಇಲ್ಲೇನಿದೆ ಅಂತಂದ್ರೆ ಪಾಕಿಸ್ತಾನ್, ಇಲ್ಲಿ ಇರಾನ್, ಅಂದ್ರೆ ಇದೆಲ್ಲ ಏನಾಗಿದೆ ಇದು, ಇದೆಲ್ಲ ಇಲ್ಲಿ ನೋಡಿ. ಓಕೆ ಸೊ ಇದೆಲ್ಲ ಏನಿದೆ ಅಂತಂದ್ರೆ ದಿಸ್ ಇಸ್ ದಿ ಓಕೆ ಸೊ ಏಷ್ಯಾ. ಯಾವ್ದಿದು ಓಕೆ ಸೊ ದಿಸ್ ಇಸ್ ಏಷ್ಯಾ, ಅಂದ್ರೆ ನಿಮ್ಗೊಂದು ಐಡಿಯಾ ಬರ್ಲಿ ಯಾವ್ಯಾವ ಖಂಡಗಳು ಎಲ್ಲೆಲ್ಲಿದಾವ. ಓಕೆ ಸೊ ಇದೆಲ್ಲ ಓಕೆ ಸೊ ಇಲ್ಲಿವರೆಗೂ ಇದು ಎಲ್ಲ ಇಲ್ಲಿವರೆಗೆ. ಓಕೆ ಸೊ ಇದೆಲ್ಲ ಏನಿದು ಏಷ್ಯಾ ಖಂಡ, ಏಷ್ಯಾ ಖಂಡ. ನೆಕ್ಸ್ಟ್ ಇಲ್ಲೇನು ನಿಮಗೆ ಇದು ಏಷ್ಯಾ ಖಂಡದಲ್ಲೇನೆ ಬರ್ತೈತಿ ಇದೆಲ್ಲ. ಓಕೆ ಸೊ ಇಷ್ಟೆಲ್ಲ ಏಷ್ಯಾ. ನೆಕ್ಸ್ಟ್ ಇದು ಯಾವ್ದು, ಇದು ಆಸ್ಟ್ರೇಲಿಯಾ, ಆಸ್ಟ್ರೇಲಿಯಾ. ಓಕೆ ಸೊ ಆಸ್ಟ್ರೇಲಿಯಾ ನೋಡ್ರಿ ಇತ್ತೀಚೆಗೆ ಇಲ್ಲಿ ಕೇಳ್ತಾ ಇದಾರೆ. ಓಕೆ ಸೊ ಅಂಜುಮ್ ಪಾಟೀಲ್, ಕೆ ಎಸ್ ಯೂಸ್ ಆಗುತ್ತಾ ಇಲ್ಲ ಸರ್, 100% ಆಗ್ತದೆ ಕೆ ಎಸ್ ಮತ್ತೆ ಪಿ ಎಸ್. ಇತ್ತೀಚೆಗೆ ಮ್ಯಾಪ್ ರೀಡಿಂಗ್ ಕ್ವಶನ್ ಗಳು ಬಹಳ ಬರ್ತಾ ಇದಾವೆ, ಹೇಳ್ತೀನಿ ನಾನು. ಕಳೆದ ವರ್ಷದಲ್ಲಿ ಮ್ಯಾಪ್ ರೀಡಿಂಗ್ ಮೇಲ್ಗಡೆ ಪಿ ಎಸ್ ಐ ಮತ್ತೆ ಕೆ ಎಸ್ ಎನ್ ಯಾವ ರೀತಿ ಕ್ವಶನ್ ಗಳು ಬಂದಿದಾವ ಎಲ್ಲವನ್ನ ಹೇಳ್ತೀನಿ. ಓಕೆ ಸೊ ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡ್ಕೊಂಡು ತಗೊಂಡು ಡೈರೆಕ್ಟ್ ಬರ್ತಾವ ಮ್ಯಾಪ್ ರೀಡಿಂಗ್ ಮೇಲ್ಗಡೆ ಕ್ವಶನ್. ಈಗಂತೂ 100 question ಅಲ್ಲಿ ಮಿನಿಮಮ್ 4-5 question ಬರಕತ್ತ ಮ್ಯಾಪ್ ರೀಡಿಂಗ್ ಮೇಲ್ಗಡೆ, ಬಹಳ ಎಕ್ಸಾಮ್ ಅಲ್ಲಿ ಬರ್ತಾ ಇದೆ. ಓಕೆ ಸೊ ಇದು ಆಸ್ಟ್ರೇಲಿಯಾ, ಇಲ್ಲಿ ನಮಗೆ ನ್ಯೂಜಿಲ್ಯಾಂಡ್ ಬರೋದು. ಇದು ಓಷಾನಿಯಾ ಖಂಡ ಅಂತೇಳಿ ಕರಿತೀವಿ, ಇದು ಏಷ್ಯಾ ಖಂಡ, ಇದು ಓಷಾನಿಯಾ ಖಂಡ. ನೆಕ್ಸ್ಟ್ ಇಲ್ಲಿದೆ ನೋಡು, ಇದನ್ನ ಕಲರ್ ಚೇಂಜ್ ಮಾಡೋಣ, ಇದನ್ನ ಕಲರ್ ಚೇಂಜ್ ಮಾಡೋಣ. ಸೊ ಇಲ್ಲಿ ಇದೆ, ಇಲ್ಲಿ ಏನ್ ಕಾಣಿಸ್ತಾ ಇದೆ, ಇದೆಲ್ಲ ಪೂರ್ತಿ ಇದೆಲ್ಲ ಯಾವ ಖಂಡ, ಇದು ಯುರೋಪ್ ಖಂಡ, ಯುರೋಪ್. ಇದ್ಯಾವ್ದಿದು ಯುರೋಪ್, ಸೊ ಯುರೋಪ್ ಖಂಡ. ಸೊ ಇದೇನಿದು ಯುರೋಪ್ ಖಂಡ. ಓಕೆ ಸೊ ಯುರೋಪ್ ಖಂಡದಲ್ಲಿ ನಿಮ್ಮ ಕ್ಲಾಸ್ ಕೇಳಿ ಸರ್, ಈಗಾಗಲೇ ಎಕ್ಸಾಮ್ ಬರ್ದಿದ್ದೀನಿ, ಸಾಕಷ್ಟು ಕಡೆ ಹೆಲ್ಪ್ ಆಗಿದೆ. ವೆರಿ ಗುಡ್ ವೆರಿ ಗುಡ್, ಬಹಳ ಬರ್ತಾವ ಕ್ವಶನ್ಸ್, ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಬಹಳ ಕ್ವಶನ್ಸ್ ಬರ್ತಾವೆ ಡೆಫಿನೆಟ್ಲಿ. ಓಕೆ ನೆಕ್ಸ್ಟ್ ಲೇಕ್ಸ್ ಬಗ್ಗೆನೂ ಹೇಳೋಣ, ಎಲ್ಲಾನು ಹೇಳೋಣ, ಡೋಂಟ್ ಮೆಸೇಜ್. ಈಗ ಸದ್ಯ ಏನು ಮೆಸೇಜ್ ಮಾಡಕ್ ಹೋಗ್ಬಿಟ್ಟು, ಮಧ್ಯ ಪ್ರಾಚ್ಯ ಅಂತಂದ್ರೆ ಬರ್ತೀನಿ, ಮಧ್ಯ ಪ್ರಾಚ್ಯ ಅಂತಂದ್ರೆ ಮಿಡಲ್ ಈಸ್ಟ್ ಅಂತ ಕರಿತೀವಿ, ಇರಾನ್, ಇರಾಕ್, ಸೌದಿ ಅರೇಬಿಯಾ. ಓಕೆ ಸೊ ಇಸ್ರೇಲ್, ಪ್ಯಾಲೆಸ್ಟೀನ್, ಲೆಬನನ್, ಟರ್ಕಿ. ಓಕೆ ಸೊ ಸಿರಿಯಾ, ಇವೆಲ್ಲವನ್ನ ಮಧ್ಯ ಪ್ರಾಚ್ಯ ದೇಶಗಳಂತ ಕರಿತೀವಿ. ಓಕೆ ಸೊ ಇದು ಇದು ಯುರೋಪ್, ಇದು ಏಷ್ಯಾ, ಬ್ಲೂ ಕಲರ್ ಅಲ್ಲಿ ಇರೋದೆಲ್ಲ ಏಷ್ಯಾ. ಇನ್ನ ನೆಕ್ಸ್ಟ್ ಆಫ್ರಿಕಾ, ಇಲ್ಲಿ ಏನ್ ಕಾಣ್ತಾ ಇದೆಯಲ್ಲ ನಿಮ್. ಓಕೆ ಸೊ ಇದು ಓಕೆ ಸೊ ಇದೆಲ್ಲ ಏನಿದು ಆಫ್ರಿಕಾ, ದಿಸ್ ಇಸ್ ಆಫ್ರಿಕಾ. ಓಕೆ ಸೊ ಇದನ್ನ ಆಫ್ರಿಕಾ ಅಂತ ಕರಿತೀವಿ, ಆಫ್ರಿಕಾ ಖಂಡ.
ಆಫ್ರಿಕಾ ಖಂಡದ ಒಂದು ಸಣ್ಣ ಒಂದು ದ್ವೀಪ ರಾಷ್ಟ್ರ ಮಡಗಾಸ್ಕರ್. ಇದು ಟೋಟಲ್ ಎಲ್ಲ ಆಫ್ರಿಕಾ ನೋಡ್ರಿ. ಇದು ಬ್ಲೂ ಕಲರ್ ಇದೆ ಏಷ್ಯಾ, ಇದೇನಿದೆ ಆಸ್ಟ್ರೇಲಿಯಾ, ಇದೇನಿದೆ ಯುರೋಪ್, ನೆಕ್ಸ್ಟ್ ಇದೇನಿದೆ ಇದು. ಓಕೆ, ಸೊ ದಿಸ್ ಇಸ್ ಆಫ್ರಿಕಾ. ಓಕೆ, ನೆಕ್ಸ್ಟ್ ಇನ್ನು ನಮಗೆ ಯಾವ್ದು ಬರೋದು ಅಂತಂದ್ರೆ ಸೌತ್ ಅಮೆರಿಕಾ ಬರುತ್ತೆ, ದಕ್ಷಿಣ ಅಮೆರಿಕಾ ಖಂಡ ಇಲ್ಲಿ. ಇದು ಕೇಸರಿ ಕಲರ್ ಇಂದ ಏನ್ ಲೈನ್ ಹಾಕ್ತಾ ಇದ್ದೀನಿ, ಇದೆಲ್ಲ ಯಾವ್ದಿದು ದಕ್ಷಿಣ ಅಮೆರಿಕಾ ಖಂಡ. ಸೊ ಸೌತ್ ಅಮೆರಿಕಾ ದಕ್ಷಿಣ ಅಮೆರಿಕಾ ಖಂಡ ಅಂತೇಳಿ ಕರೀತೀವಿ. ಇದು ದಕ್ಷಿಣ ಅಮೆರಿಕಾ, ಇದು ಆಫ್ರಿಕಾ, ಇದು ಯುರೋಪ್, ಇದು ಏಷ್ಯಾ, ಇದು ಆಸ್ಟ್ರೇಲಿಯಾ. ಇನ್ನ ಇಲ್ಲಿ ಮೇಲ್ಗಡೆ ಇದು ರೆಡ್ ಕಲರ್ ಇಂದ ಏನ್ ಕಾಣ್ತಾ ಇದೆ, ಇದನ್ನ ಯಾವ ಖಂಡ ಅಂತೇಳಿ ಕರಿತೀವಿ ನಾವು? ಯಾವ ಖಂಡ ಸರ್ ರೆಡ್ ಕಲರ್ ಕಾಣ್ತಾ ಇರೋದು? ದಿಸ್ ಇಸ್ ನಾರ್ತ್ ಅಮೆರಿಕಾ, ಉತ್ತರ ಅಮೆರಿಕಾ ಖಂಡ ಅಂತೇಳಿ ಕರಿತೀವಿ. ಉತ್ತರ ಅಮೆರಿಕಾ ದಟ್ ಇಸ್ ಓಕೆ. ಸೊ ನಾರ್ತ್ ಅಮೆರಿಕನ್ ಕಾಂಟಿನೆಂಟ್, ಇದು ನಾರ್ತ್ ಅಮೆರಿಕಾ. ಇನ್ನ ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ಈ ಕಡೆ. ಓಕೆ, ಸೊ ಇಲ್ಲಿ ಸ್ವಲ್ಪ ಭಾಗ ಕಾಣ್ತಾ ಇದೆ, ಯಾಕಂದ್ರೆ ಭೂಮಿಯಿಂದ ಕೆಳಗಡೆ ಇದೆ, ದಕ್ಷಿಣ ಧ್ರುವದಲ್ಲಿದೆ. ಓಕೆ, ಸೊ ಇದು ಖಂಡ, ಇದು ಒಂದು ಪ್ರಮುಖವಾದಂತ ಖಂಡ, ಇದು ಭೂಮಿಯ ಮೇಲಿರುವಂತಹ ಪ್ರಮುಖ ಖಂಡ. ಸೊ ಇದನ್ನ ಏನಂತ ಕರಿತೀವಿ? ಅಂಟಾರ್ಕ್ಟಿಕ್ ಅಂತ ಕರಿತೀವಿ. ಸೊ ನೋಡ್ ಇನ್ನೊಮ್ ನೋಡ್, ಸೊ ನಾರ್ತ್ ಅಮೆರಿಕಾ ಓಕೆ, ಸೊ ಒಂದು. ನೆಕ್ಸ್ಟ್ ಸೌತ್ ಅಮೆರಿಕಾ ಎರಡು, ನೆಕ್ಸ್ಟ್ ಅಂಟಾರ್ಕ್ಟಿಕಾ ಮೂರು. ಓಕೆ, ಸೊ ಆಫ್ರಿಕಾ ನಾಲ್ಕು, ಯುರೋಪ್ ಐದು, ಏಷ್ಯಾ ಆರು, ನೆಕ್ಸ್ಟ್ ಆಸ್ಟ್ರೇಲಿಯಾ ಅಥವಾ ಓಷಿಯಾನಿಯಾ ಏಳು. ಟೋಟಲ್ ನಮಗೆ ಏಳು ಖಂಡಗಳಿವೆ. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಷ್ಟೋ ಜನ ಫಸ್ಟ್ ಟೈಮ್ ಮ್ಯಾಪ್ ನೋಡ್ತಾ ಇದ್ದಾರೆ, ವರ್ಲ್ಡ್ ಮ್ಯಾಪ್ ಫಸ್ಟ್ ಟೈಮ್ ವರ್ಲ್ಡ್ ಮ್ಯಾಪ್ ನೋಡೋರಿಗೆ ಮೊದಲು ಜಗತ್ತು ಹೆಂಗಿದೆ ಪರಿಚಯ ಆಗ್ಬೇಕು, ಆಮೇಲೆ ಒಂದೊಂದೇ ಖಂಡಗಳನ್ನ ಡಿಸ್ಕಸ್ ಮಾಡ್ಕೊಂತ ಹೋಗ. ಓಕೆ, ಸೊ ಸೊ ದಿಸ್ ಇಸ್ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ನೆಕ್ಸ್ಟ್ ಈ ಕಡೆ ಇಲ್ಲಿ ಆಫ್ರಿಕಾ, ಯುರೋಪ್, ಏಷ್ಯಾ, ಓಷಿಯಾನಿಯಾ ಅಥವಾ ಆಸ್ಟ್ರೇಲಿಯಾ, ಇಲ್ಲಿ ಬರೋದು ದಟ್ ಇಸ್ ಅಂಟಾರ್ಕ್ಟಿಕಾ. ಓಕೆ, ಸೊ ನಿಮಗೆ ಈಗೇನಾಯ್ತಂದ್ರೆ ಒಂದು ವರ್ಲ್ಡ್ ಬಗ್ಗೆ ಒಂದು ಸಾಮಾನ್ಯವಾಗಿ ಒಂದು ಐಡಿಯಾ ಬಂತು, ಅಂದ್ರೆ ವರ್ಲ್ಡ್ ಒಳಗಡೆ ಯಾವ್ಯಾವ ಖಂಡಗಳು ಎಲ್ಲೆಲ್ಲಿದಾವ. ಓಕೆ, ಓಷಿಯಾನಿಯಾ ಅಂತ ಯಾಕೆ ಕರೀತಾರೆ? ಇದು ಖಂಡದ ಹೆಸರನ್ನೇ ಓಷಿಯಾನಿಯಾ, ಆಕ್ಚುಲಿ ಓಷಿಯಾನಿಯಾ ಖಂಡ. ಬಟ್ ಅಲ್ಲಿ ಏನಾಗಿದೆ ಅಂತಂದ್ರೆ ಅತಿ ದೊಡ್ಡ ರಾಷ್ಟ್ರ ಅಂತಂದ್ರೆ ಆಸ್ಟ್ರೇಲಿಯಾ ಬರು. ಸೊ ಬಹಳಷ್ಟು ಜನ ಓಷಿಯಾನಿಯಾಗನೆ ಆಸ್ಟ್ರೇಲಿಯಾ ಅಂತಾನೆ ಕರೆಕ್ಟ್ ಶುರು ಮಾಡ್ಬಿಟ್ಟಿದ್ರು. ಇವತ್ತು ನಮ್ಮ ಸ್ಕೂಲ್ ಬುಕ್ಸ್ ಅಲ್ಲಿ ಅತಿ ಚಿಕ್ಕ ಖಂಡ ಯಾವ್ದಂತಂದ್ರೆ ಆಸ್ಟ್ರೇಲಿಯಾ ಅಂತಾನೆ ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾ ಖಂಡ ಅಲ್ಲ, ಆಸ್ಟ್ರೇಲಿಯಾ ಒಂದು ದೇಶ. ಯಾವ ಖಂಡದಲ್ಲಿ ಬರುದು? ಓಷಿಯಾನಿಯಾ ಖಂಡದಲ್ಲಿ ಬರುದು. ಓಕೆ, ಸೊ ನಾವು ಓಷಿಯಾನಿಯಾ ಡಿಸ್ಕಸ್ ಮಾಡ್ಬೇಕಾದಾಗ ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಬಹಳ ಡಿಟೇಲ್ ಡಿಸ್ಕಷನ್ ಇದೆ ಮತ್ತೆ ಬಹಳ ಹೆಲ್ಪ್ಫುಲ್ ಮತ್ತೆ ಬಹಳ ಇಂಟ್ರೆಸ್ಟಿಂಗ್ ಇದೆ ನಿಮ್ಗೆ. ಓಕೆ, ಸೊ ಡೋಂಟ್ ವರಿ ಅಬೌಟ್ ದಟ್. ಸೊ ಗೊತ್ತಾಯ್ತಲ್ಲ, ಏಳು ಖಂಡಗಳು. ಸೊ ಏಳು ಖಂಡಗಳು ಇಲ್ಲಿ, ನಮ್ಮ ಏಷ್ಯಾ ಇದೆ, ಆಸ್ಟ್ರೇಲಿಯಾ ಅಥವಾ ಓಷಿಯಾನಿಯಾ, ಆಫ್ರಿಕಾ, ಯುರೋಪ್, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಮತ್ತೆ ನೆಕ್ಸ್ಟ್ ಕೆಳಗಡೆ ಬರೋದು ಅಂಟಾರ್ಕ್ಟಿಕಾ. ಈಗ ನಿಮಗೆ ಏನಾಯ್ತಂದ್ರೆ ಒಂದು ರಫ್ ಐಡಿಯಾ ಬಂತು ಭೂಮಿಯ ಮೇಲ್ಗಡೆ ಯಾವ ಯಾವ ಭಾಗಗಳಲ್ಲಿ ಯಾವ ಯಾವ ಖಂಡಗಳಿದಾವ, ಯಾವ ಖಂಡದ ಪಕ್ಕದಲ್ಲಿ ಯಾವ ಖಂಡ ಇದೆ, ಯಾವ ಖಂಡದ ಕೆಳಗಡೆ ಯಾವ ಖಂಡದ ಮೇಲ್ಗಡೆ ಯಾವ ಖಂಡ ಇದೆ, ಒಂದು ಜನರಲ್ ಐಡಿಯಾ ಬಂತು. ಹೌದಾ? ಈಗೇನಾಗ್ತದೆ ಅಂದ್ರೆ ನೀವು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೋಬಹುದು, ಯಾಕಂದ್ರೆ ನಾವು ವರ್ಲ್ಡ್ ಮ್ಯಾಪ್ ನೋಡಿದ್ರೆ ಹಂಗೆ ಒಮ್ಮೆ ಡೈರೆಕ್ಟ್ ನಾರ್ತ್ ಅಮೆರಿಕಾ ಅಂತ ಅಂದ್ಬಿಟ್ರೆ ನಿಮಗೆ ಕನ್ಫ್ಯೂಸ್ ಆಗಕ್ಕೆ ಶುರು ಆಗ್ತದೆ. ಸರ್ ಎಲ್ಲಿ ನಾರ್ತ್ ಅಮೆರಿಕಾ ಸರ್, ನಮಗೆ ಇಂಡಿಯಾ ಒಂದೇ ನೋಡಿದೀವಿ. ಓಕೆ, ಸೊ ಈ ತರ ಭಾವನೆಗಳು ಬರ್ತವೆ. ಸೊ ಅದಕ್ಕಾಗಿ ಹಂತ ಹಂತವಾಗಿ ಹೋಗೋಣ. ನೆಕ್ಸ್ಟ್ ಈಗ ನಾವು ವಿಲ್ ಸ್ಟಾರ್ಟ್ ವಿತ್ ಇದ್ರೊಳಗಡೆ ಏಳು ಖಂಡಗಳಲ್ಲಿ ಇವತ್ತು ನಾವು ಮೊದಲನೇ ಖಂಡವನ್ನು ನೋಡ್ತಾ ಇದೀವಿ, ದಟ್ ಇಸ್ ನಾರ್ತ್ ಅಮೆರಿಕಾ. ಉತ್ತರ ಅಮೆರಿಕಾ ಖಂಡವನ್ನ ನಾವು ಓಕೆ, ಸೊ ಸಂಧಿಗಳು ಸ್ಟ್ರೇಟ್ಸ್ ಎಲ್ಲ ಹೇಳ್ತೀನಿ. ಸ್ಟ್ರೇಟ್ಸ್ ನೋಡ್ರಿ, ಪ್ರತಿಯೊಂದು ಖಂಡದಲ್ಲಿ ಇರ್ತಕ್ಕಂತ ನದಿಗಳು, ಸರೋವರಗಳು, ಪರ್ವತಗಳು, ಪರ್ವತ ಶ್ರೇಣಿಗಳು, ಮರುಭೂಮಿಗಳು, ಅಲ್ಲಿರ್ತಕ್ಕಂಥ ಜಲಸಂಧಿಗಳು, ಕೊಲ್ಲಿಗಳು, ಖಾರಿಗಳು, ಮತ್ತು ದೇಶದ ವಿಶೇಷತೆ, ಮತ್ತು ಆ ದೇಶದ ಜೊತೆಗೆ ಪ್ರಮುಖ ದೇಶಗಳ ಜೊತೆಗೆ ನಮ್ಮ ದೇಶದ ಸಂಬಂಧ, ಪ್ರಮುಖ ದೇಶಗಳು. ಯಾಕಂದ್ರೆ ನಮ್ಮ ದೇಶ ಎಲ್ಲ ದೇಶದ ಜೊತೆನೂ ಹಂಗೆ ಸಂಬಂಧಗಳು ಇರುವುದಿಲ್ಲ. ಈ ಫಾರ್ ಎಕ್ಸಾಂಪಲ್, ಉತ್ತರ ಅಮೆರಿಕಾದಲ್ಲಿ ಅಮೆರಿಕಾ ಜೊತೆ ಒಳ್ಳೆಯ ಸಂಬಂಧ ಇದೆ, ಬಟ್ ನಿಕಾರ್ಗುವಾ, ಸುರಿನೇಮ್, ಪನಾಮಾ ಅವು ಇದಾವೆ, ಅದ್ರ ಜೊತೆ ಸಂಬಂಧಗಳು ನಮಗಿನ್ನೂ ಉಪಯೋಗ ಇಲ್ಲ. ಅವು ಬಹಳ ಸಣ್ಣ ರಾಷ್ಟ್ರಗಳು, ಅಮೆರಿಕಾ ಇರ್ಬೋದು, ಬ್ರೆಜಿಲ್ ಇರ್ಬೋದು. ಓಕೆ, ಸೊ ನೆಕ್ಸ್ಟ್ ಸೌತ್ ಆಫ್ರಿಕಾ ಇರ್ಬೋದು, ಲಂಡನ್ ಇರ್ಬೋದು, ಅಥವಾ ಯುರೋಪ್ ಇರ್ಬೋದು, ಯುರೋಪ್ ಅಲ್ಲಿ ಇರ್ತಕ್ಕಂಥ ಯು ಕೆ, ಯುನೈಟೆಡ್ ಕಿಂಗ್ಡಮ್ ಇರ್ಬೋದು, ರಷ್ಯಾ ಇರ್ಬೋದು, ಚೈನಾ ಇರ್ಬೋದು, ಇರಾನ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಇಂಥವೆಲ್ಲದ್ರ ಜೊತೆ ನಮ್ಮ ಸಂಬಂಧಗಳನ್ನು ನೋಡ್ತಾವು. ಸೊ ಒಂದು ಖಂಡದಲ್ಲಿ ಇರ್ತಕ್ಕಂಥ ರಾಜಕೀಯ ಮತ್ತೆ ಭೌಗೋಳಿಕ ಎಲ್ಲಾ ಲಕ್ಷಣಗಳನ್ನು ನಾವು ಇಲ್ಲಿ ಚರ್ಚೆ ಮಾಡ್ತಾವು. ಕ್ಲಾಸ್ ಅಲ್ಲಿ ಈಗಾಗಲೇ ಕೆಲವೊಂದನ್ನ ಚರ್ಚೆ ಮಾಡಿದೀವಿ, ಬಟ್ ಕ್ಲಾಸ್ ಅಲ್ಲಿ ನಮಗೆ
ಕೆಲವು ಜನ ನೀವು ಕ್ಲಾಸ್ ಅಲ್ಲಿನೂ ಅಟೆಂಡ್ ಆಗಿರ್ಬೋದು, ಅಲ್ಲಿ ನಮಗೆ ಎಲ್ಲ ನಮಗೆ ಇದನ್ನ ಸ್ಲೈಡ್ ಅಲ್ಲಿ ತೋರ್ಸಕ್ ಬರೋದಿಲ್ಲ, ಟೆಕ್ನಾಲಜಿ ಅಲ್ಲಿ ಯೂಸ್ ಮಾಡ್ಕೊಳಕ್ ಬರ್ತಿರ್ಲಿಲ್ಲ. ಸೊ ಇಲ್ಲಿ ಪ್ರತಿಯೊಂದು ನಿಮ್ಮ ಕಣ್ ಮುಂದೆ ಅದಕ್ಕೆ ಒಂದು ಡೆಡಿಕೇಟೆಡ್ ಮ್ಯಾಪ್ ಬರ್ತದೆ, ಪ್ರತಿಯೊಂದು ಡೆಡಿಕೇಟೆಡ್ ಮ್ಯಾಪ್ ಅಂದ್ರೆ ನಿಮ್ಗೆ ಇನ್ನೂ ಏನಾಗ್ತಿತ್ತಂದ್ರೆ ಕ್ರಿಸ್ಟಲ್ ಕ್ಲಿಯರ್. ಅಂದ್ರೆ ಈ ಮ್ಯಾಪ್ ಗಳನ್ನ ನೋಡಿದಾಗ ಅದು ನಿಮ್ ತಲೆ ಒಳಗಡೆ ಕುತ್ಕೊಳ್ತು, ನೀವು ಮರಿಬೇಕಂದ್ರೂ ಅದು ಮರೆಯುವುದಿಲ್ಲ ಯಾವತ್ತಿಗೆ. ಓಕೆ, ಸೊ ಈ ರೀತಿ. ಸೊ ಈಗ ಫಸ್ಟ್ ನಾವು ನೋಡ್ತಾ ಇದೀವಿ, ದಟ್ ಇಸ್ ದಿ ನಾರ್ತ್ ಅಮೆರಿಕನ್ ಕಾಂಟಿನೆಂಟ್, ಉತ್ತರ ಅಮೆರಿಕಾ ಖಂಡ. ಶುರು ಮಾಡೋಣ, ಉತ್ತರ ಅಮೆರಿಕಾ ಖಂಡ. ಕ್ಯಾನ್ ವಿ ಸ್ಟಾರ್ಟ್? ಸ್ಟಾರ್ಟ್ ಮಾಡೋಣ. ಓಕೆ, ಹಾ, ನಿಮಗೆ ಯುರೋಪ್, ಏಷ್ಯನ್ ಕಂಟ್ರೀಸ್ ಏನೇನ್ ಡೌಟ್ ಇದಾವಲ್ಲ ಎಲ್ಲ ಕ್ಲಿಯರ್ ಮಾಡೋಣ, ಡೋಂಟ್ ವರಿ. ಶುರು ಮಾಡೋಣಲ್ಲ. ಓಕೆ ಓಕೆ ಓಕೆ, ಸೊ ವಿಲ್ ಸ್ಟಾರ್ಟ್. ಓಕೆ, ಹಾ, ವಿಲ್ ಸ್ಟಾರ್ಟ್ ನೌ. ಸೊ ಫಸ್ಟ್ ನಮಗೆ ಬರೋದು ಉತ್ತರ ಅಮೆರಿಕಾ, ದಿಸ್ ಇಸ್ ನಾರ್ತ್ ಅಮೆರಿಕನ್ ಕಾಂಟಿನೆಂಟ್. ಸೊ ಇಲ್ಲಿ ನಾರ್ತ್ ಅಮೆರಿಕನ್ ಕಾಂಟಿನೆಂಟ್ ಒಳಗಡೆ ನಮಗೆ ಒಂದೈದು ಪಾಯಿಂಟ್, ಇಡೀ ಜಗತ್ತಿನೊಳಗಡೆ ವಿಸ್ತೀರ್ಣದಲ್ಲಿ ಏರಿಯಾ ವೈಸ್ ಮೂರನೇ ಅತಿ ದೊಡ್ಡ ಖಂಡ ಯಾವುದಂತಂದ್ರೆ ಅಮೆರಿಕ, ಉತ್ತರ ಅಮೆರಿಕ. ನಾರ್ತ್ ಅಮೆರಿಕಾ ಇಸ್ ದಿ ಥರ್ಡ್ ಲಾರ್ಜೆಸ್ಟ್ ಕಾಂಟಿನೆಂಟ್. ಇನ್ನ ಸುಮ್ ಸುಮ್ನೆ ಮೆಸೇಜ್ ಆಗಕ್ ಹೋಗ್ಬೇಡಿ. ಓಕೆ, ಸೊ ಸೈನ್ಸ್ ಸ್ವಲ್ಪ ಕ್ಲಾಸ್ ತಗೋಡ್ರಿ, ನಾ ಸೈನ್ಸ್ ತಗೋತೀನಿ, ಡೋಂಟ್ ವರಿ. ನಾನು ನಿಮಗೆ ಹೇಳ್ತೀನಿ ಸೈನ್ಸ್ ಅಲ್ಲಿ ಕಡೆ ಇಂಪಾರ್ಟೆಂಟ್ ಟಾಪಿಕ್ಸ್, ನೀವು ನನಗೆ ಮೆಸೇಜ್ ಮಾಡ್ರಿ, ಅವನ್ನೆಲ್ಲನೂ ಕ್ಲಾಸ್ ತಗೊಳ್ಳೋಣ, ಫ್ರೀ ಕ್ಲಾಸ್ ಅನ್ನೇ ಮಾಡೋಣ, ಡೋಂಟ್ ವರಿ. ಸೈನ್ಸು ಓಕೆ, ಸೊ ಮೆಂಟಲ್ ಎಬಿಲಿಟಿ ಎಲ್ಲ ಮಾಡೋಣ. ಈಗ ಉಳಿದಿದ್ದೇನು ಮೆಸೇಜ್ ಮಾಡಕ್ ಹೋಗ್ಬೇಡ್ರಿ, ಆರಾಮಾಗಿ ಕುತ್ಕೊಂಡು ಕೇಳಿಸ್ಕೊಡ್ರಿ. ಇಲ್ಲಿ ಹೇಳಬೇಕಾದಾಗ ಹೇಳೋ ವಿಷಯದಲ್ಲಿ ಏನಾದರೂ ಡೌಟ್ ಇತ್ತಂದ್ರೆ ನಂಗೆ ಮೆಸೇಜ್ ಆಗ್ತದೆ. ಓಕೆ, ಯಾಕಂದ್ರೆ ಎಲ್ಲರೂ ಆರಾಮಾಗಿ ಕುತ್ಕೊಂಡು ಕೇಳಿಸ್ಕೊತಾ ಇದಾರೆ, ಅವ್ರಿಗೂ ಡಿಸ್ಟರ್ಬ್ ಆಗೋದು ಬೇಡ. ಓಕೆ, ಸೊ ಏರಿಯಾ ವೈಸ್ ವಿಸ್ತೀರ್ಣದಲ್ಲಿ ಜಗತ್ತಿನಲ್ಲಿ ಮೂರನೇ ಅತಿ ದೊಡ್ಡ ಖಂಡ ಅಂತಂದ್ರೆ ನಾರ್ತ್ ಅಮೆರಿಕಾ ಖಂಡ, ಉತ್ತರ ಅಮೆರಿಕಾ ಖಂಡ. ಮತ್ತೆ ಈ ಖಂಡದಲ್ಲಿ ಟೋಟಲ್ ಎಷ್ಟು ದೇಶಗಳಿದಾವೆ ಸರ್? ಟೋಟಲ್ ಆಗಿ 23 ದೇಶಗಳು, ಟೋಟಲ್ ಆಗಿ 23 ದೇಶಗಳನ್ನು ಹೊಂದಿದಂತ ಖಂಡ ಉತ್ತರ ಅಮೆರಿಕಾ ಖಂಡ. ಓಕೆ, ಸೊ ನಾರ್ತ್ ಅಮೆರಿಕನ್ ಕಾಂಟಿನೆಂಟ್ ಕಂಪ್ರೈಸಸ್ ಆಫ್ 23 ನಂಬರ್ ಆಫ್ ನೇಷನ್ಸ್. ಇಲ್ಲಿ ಬಹಳ ದೇಶಗಳಿವೆ. ಇಲ್ಲಿ ನೀವು ಉತ್ತರ ಅಮೆರಿಕಾ ಖಂಡ ಇದೆಲ್ಲ ಇಲ್ಲಿ ನೀವು ನೋಡಿದ ತಕ್ಷಣ ನಿಮಗೆ ಕಾಣಸಿಗೋದಂತಂದ್ರೆ ಫಸ್ಟ್ ನಿಮಗೆ ಕೆನಡಾ ಸಿಗೋದು, ಇಲ್ಲಿ ಕೆನಡಾ ಕಾಣಿಸ್ತಾ ಇದೆ. ನೆಕ್ಸ್ಟ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಅಮೆರಿಕ ಸಂಯುಕ್ತ ಸಂಸ್ಥಾನ ಅಂತ ಕರೀತೀವಿ, ಅಮೆರಿಕ ಸಂಯುಕ್ತ ಸಂಸ್ಥಾನ. ಇತ್ತೀಚೆಗೆ ಟ್ರಂಪ್ ಬಂದಿದ್ರು, ಡೊನಾಲ್ಡ್ ಟ್ರಂಪ್, ಟ್ರಂಪ್ ಅಂಕಲ್ ಬಂದಿದ್ರು ಇಂಡಿಯಾಕ್ಕೆ. ಓಕೆ, ಸೊ ಇಲ್ಲಿ ಅವರು ಎಲ್ಲಿಂದ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಅದಾದ್ಮೇಲೆ ಕೆಳಗಡೆ ಕೇಸರಿ ಕಲರ್ ಇಂದ ಕಾಣಿಸೋದು, ದಟ್ ಇಸ್ ಮೆಕ್ಸಿಕೋ. ಅದಾದ್ಮೇಲೆ ಮತ್ತೆ ಬರ್ತವೆ ಸಣ್ಣ ಸಣ್ಣ. ಓಕೆ, ಸೊ ನಿಕಾರ್ಗುವಾ, ಪನಾಮಾ, ಸುರಿನೇಮ್. ಓಕೆ, ಸೊ ನೆಕ್ಸ್ಟ್ ಬಹಾಮಾಸ್, ನೆಕ್ಸ್ಟ್ ಯಾವ್ದು ಬರೋದು ನಮ್ಗೆ ಕೆಲವೊಂದು ದೇಶಗಳು ಇಲ್ಲಿ, ಕ್ಯೂಬಾ. ಓಕೆ, ಸೊ ಕ್ಯೂಬಾ ಇಂಥ ದೇಶಗಳು ಬರ್ತವೆ, ಸೆಂಟ್ರಲ್ ಅಮೆರಿಕನ್ ಕಂಟ್ರೀಸ್ ಅಂತೇಳಿ ಕರಿತೀವಿ. ಸೊ ಇಂಥ ಬಹಳ ದೇಶಗಳು, ಟೋಟಲ್ ಆಗಿ 23 ದೇಶಗಳು. ಬಟ್ ಈ 23 ದೇಶಗಳಲ್ಲಿ ನಮಗೆ ಬಹಳ ಎದ್ದು ಕಾಣೋದು, ಉತ್ತರ ಅಮೆರಿಕಾದ ಒಂದು ಖಂಡದ ಮ್ಯಾಪ್ ನೋಡಿದ ತಕ್ಷಣ ಎದ್ದು ಕಾಣೋದು ಅಂತಂದ್ರೆ ಕೆನಡಾ, ಯುನೈಟೆಡ್ ಸ್ಟೇಟ್ಸ್, ಮೆಕ್ಸಿಕೋ. ಆಮೇಲೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಬರೋದು ಗ್ರೀನ್ಲ್ಯಾಂಡ್ ಅಂತ ಬರೋದು, ಇಲ್ಲಿ ಏನ್ ಕಾಣ್ತಾ ಇದೆಯಲ್ಲ. ಓಕೆ, ಸೊ ಇದು ಗ್ರೀನ್ಲ್ಯಾಂಡ್. ಸೊ ಈ ರೀತಿ ನಮಗೆ ಇಲ್ಲಿ ದೇಶಗಳು ಕಾಣಿಸ್ತವೆ. ಓಕೆ, ಸೊ ಇಲ್ಲಿ 23 ದೇಶಗಳಿರುವಂತ ಒಂದು ಖಂಡ, ದಟ್ ಇಸ್ ನಾರ್ತ್ ಅಮೆರಿಕಾ, ಮೂರನೇ ಅತಿ ದೊಡ್ಡ ಖಂಡ ವಿಸ್ತೀರ್ಣದಲ್ಲಿ. ಓಕೆ, ಸೊ ವೆಸ್ಟ್ ಇಂಡೀಸ್, ವೆಸ್ಟ್ ಇಂಡೀಸ್ ಮಾರ್ಕ್ ಮಾಡಿ ಸರ್. ವೆಸ್ಟ್ ಇಂಡೀಸ್ ಬರೋದು ಇಲ್ಲಿ ಬರ್ತದೆ, ಇದಕ್ಕೆ ಕೆರಬಿಯನ್ ಐಲ್ಯಾಂಡ್ಸ್ ಅಂತ ಕರಿತೀವಿ, ಕೆರಬಿಯನ್ ಸೀ ಅಂತ ಕರಿತೀವಿ, ಕೆರಬಿಯನ್ ಐಲ್ಯಾಂಡ್ಸ್, ವೆಸ್ಟ್ ಇಂಡೀಸ್ ಇದರ ರಾಜಧಾನಿ. ಓಕೆ, ಸೊ ವೆನೆಜುವೆಲಾ ಅಲ್ಲ, ವೆನೆಜುವೆಲಾ ಬರೋದು ದಕ್ಷಿಣ ಅಮೆರಿಕಾದಲ್ಲಿ. ಇದರ ರಾಜಧಾನಿ ವೆಸ್ಟ್ ಇಂಡೀಸ್ ಏನಿದೆ, ಇದರ ರಾಜಧಾನಿ ಕಿಂಗ್ಸ್ಟನ್, ಇಂಪಾರ್ಟೆಂಟ್ ಸಿಟಿ ಜಮೈಕಾ. ಓಕೆ, ಸೊ ಇಲ್ಲಿ ನಮ್ಗದು ಕಂಡುಬರುತ್ತೆ, ಅದನ್ನೊಂದು ಸಪರೇಟ್ ಆಗಿ ನಾ ಇನ್ನೊಂದು ಸ್ಲೈಡ್ ಅಲ್ಲಿ ತೋರಿಸ್ತೀನಿ, ನಾನು ಎಲ್ಲ ಇದಾವೆ, ಡೋಂಟ್ ವರಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡಿದ್ರಿ ಅಂತಂದ್ರೆ ಇನ್ನೂ ಕ್ಲಿಯರ್ ಆಗಿ ನಿಮ್ಗೆ ಮ್ಯಾಪ್ ಗೊತ್ತಾಗ ಯಾವ್ದ್ಯಾವ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ತಾ ಹೋದಾಗ ಫಸ್ಟ್ ನಿಮಗೆ ಗ್ರೀನ್ಲ್ಯಾಂಡ್ ಪ್ರಥಮ. ಓಕೆ, ಸೊ ಒಂದು ದೇಶ. ನೆಕ್ಸ್ಟ್ ಕೆನಡಾ, ನೆಕ್ಸ್ಟ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ನೆಕ್ಸ್ಟ್ ಮೆಕ್ಸಿಕೋ, ಅದಾದ್ಮೇಲೆ ಬೆಲೀಸ್, ಹಾಂಡರಸ್, ನಿಕಾರ್ಗುವಾ, ಪನಾಮಾ. ಓಕೆ, ಸೊ ಬಹಮಾಸ್, ಟರ್ಕ್ಸ್ ಅಂಡ್ ಕೋಕೋಸ್ ಐಲ್ಯಾಂಡ್, ಬರ್ಮುಡಾ. ಓಕೆ, ಸೊ ಇವೆಲ್ಲ ಸಣ್ಣ 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 ದ್ವೀಪ ರಾಷ್ಟ್ರಗಳು. ಗುಟೆನ್ಮಾಲಾ, ಎಲ್ ಸಾಲ್ವೆಡಾರ್, ಕೋಸ್ಟಾರಿಕಾ. ಓಕೆ, ಸೊ ಇವೆಲ್ಲ ಉತ್ತರ ಅಮೆರಿಕಾ ಖಂಡದಲ್ಲಿ ಬರುವಂತಹ ದೇಶ. ಓಕೆ, ಸೊ ಪನಾಮಾ, ನಿಕಾರ್ಗುವಾ,
ಹಾಂಡರಸ್, ಬೆಲೀಸ್, ಕೋಸ್ಟಾರಿಕಾ, ಎಲ್ ಸಲ್ವೆಡಾರ್, ಗುಟೆನ್ಮಾಲಾ, ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ಸ್, ಕೆನಡಾ, ಗ್ರೀನ್ಲ್ಯಾಂಡ್. ಓಕೆ, ಸೊ ಈ ರೀತಿ ನಮಗೆ ಇಲ್ಲಿ ದೇಶಗಳು ಬರ್ತಾ ಹೋಗ್ತವೆ. ಸೊ ಈಗ ನಾವು ಇಲ್ಲಿ ನಾವು ನೋಡೋದಾತಂದ್ರೆ ಇಡೀ ಉತ್ತರ ಅಮೆರಿಕಾದಲ್ಲಿ ಬಹಳ ಪವರ್ಫುಲ್, ನಾವು ಒಂದು ದೇಶದ ಬಗ್ಗೆ ಇಲ್ಲಿ ಬಹಳ ಸವಿಸ್ತಾರವಾಗಿ ನೋಡ್ತಾ ಹೋಗ್ತೀವಿ. ಒಂದು ದೇಶ ಬಹಳ ಪವರ್ಫುಲ್, ಈಗಾಗಲೇ ನಿಮಗದು ಗೊತ್ತಿದೆ, ದಟ್ ಇಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಅಮೆರಿಕದ ಸಂಯುಕ್ತ ಸಂಸ್ಥಾನಗಳು ಅಂತ ಕರಿತೀವಿ. ಇಲ್ಲೇನ್ ಮ್ಯಾಪ್ ಕಾಣ್ತಾ ಇದೆಯಲ್ಲ, ಇದು ಇದು ಟೋಟಲ್, ಇದು ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಅಂತ ಹೇಳಿ ಕರಿತೀವಿ. ಇದು ಒಂದು ದೇಶ. ಈ ಮೊನ್ನೆ ಡೊನಾಲ್ಡ್ ಟ್ರಂಪ್ ಬಂದಿದ್ರಲ್ಲ, ಇಲ್ಲಿ ಇಲ್ಲ, ಯುನೈಟೆಡ್ ಸ್ಟೇಟ್ಸ್. ಇದ್ರ ಬಗ್ಗೆ ಸ್ವಲ್ಪ ನೋಡೋಣ, ಯಾಕಂದ್ರೆ ಅದ್ರ ಬಗ್ಗೆ ನಿಮ್ಗೆ ಕ್ವಶನ್ ಬರೋ ಸಾಧ್ಯತೆಗಳು ಬಹಳ ಇದೆ. ಇತ್ತೀಚೆಗೆ ನರೇಂದ್ರ ಮೋದಿ ಸೆಪ್ಟೆಂಬರ್ 2019 ಅಮೆರಿಕಕ್ಕೆ ಹೋದ್ರು, ಮತ್ತೆ ಈಗ ಟ್ರಂಪ್ ಇಲ್ಲಿಗೆ ಬಂದಿದ್ರು, ಮತ್ತೆ ಇನ್ನ ಬರೋ ನವೆಂಬರ್ ಅಲ್ಲಿ ಅಮೆರಿಕದಲ್ಲಿ ಎಲೆಕ್ಷನ್ ನಡೀತಾ ಇದೆ, ಅವರ ಜೊತೆ ವಾಣಿಜ್ಯ ಒಪ್ಪಂದಗಳು ನಡೀತಾ ಇದಾವ, ಚಿನುಕ್ ಹೆಲಿಕಾಪ್ಟರ್ಗಳನ್ನು ತರಿಸ್ತಾ ಇದೀವಿ, ಸಾಕಷ್ಟು ಯುದ್ಧ ಸಲಕರಣೆಗಳನ್ನು ನಾವು ಅಲ್ಲಿಂದ ತರ್ತಾ ಇದೀವಿ, ಒಂದು ವ್ಯಾಪಾರ ವಹಿವಾಟು ನಡೀತಾ ಇದೆ. ಇತ್ತೀಚೆಗೆ ಚೈನಾದವರು ಕೈ ಬಿಟ್ಟ ಮೇಲೆ ಜಾಸ್ತಿ ಭಾರತ ದೇಶ ಯಾರ ಕಡೆಗೆ ವಾಲ್ತಾ ಇದೆ? ಅಮೆರಿಕ ಕಡೆ. ಸೊ ಹೀಗಾಗಿ ಸೊ ಸ್ವಲ್ಪ ಅದನ್ನ ತಿಳ್ಕೊಳ್ತಾ ಹೋಗ. ಇಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ, ಇಲ್ಲಿ ಈ ಒಂದು ಕೇಸರಿ ಕಲರ್ ಇಂದ ಏನ್ ಪೇಂಟ್ ಮಾಡಿದಾರ, ಇದನ್ನ ಕೆನಡಾ ಅಂತ ಕರಿತೀವಿ. ಗ್ರೀನ್ ಕಲರ್ ಮೆಕ್ಸಿಕೋ ಇದೆ, ಇಲ್ಲೂ ಗ್ರೀನ್ ಕಲರ್ ಇದೆ, ಇದು ಗ್ರೀನ್ಲ್ಯಾಂಡ್. ಬಟ್ ಕೆಲವು ಮಂದಿಗೆ ಡೌಟ್ ಬರ್ತದೆ, ಇಲ್ಲೊಂದು ಕಾಣ್ತಾ ಇದೆಯಲ್ಲ ಸರ್, ಇದು ಕ್ರೀಮ್ ಕಲರ್ ಇದೆ ಮತ್ತೆ ಇದು ಕ್ರೀಮ್ ಕಲರ್ ಇದೆ. ಸೊ ಟೋಟಲ್ ಓಕೆ, ಸೊ ಇದು ಯುನೈಟೆಡ್ ಸ್ಟೇಟ್ಸ್. ಇದೇ ಒಂದು ದೇಶದ ಒಂದು ರಾಜ್ಯ, ಈ ರಾಜ್ಯದ ಹೆಸರು ಅಲಾಸ್ಕಾ ಅಂತ ಕರಿತೀವಿ. ಏನಂತ ಕರಿತೀವಿ? ಅಲಾಸ್ಕಾ. ಓಕೆ, ಸೊ ಇದ್ರದೇ ಇನ್ನೊಂದು ರಾಜ್ಯ ಅಲಾಸ್ಕಾ. ಹ್ಯೂಸ್ಟನ್, ಹ್ಯೂಸ್ಟನ್ ಬರೋಣ, ಆಮೇಲೆ ಹ್ಯೂಸ್ಟನ್ ಇಲ್ಲಿ ಬರ್ತದೆ. ಹ್ಯೂಸ್ಟನ್, ಹೌಡಿ ಮೋಡಿ ಕಾರ್ಯಕ್ರಮ ಮಾಡಿದ್ರಲ್ಲ, ಹ್ಯೂಸ್ಟನ್ ಅಲ್ಲಿ ಬರೋದು. ಓಕೆ, ಸೊ ಅಲಾಸ್ಕಾ, ಸೊ ಅಲಾಸ್ಕಾ ಇದು ಒಂದು ರಾಜ್ಯ. ಇಲ್ಲಿ ಟೋಟಲ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅನ್ನುವಂತ ದೇಶದಲ್ಲಿ ಬರುವಂತ ಒನ್ ಆಫ್ ದಿ ಸ್ಟೇಟ್, ಒನ್ ಆಫ್ ದಿ ರಾಜ್ಯ ಅಂತಂದ್ರೆ ಅಲಾಸ್ಕಾ. ಓಕೆ, ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು. ಸೊ ಈಗ ಉತ್ತರ ಅಮೆರಿಕಾ ಖಂಡ ಎಲ್ಲಿ ಬರ್ತದೆ ನಮ್ಗೆ ಎಕ್ಸಾಕ್ಟ್ ಆಗಿ ನೀವು ಹೇಳಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಉತ್ತರ ಅಮೆರಿಕಾ ಖಂಡದ ಓಕೆ ಸೊ ಎಡಗಡೆಗೆ, ಓಕೆ ಸೊ ಅಂತಂದ್ರೆ ಪೂರ್ವ ಭಾಗಕ್ಕೆ ಪೆಸಿಫಿಕ್ ಸಾಗರ ಇದೆ. ಓಕೆ, ಸೊ ಈ ಕಡೆ ಯಾವ್ದಿದೆ? ಅಟ್ಲಾಂಟಿಕ್ ಸಾಗರ ಇದೆ. ಮೇಲ್ಗಡೆ ಯಾವ ಸಾಗರ ಇದೆ? ಆರ್ಕ್ಟಿಕ್ ಸಾಗರ. ನಾಳೆ ನಿಮಗೆ ಇದು ಕ್ವಶನ್ ಕೇಳ್ಬೋದು, ಉತ್ತರ ಅಮೆರಿಕಾ ಖಂಡ ಯಾವ ಯಾವ ಸಾಗರಗಳ ಜೊತೆಗೆ ಗಡಿಯನ್ನು ಹಂಚಿಕೊಂಡಿದೆ? ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಾಗೆ ಆರ್ಕ್ಟಿಕ್ ಸಾಗರ. ಓಕೆ, ಪೆಸಿಫಿಕ್, ಅಟ್ಲಾಂಟಿಕ್ ಹಾಗೂ ಆರ್ಕ್ಟಿಕ್ ಸಾಗರ, ಮೂರು ಸಾಗರಗಳಿವೆ. ಯಾಕಂದ್ರೆ ಬಹಳಷ್ಟು ಜನರಿಗೆ ಏನಾಗ್ತದೆ ಅಂದ್ರೆ ಅಟ್ಲಾಂಟಿಕ್ ಪೆಸಿಫಿಕ್ ಗೊತ್ತಿರ್ತೈತಿ, ಆರ್ಕ್ಟಿಕ್ ಗೊತ್ತಿರೋದಿಲ್ಲ. ಆರ್ಕ್ಟಿಕ್ ಓಷಿಯನ್ ಅಂತ ಕರೀತಾರೆ. ಸೊ ಆರ್ಕ್ಟಿಕ್ ಓಷಿಯನ್ ಕೂಡ ಇಲ್ಲೇ ಬರುತ್ತೆ. ಓಕೆ, ಸೊ ಇದನ್ನ ಮುಂದೆ ಬರೆದಂತೆ ಅಮೆರಿಕ, ಈಗಲೇನ್ ನೋಡ್ತಾ ಇದೀವಲ್ಲ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ. ಈ ಅಮೆರಿಕ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋದು, ಯಾಕಂತಂದ್ರೆ ಇತ್ತೀಚೆಗೆ ಅಮೆರಿಕ ನ್ಯೂಸ್ ಅಲ್ಲಿ, ಸೊ ಅಮೆರಿಕ ನ್ಯೂಸ್ ಅಲ್ಲಿ ಇರೋದ್ರಿಂದ ಒಂದ್ ಸ್ವಲ್ಪ ಅಮೆರಿಕ ಬಗ್ಗೆ ನಾವು ಜಾಸ್ತಿ ತಿಳ್ಕೊಳ್ತಾ ಹೋಗ. ಸೊ ಇಲ್ಲಿ ನೀವು ನೋಡಿದ್ರಿ ಅಂತಂದ್ರೆ ಇದನ್ನ ನಾವು ನೋಡ್ತಾ ಇದೀವಿ, ದಿಸ್ ಇಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ. ಸೊ ಅಮೆರಿಕದಲ್ಲಿ ಟೋಟಲ್ ಎಷ್ಟು ರಾಜ್ಯಗಳಿದಾವ ಸರ್? 50 ರಾಜ್ಯಗಳು. ಟೋಟಲ್ ಎಷ್ಟು ರಾಜ್ಯಗಳಿದಾವ? 50 ರಾಜ್ಯಗಳು. ಸೊ 50 ರಾಜ್ಯಗಳಿರೋದಕ್ಕೆ ಅಮೆರಿಕದ ರಾಷ್ಟ್ರ ಧ್ವಜದಲ್ಲಿ ಏನಾಗಿದೆ ಅಂತಂದ್ರೆ 50 ಏನಿರ್ತಾವ ಅಂತಂದ್ರೆ ಸ್ಟಾರ್ಗಳಿರ್ತವೆ, 50 stars, 50 ನಕ್ಷತ್ರಗಳನ್ನ ಹೊಂದಿರ್ತವೆ. ಒಂದೊಂದು ನಕ್ಷತ್ರ ಒಂದೊಂದು ರಾಜ್ಯವನ್ನ ಪ್ರತಿನಿಧಿಸ್ತಾ ಇರ್ತದೆ. ಟೋಟಲ್ ಅಮೆರಿಕದಲ್ಲಿರುವಂತ ರಾಜ್ಯಗಳು 50 ರಾಜ್ಯಗಳು ಅಂತ ಹೇಳಿ ಕರಿತೀವಿ. ಈಗ ಇಲ್ಲಿ ನಾವು ಏನ್ ನೋಡ್ತಾ ಇದೀವಿ, ಇಲ್ಲಿ ನೋಡಿ, ಇದು ಕ್ರೀಮ್ ಕಲರ್ ಏನಿಲ್ಲ, ಎಲ್ಲ ಕಾಣಿಸ್ತಾ ಇದೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಇಲ್ಲಿ ಎಷ್ಟು ರಾಜ್ಯಗಳಿದಾವ ಸರ್? ಇಲ್ಲಿ ನಮಗೆ 48 ರಾಜ್ಯಗಳಿವೆ. ಟೋಟಲ್ ಕ್ರೀಮ್ ಕಲರ್ ಏನ್ ಕಾಣಿಸ್ತಾ ಇದೆ, ಅಲ್ಲಿ ಎಷ್ಟು ರಾಜ್ಯಗಳಿದಾವ? ಟೋಟಲ್ ಆಗಿ ನಮ್ಗೆ 48 ರಾಜ್ಯಗಳು ಇವೆ. ಸೊ ಇಲ್ಲಿ ನಮಗೆ 48 ರಾಜ್ಯಗಳಿದಾವ, ಮತ್ತೆ ಇನ್ನು ಎರಡು ರಾಜ್ಯಗಳು ಯಾವ ಸರ್? 49ನೇ ರಾಜ್ಯ ಯಾವ್ದಂತಂದ್ರೆ ಇದು ಅಲಾಸ್ಕಾ. ಯಾವುದು? ಅಲಾಸ್ಕಾ, 49ನೇ ರಾಜ್ಯ ಅಲಾಸ್ಕಾ. ಇಲ್ಲಿ ನಿಮ್ಗೆ ಇನ್ನೊಂದು ಗೊತ್ತಿರಬೇಕು, ನೀವು ಕೇಳಬಹುದು ಸರ್ ಯಾಕೆ ಸರ್ ಮತ್ತೆ ಇಲ್ಲಿ ಅಮೆರಿಕ ಇಲ್ಲಿದೆ, ಮತ್ತೆ ಇದ್ರದೇ ಇನ್ನೊಂದು ರಾಜ್ಯಕ್ಕೆ ನಾವು ಹೋಗ್ಬೇಕಾತಂದ್ರೆ, ಇದೇ ದೇಶದ ಇನ್ನೊಂದು ರಾಜ್ಯಕ್ಕೆ ನಾವು ಹೋಗ್ಬೇಕಾತಂದ್ರೆ ಇನ್ನೊಂದು ದೇಶವನ್ನ ದಟ್ಕೊಂಡು ಹೋಗ್ಬೇಕು. ಯಾಕೆ ಅಲ್ಲಿದೆ ಅದು, ಯಾಕೆ ಅಲ್ಲಿದೆ ಅಂತಂದ್ರೆ ಇದಕ್ಕೊಂದು ಸ್ಮಾಲ್ ಸ್ಟೋರಿ ಇದೆ. ಇಲ್ಲಿ ಒಂದ್ ಸ್ವಲ್ಪ ನೀವು ತಿಳ್ಕೊಳಕ್ ಸಾಧ್ಯ ಇರಬೇಕು. ಓಕೆ, ಸೊ ಇಲ್ಲಿ ಯಾವ ರೀತಿ ಸ್ಟೋರಿ ಇದೆ ಅಂತಂದ್ರೆ ಇಲ್ಲಿ ನಾವು ಓಕೆ, ಸೊ ನಮಗೇನಾಗಿದೆ ಅಂತಂದ್ರೆ ಇಲ್ಲಿ ರಷ್ಯಾ,
ಜಗತ್ತಿನಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶ ಯಾವುದಿದೆ? ಜಗತ್ತಿನಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶ ಯಾವುದಿದೆ? ಎನಿವನ್? ರಷ್ಯಾ. ಜಗತ್ತಿನಲ್ಲಿ ಅತಿ ದೊಡ್ಡ ದೇಶ ರಷ್ಯಾ. ರಷ್ಯಾ ರಷ್ಯಾ ಓಕೆ. ಸೊ ರಷ್ಯಾ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಕಂಟ್ರಿ ಇನ್ ಟರ್ಮ್ಸ್ ಆಫ್ ಏರಿಯಾ. ಸೊ ಇಲ್ಲಿ ನೋಡಿ, ಇದು ರಷ್ಯಾ ಹಿಂಗಿತ್ತು, ಇದೆಲ್ಲ ರಷ್ಯಾ ಇತ್ತು. ಇದಷ್ಟೇ ರಷ್ಯಾ ಅಲ್ಲದೆ ಈ ಕಡೆ ಮತ್ತೆ ಇನ್ನೂ ಸ್ವಲ್ಪ ಪಾಲ್ಟ್ ಇತ್ತು. ಈ ಪಾಲ್ಟು ಇಲ್ಲಿ ರಷ್ಯಾದ ರಾಜಧಾನಿ ಮಾಸ್ಕೋ ಇರೋದು ಇಲ್ಲಿ. ಇವ್ರು ಇಲ್ಲಿಂದ ಇಲ್ಲಿವರೆಗೆ ಆಡಳಿತ ನಡೆಸಕ್ ಆಗ್ಲಿಲ್ಲ. ಓಕೆ. ಸೊ ಒಂದು ಖಂಡ ದಾಟಿ ಇನ್ನೊಂದು ಖಂಡ, ಯಾಕಂದ್ರೆ ರಷ್ಯಾ ಏನಿದೆ, ಟ್ರಾನ್ಸ್ ಕಾಂಟಿನೆಂಟಲ್ ಕಂಟ್ರಿ, ಎರಡು ಖಂಡಗಳ ನಡುವೆ, ಎರಡು ಕಾಂಟಿನೆಂಟ್ಸ್ ನಡುವೆ ಡಿವೈಡ್ ಆದಂತ ಒಂದು ದೇಶ. ಅರ್ಧ ಓಕೆ, ಸೊ ರಷ್ಯಾದಲ್ಲಿದೆ, ಯುರೋಪ್ ಅಲ್ಲಿದೆ, ಇನ್ನು ಅರ್ಧ ರಷ್ಯಾದಲ್ಲಿದೆ, ಏಷ್ಯಾದಲ್ಲಿ. ಸೊ ಒಂದು ಖಂಡ ದಾಟಿ ಇಷ್ಟು ದೂರ ಇದೆ. ಸೊ ಅದಕ್ಕೆ ಈ ಭಾಗವನ್ನ ಮೇಂಟೈನ್ ಮಾಡಕ್ ಆಗಲಿಲ್ಲ. ಅದಕ್ಕೆ ರಷ್ಯಾದವರು ಸುಮಾರು ವರ್ಷಗಳ ಹಿಂದೆ ಈ ಭಾಗವನ್ನ ಯಾರಿಗೆ ಬರೆದು ಕೊಟ್ರು? ಅಮೆರಿಕ. ಅಮೆರಿಕಕ್ಕೆ ಅದನ್ನ ಮಾರಾಟ ಮಾಡಿದ್ರು. ಅಮೆರಿಕ ಆ ಭಾಗವನ್ನ ತೆಗೆದುಕೊಂಡ್ರು. ಅಮೆರಿಕ ಏನ್ ಆ ಭಾಗವನ್ನ ತೆಗೆದುಕೊಂಡ್ರು, ಅದೇ ಭಾಗ ಏನಾಯ್ತು, ಅಮೆರಿಕದ 49ನೇ ರಾಜ್ಯ, ದಟ್ ಇಸ್ ಅಲಾಸ್ಕಾ. ಅರ್ಥ ಆಗ್ತಾ ಇದೆ ಹೇಳಿದ್ದು? ಸೊ ಅಮೆರಿಕದ ರಾಜ್ಯ 49ನೇ ರಾಜ್ಯ ಅಲಾಸ್ಕಾ. ಅಮೆರಿಕದ 49ನೇ ರಾಜ್ಯ ಅಲಾಸ್ಕಾ ಮೊದಲು ಯಾವ ದೇಶದ ಭಾಗವಾಗಿತ್ತು? ಯಾರು ಹೇಳ್ತೀರಿ ನೋಡೋಣ? ಎನಿಬಡಿ? ಅಮೆರಿಕದ 49ನೇ ರಾಜ್ಯ ಈ ಮೊದಲು ಯಾವ ದೇಶದ ಒಂದು ಭಾಗವಾಗಿತ್ತು? ಅಮೆರಿಕದ 49ನೇ ರಾಜ್ಯ ಯಾವ ದೇಶದ ಒಂದು ಭಾಗವಾಗಿತ್ತು? ಎನಿಬಡಿ? ಕ್ವಿಕ್. ರಷ್ಯಾ. ವೆರಿ ಗುಡ್. ರಷ್ಯಾ. ಓಕೆ, ರಷ್ಯಾದ ಭಾಗವಾಗಿತ್ತು. ಇದಿಷ್ಟು ನಿಮಗೆ ಗೊತ್ತಿರಬೇಕು ಬ್ಯಾಕ್ಗ್ರೌಂಡ್. ಮೊದಲು ರಷ್ಯಾದ ಭಾಗವಾಗಿತ್ತು, ಈಗ ಏನಾಯ್ತಂದ್ರೆ ಅದು ಓಕೆ. ಸೊ ಅಮೆರಿಕದ 49ನೇ ರಾಜ್ಯ ಸರ್. ಮತ್ ನಲವತ್ತೊಂಬತ್ತು ಅದು ಇನ್ನೊಂದ್ ಯಾವ್ದು ಸರ್? ಇನ್ನೊಂದ್ ಯಾವ್ದು ಅಂತಂದ್ರೆ 50ನೇ ರಾಜ್ಯ, ಹವಾಯಿಯನ್ ದ್ವೀಪಗಳು. ಹವಾಯಿಯನ್ ದ್ವೀಪಗಳು, ಹವಾಯಿಯನ್ ದ್ವೀಪಗಳು ಅಂತ ಕರೀತಾರೆ, ಹವಾಯಿಯನ್ ಐಲ್ಯಾಂಡ್ಸ್. ಇವು ಎಲ್ಲಿ ಬರೋದು ಅಂತಂದ್ರೆ ಇಲ್ಲಿ, ಇದೇನು ಹಿಂಗ್ ಬಂದೈತಲ್ಲ. ಓಕೆ, ಸೊ ಇಲ್ಲಿ ಕ್ಯಾಲಿಫೋರ್ನಿಯಾ ಬರೋದು ಇಲ್ಲಿ. ಇಲ್ಲಿಂದ ಪೂರ್ತಿ ಈ ಕಡೆ ಬಂದ್ರೆ ನಿಮ್ಗೆ ಹವಾಯಿಯನ್ ದ್ವೀಪಗಳು ಇಲ್ಲಿ ಸಮುದ್ರದಲ್ಲಿ ಕಾಣಿಸ್ತವೆ. ಹವಾಯಿಯನ್ ದ್ವೀಪಗಳು ಸ್ವಲ್ಪ ದೂರಿದವು, ವರ್ಲ್ಡ್ ಮ್ಯಾಪ್ ಅಲ್ಲಿ ಅಷ್ಟು ಕರೆಕ್ಟ್ ಆಗಿ ಕಾಣಿಸೋದಿಲ್ಲ, ಇಲ್ಲಿ ಕೊಟ್ಟಿದ್ರು. ಓಕೆ, ಸೊ ಇದೇನು ಇಲ್ಲಿ ಬರ್ತೈತಲ್ಲ ಇದು. ಓಕೆ, ಸೊ ಇಲ್ಲಿಂದ ಹವಾಯಿಯನ್ ದ್ವೀಪಗಳು. ಆಕ್ಚುಲಿ ನೋಡ್ರಿ, ಇದು ಅಲಾಸ್ಕಾ, ಇಲ್ಲಿ ಇರ್ಬೇಕು, ಇದು ಇಲ್ಲಿ ಫಿಟ್ ಆಗ್ಬೇಕು. ಅಲಾಸ್ಕಾ ಮೇಲ್ಗಡೆ, ಇನ್ನು ಮೇಲ್ಗಡೆ ಇಲ್ಲಿ ಅಲಾಸ್ಕಾ ಬರ್ತೈತಿ, ಹವಾಯಿಯನ್ ದ್ವೀಪಗಳು ಇಲ್ಲಿ ಬರ್ತವೆ. ಓಕೆ, ಸೊ ಗ್ರೀನ್ಲ್ಯಾಂಡ್ ಒಂದು ದೇಶ, ಗ್ರೀನ್ಲ್ಯಾಂಡು ದೇಶ, ಅದು ಬರೋದು ಉತ್ತರ ಅಮೆರಿಕ ಖಂಡದಲ್ಲಿ. ಈಗ ನಾವು ಮಾತಾಡ್ತಾ ಇರೋದು ಅಮೆರಿಕದ ರಾಜ್ಯಗಳು. ಓಕೆ, ಅಮೆರಿಕದ ರಾಜ್ಯಗಳು ಎಷ್ಟಿದಾವ? 50. ಅಮೆರಿಕದ ರಾಜ್ಯಗಳು, ಹಾ ಸರ್, ಒನ್ಸ್ ಅಗೇನ್, ಅಮೆರಿಕ ಸ್ಟೇಟ್ಸ್ ಪ್ಲೀಸ್. ಅಮೆರಿಕದಲ್ಲಿ ಟೋಟಲ್ ನಮಗೆ 50 ರಾಜ್ಯಗಳಿವೆ, 50 ರಾಜ್ಯಗಳ ಒಂದು ಒಕ್ಕೂಟ ವ್ಯವಸ್ಥೆ. ಭಾರತ ದೇಶ 28 ರಾಜ್ಯಗಳು, 9 ಕೇಂದ್ರಾಡಳಿತ ಪ್ರದೇಶಗಳನ್ನ ಹೊಂದಿದೆ. ಹೌದಾ? ಭಾರತ ದೇಶ 28 ದೇಶಗಳು, ಸಾರಿ 28 ರಾಜ್ಯಗಳು ಮತ್ತು 9 ಕೇಂದ್ರಾಡಳಿತ ಪ್ರದೇಶಗಳನ್ನ ಹೊಂದಿದೆ. ಓಕೆ, ಸೊ 9 × 8 ಎಷ್ಟು? 10. ಓಕೆ, 8 ಕೇಂದ್ರಾಡಳಿತ ಪ್ರದೇಶಗಳನ್ನ ಹೊಂದಿದೆ. 8 ಕೇಂದ್ರಾಡಳಿತ ಪ್ರದೇಶಗಳು, ಎಲ್ಲರೂ ಹೇಳ್ತಿರಿದಾರ? ಓಕೆ, ಸೊ ಓಕೆ, ಸೊ 8 ಕೇಂದ್ರಾಡಳಿತ ಪ್ರದೇಶಗಳನ್ನ ಹೊಂದಿದೆ. ಅದೇ ರೀತಿ ಭಾರತ ಒಂದು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆ, 28 ರಾಜ್ಯಗಳು ಒಂದಾಗಿದಾವ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ 50 ರಾಜ್ಯಗಳು ಒಂದಾಗಿದಾವ. ಟೋಟಲಿ 50 ಸ್ಟೇಟ್ಸ್ ಹ್ಯಾವ್ ಬೀನ್ ಜಾಯಿನ್ಡ್. 50 ರಾಜ್ಯಗಳು ಒಕ್ಕೂಟ, ಅದಕ್ಕೆ ಹೆಸರು ಕೊಟ್ಟಿದ್ದರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಸೊ USA. ಸೊ ಇಲ್ಲಿ ಏನಾಯ್ತು ಅಂತಂದ್ರೆ, ಸೊ 50 ರಾಜ್ಯಗಳಲ್ಲಿ 48 ರಾಜ್ಯಗಳು ಏನಿದಾವ? ಇಲ್ಲಿದಾವ 48 ರಾಜ್ಯಗಳು ಇಲ್ಲಿದಾವ. ಹಾ, ದಿಯು ದಮನ್ನು ಓಕೆ, ಸೊ UT ಇದೆ ಈಗ, ಇನ್ನೊಂದು ಕೆಲವೇ ದಿನಗಳಲ್ಲಿ ಅದನ್ನ UT ತೆಗಿತಾ ಇದ್ದಾರೆ. ಓಕೆ, ಸೊ 48 ರಾಜ್ಯಗಳಿದು, ಸೊ 48 ರಾಜ್ಯಗಳಿದಾವ. ಇನ್ನ 49ನೇ ರಾಜ್ಯ ಅಲಾಸ್ಕಾ, ನೆಕ್ಸ್ಟ್ ಬರೋದು 50ನೇ ರಾಜ್ಯ ಹವಾಯಿಯನ್ ದ್ವೀಪ. ಟೋಟಲ್ ಆಗಿ 50 ರಾಜ್ಯಗಳು. ಈ 50 ರಾಜ್ಯಗಳು ಇರೋದಕ್ಕನೆ ಅಮೆರಿಕದ ರಾಷ್ಟ್ರಧ್ವಜದಲ್ಲಿ 50 ಏನಿರ್ತಾವ ಅಂತಂದ್ರೆ ಓಕೆ, ಸೊ ಫ್ಲಾಗ್ಸ್, ಓಕೆ, ಸೊ ಸ್ಟಾರ್ಸ್. ಓಕೆ, ಸೊ ದಟ್ ಈಸ್ ವಾಟ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ನೆಕ್ಸ್ಟ್, ಅರ್ಥ ಆಗ್ತಾ ಇದೆ ಇಲ್ಲಿವರೆಗೆ? ಬಹಳ ಪವರ್ಫುಲ್ ಕಂಟ್ರಿ. ಓಕೆ, ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಬಹಳ ಪವರ್ಫುಲ್ ಕಂಟ್ರಿ. ಓಕೆ, ಸೊ ಯಾಕೆ? ಟೆಕ್ನಾಲಜಿ. ಓಕೆ, ಸೊ ಟೆಕ್ನಾಲಜಿ ಒಳಗಡೆ ಇರ್ಬೋದು,
ಹ್ಯೂಮನ್ ರಿಸೋರ್ಸ್ ಇರ್ಬೋದು, ಮಾನವ ಸಂಪನ್ಮೂಲ ಇರ್ಬೋದು, ಅಥವಾ ಮಿಲಿಟರಿ ಇರ್ಬೋದು, ಆರ್ಮಿ, ನೇವಿ, ಏರ್ಫೋರ್ಸ್. ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರು ಅಹಮದಾಬಾದ್ಗೆ ಬಂದಾಗ ಮೊಟೆರಾ ಕ್ರೀಡಾಂಗಣದಲ್ಲಿ ಹೇಳಿದರು, ವಿ ಆರ್ ಹ್ಯಾವಿಂಗ್ ದಿ ಮೋಸ್ಟ್ ಪವರ್ಫುಲ್ ಆರ್ಮಿ, ನೇವಿ, ಏರ್ಫೋರ್ಸ್ ಇನ್ ದ ವರ್ಲ್ಡ್. ಅಂತ ಜಗತ್ತಿನೊಳಗಡೆ ಅತ್ಯಂತ ಬಲಾಢ್ಯಶಾಲಿಯಾದಂತಹ ಓಕೆ ಸೊ ಒಂದು ಆರ್ಮಿ ಎಲ್ಲಿದೆ ಅಂತಂದ್ರೆ ನೇವಿ, ಏರ್ಫೋರ್ಸ್ ಎಲ್ಲ ಇವತ್ತು ಅಮೆರಿಕ ಕಡೆ. ಬಹಳ ರಿಸೋರ್ಸ್ ಇದೆ, ಟೆಕ್ನಾಲಜಿ ಕೂಡ ಏನಿದೆ ಅಂತಂದ್ರೆ ಅಲ್ಲೇ ಓಕೆ ಸೊ ಜಾಸ್ತಿ ಇದೆ. ಸೊ ಹೀಗಾಗಿ ಅಮೆರಿಕಾಗೆ ಸ್ವಲ್ಪ ಸ್ಥಾನಮಾನಗಳು ಜಾಸ್ತಿ ಇದೆ. ಓಕೆ ಸೊ ವರ್ಲ್ಡ್ ಒಳಗಡೆ ಬಹಳ ಅತ್ಯುನ್ನತ ಸ್ಥಾನಮಾನಗಳು ಇವತ್ತು ಅಮೆರಿಕಾಗಿದೆ. ಓಕೆ ಸೊ ದಿಸ್ ಇಸ್ ಅಬೌಟ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ. ಅಂಡರ್ಸ್ಟುಡ್? ಓಕೆ ನೆಕ್ಸ್ಟ್, ಇದ್ರೊಳಗಡೆ ಕೆಲವೊಂದು ಪ್ರಮುಖ ರಾಜ್ಯಗಳು, ಪ್ರಮುಖ ರಾಜ್ಯಗಳು ನಿಮ್ಗೆ ಈಗಾಗಲೇ ಆಲ್ಮೋಸ್ಟ್ ಎಲ್ಲರೂ ಕೆಲವೊಂದ್ ಕಡೆ ಹೆಸರು ಕೇಳಿರ್ತೀರಿ. ಹೆಸರನ್ನ ನೀವು ನೋಡೋದಾತಂದ್ರೆ ಇಲ್ಲಿ ನಮ್ಗೆ ನೋಡಿ ಗೊತ್ತಾಗ್ತದೆ. ವಾಷಿಂಗ್ಟನ್ ಯಾವ್ದಿದೆ ಇಲ್ಲಿ? ಓಕೆ ಸೊ ವಾಷಿಂಗ್ಟನ್. ನೆಕ್ಸ್ಟ್ ವಾಷಿಂಗ್ಟನ್, ಒರೆಗಾನ್. ಓಕೆ ಸೊ ನೆಕ್ಸ್ಟ್ ಇಲ್ಲಿಂದ ನಿಮಗೆ ಗೊತ್ತಾಗ್ತದೆ. ಓಕೆ ಸೊ ಯಾವ್ದಿದೆ? ಇಂಡಿಯಾನಾ. ಇಂಡಿಯಾನಾ ಅಂತ ಅನ್ನೋದು ಒಂದು ರಾಜ್ಯ. ಒಹಾಯೋ, ಪೆನಿನ್ಸೆಲ್ವಿಯಾ. ಓಕೆ ಸೊ ದೆನ್ ಮಿಚಿಗನ್, ಮಿಚಿಗನ್ ಸರೋವರ ಕೂಡ ಇಲ್ಲೇ ಬರುದು. ಫ್ಲೋರಿಡಾ. ಓಕೆ ಸೊ ನೆಕ್ಸ್ಟ್ ಟೆಕ್ಸಾಸ್, ಟೆಕ್ಸಾಸ್ ಇಲ್ಲೇ ಇದೆ ನೋಡಿ, ಟೆಕ್ಸಾಸ್ ಸಿಗ್ತಾ ಇದೆ ಇಲ್ಲಿ, ಟೆಕ್ಲಾಸ್, ಟೆಕ್ಸಾಸ್. ಸೊ ಈ ಟೆಕ್ಸಾಸ್ ಅಲ್ಲೇ ಹೌಸ್ಟನ್ ಬರುದು. ಹೌಸ್ಟನ್ ಗಣ ನರೇಂದ್ರ ಮೋದಿ ಅವರು ಈಗಾಗಲೇ ಭೇಟಿಯನ್ನ ಕೊಟ್ಟಿದ್ದರು ಮೊನ್ನೆ ಸೆಪ್ಟೆಂಬರ್. ಹೌಡಿ ಮೋಡಿ ಕಾರ್ಯಕ್ರಮ ಆಗಿದ್ದು ಇಲ್ಲಿ ಟೆಕ್ಸಾಸ್. ಡಿಸ್ಕಸ್ ಮಾಡೋಣ ನಾವು ಟೆಕ್ಸಾಸ್ ಬಗ್ಗೆ, ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಟೆಕ್ಸಾಸ್. ಸೊ ಇಲ್ಲಿ ನಮ್ಗೆ ನ್ಯೂಯಾರ್ಕ್ ಬರೋದು. ಓಕೆ ಸೊ ಅದಾದ್ಮೇಲೆ ಅಮೆರಿಕದ ರಾಜಧಾನಿ ವಾಷಿಂಗ್ಟನ್. ವಾಷಿಂಗ್ಟನ್ ನಾನು ಇನ್ನೊಂದು ಮ್ಯಾಪ್ ಅಲ್ಲಿ ಕ್ಲಿಯರ್ ಆಗಿ ನಿಮ್ಗೆ ತೋರಿಸ್ತೀನಿ. ಓಕೆ ಸೊ ಈ ರೀತಿ ಏನಿದಾವ ಅಂತಂದ್ರೆ ಮಿಸ್ಸೌರಿ. ಓಕೆ ಸೊ ಮಿಸ್ಸೌರಿ, ನ್ಯೂ ಮೆಕ್ಸಿಕೋ, ಕೊಲೊರಾಡೋ. ಓಕೆ ಸೊ ಮೊಂಟಾನಾ, ನಾರ್ತ್ ಡಕೋಟಾ, ಸೌತ್ ಡಕೋಟಾ ಇವೆಲ್ಲ ಅಮೆರಿಕಾದಲ್ಲಿ ಓಕೆ ಸೊ ಇರ್ತಕ್ಕಂಥ ಕೆಲವೊಂದು ಪ್ರಮುಖ ರಾಜ್ಯಗಳು. ಇಂಡಿಯನ್ಸ್ ಜಾಸ್ತಿ ಇರೋದಕ್ಕೆ ಹೆಸರಿಟ್ಟಿದ್ದಾರೆ ಇಲ್ಲಿ, ಇಂಡಿಯಾನಾ. ಓಕೆ ಸೊ ಇಂಡಿಯಾನಾ. ಇನ್ನೊಂದು ಇದೆ ಇಲ್ಲಿ ನ್ಯೂ ಜರ್ಸಿ. ನ್ಯೂ ಜರ್ಸಿಯಲ್ಲಿ ಕೂಡ ಇಂಡಿಯನ್ಸ್ ಜಾಸ್ತಿ ಇರೋದು. ನೆಕ್ಸ್ಟ್ ಇಂಡಿಯಾನಾದಲ್ಲಿನೂ ಜಾಸ್ತಿ ಇರೋದು. ಇಂಡಿಯಾನಾ ಮತ್ತೆ ನ್ಯೂ ಜರ್ಸಿ ಎರಡೂ ಕಡೆನೂ ಇಂಡಿಯನ್ಸ್ ಬಹಳ ಜಾಸ್ತಿ ಇದೆ, ನೆನ್ಪಿಟ್ಕೊಂಡಿರಕ್ ಸಾಧ್ಯ. ಓಕೆ ನೆಕ್ಸ್ಟ್, ಇನ್ನ ಇಲ್ಲಿ ಇರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಸಿಟೀಸ್ ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ತದೆ. ನ್ಯೂಯಾರ್ಕ್ ಸಿಟಿ, ನ್ಯೂಯಾರ್ಕ್ ಸಿಗ್ತಾ ಇದೆ. ನ್ಯೂಯಾರ್ಕ್, ನ್ಯೂಯಾರ್ಕ್ ಸಿಟಿ ಸಿಗ್ತಾ ಇದೆ. ನ್ಯೂಯಾರ್ಕ್ ಯಾವ್ದಕ್ಕೆ ಫೇಮಸ್ ಇದೆ ನೋಡೋಣ ಹೇಳ್ರಿ, ಯಾರು ಹೇಳ್ತೀರಿ? ನ್ಯೂಯಾರ್ಕ್ ಈಸ್ ವೆರಿ ಫೇಮಸ್ ಫಾರ್ ವಾಟ್? ನ್ಯೂಯಾರ್ಕ್ ಈಸ್ ವೆರಿ ಫೇಮಸ್ ಫಾರ್, ವೆರಿ ಗುಡ್, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಓಕೆ ಸೊ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಇದಾದ್ಮೇಲೆ ಮತ್ತೆ ವಿಶ್ವಸಂಸ್ಥೆಯ ಹೆಡ್ ಕ್ವಾರ್ಟರ್ಸ್ ಇದಾವೆ, ಯುಎನ್ ಹೆಡ್ ಕ್ವಾರ್ಟರ್ಸ್. ಓಕೆ ಸೊ ಯುಎನ್ ಹೆಡ್ ಕ್ವಾರ್ಟರ್ಸ್ ಕೂಡ ಅಲ್ಲೇ. ವರ್ಲ್ಡ್ ಟ್ರೇಡ್ ಸೆಂಟರ್ ಇದೆ, ವರ್ಲ್ಡ್ ಟ್ರೇಡ್ ಸೆಂಟರ್ ಇದೆ ನ್ಯೂಯಾರ್ಕ್ ಒಳಗಡೆ. ಓಕೆ ಸೊ ನ್ಯೂಯಾರ್ಕ್ ಈಸ್ ವೆರಿ ಫೇಮಸ್ ಫಾರ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಮೊದಲು ಟೆಕ್ಸ್ಟೈಲ್ ಬಹಳ ಫೇಮಸ್ ಇತ್ತು, ಈಗ ಸಾಫ್ಟ್ವೇರ್ ಕೂಡ ಫೇಮಸ್ ಆಗಿದೆ ನಮ್ಮ ಬೆಂಗಳೂರು ತರನಲ್ಲಿ. ಓಕೆ ಇದನ್ ಬಿಟ್ಟು ಇನ್ನೊಂದು ಸಿಲಿಕಾನ್ ವ್ಯಾಲಿ ಅಂತ ಇದೆ, ಅಲ್ಲಿ ಕೂಡ ಸಾಫ್ಟ್ವೇರ್ ಬಹಳ ಫೇಮಸ್ ಇದೆ. ಅದನ್ನು ಹೇಳ್ತೀನಿ, ಎಲ್ಲಾನು ಡಿಸ್ಕಸ್ ಮಾಡೋಣ ಅಮೆರಿಕ ಬಗ್ಗೆ, ಇದನ್ ಬಿಟ್ಟಿದೀವಿ ಅಂತಲ್ಲ. ಓಕೆ ಸೊ ಎಲ್ಲನ್ನು ಹೇಳ. ಸೊ ಟೆಕ್ಸ್ಟೈಲ್ ಇಂಡಸ್ಟ್ರಿ, ವರ್ಲ್ಡ್ ಟ್ರೇಡ್ ಸೆಂಟರ್, ಯುನೈಟೆಡ್ ನೇಷನ್ಸ್ ಹೆಡ್ ಕ್ವಾರ್ಟರ್, ಗಾಂಧಿ ಸೋಲಾರ್ ಪ್ರಾಜೆಕ್ಟ್. ವಿಶ್ವಸಂಸ್ಥೆ ಮೇಲೆ ಗಾಂಧಿ ಸೋಲಾರ್ ಪ್ರಾಜೆಕ್ಟ್ ಅಂತ ಹೇಳಿ ವಿಶ್ವಸಂಸ್ಥೆಗೆ ಸೋಲಾರ್ ಪ್ಯಾನಲ್ ಅನ್ನ ಭಾರತದವರು ಅಳವಡಿಕೆ ಮಾಡಿದ್ದಾರೆ, ನಮ್ಮ ಗೌರ್ಮೆಂಟ್ ಮಾಡಿದೆ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಸೌರ ಶಕ್ತಿಯನ್ನ ಬಳಕೆ ಮಾಡಕ್ಕೆ ಉತ್ತೇಜನ ನೀಡ್ತಾ ಇದೀವಿ ಅನ್ನೋದಕ್ಕೆ ಒಂದು ಸಿಂಬಲ್ ಆಗಿ, ಒಂದು ಗುರುತಾಗಿ ಅಲ್ಲಿ ಅದನ್ನ ಮಾಡಿದ್ದಾರೆ. ನೆಕ್ಸ್ಟ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಇವೆಲ್ಲ ನಮ್ಗೆ ಎಲ್ಲಿರೋದಂತಂದ್ರೆ ದಟ್ ಇಸ್ ದಿ ಸಿಟಿ ಆಫ್ ನ್ಯೂಯಾರ್ಕ್ ಸಿಟಿ, ನ್ಯೂಯಾರ್ಕ್. ನೆಕ್ಸ್ಟ್ ಇದಾದ್ಮೇಲೆ ಸೊ ಇಲ್ಲಿ ನ್ಯೂಯಾರ್ಕ್ ಇದೆ. ನ್ಯೂಯಾರ್ಕ್ ಇಂದ ಸ್ವಲ್ಪ ನೀವು ಕೆಳಗಡೆ ಬಂದ್ರೆ ಅಂತಂದ್ರೆ ಇಲ್ಲಿ ರೆಡ್ ಕಲರ್ ಇಂದ ತೋರಿಸ್ತಾ ಇದ್ದಾರೆ ವಾಷಿಂಗ್ಟನ್ ಡಿಸಿ, ವಾಷಿಂಗ್ಟನ್ ಡಿಸಿ. ಸೊ ವಾಷಿಂಗ್ಟನ್ ಡಿಸಿ ಅಂತಂದ್ರೆ ಅಮೆರಿಕನ್ ಕ್ಯಾಪಿಟಲ್. ಡಿಸಿ ಅಂತಂದ್ರೆ ಏನು? ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ, ಡಿಸ್ಟ್ರಿಕ್ಟ್, ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ. ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ. ಓಕೆ ಸೊ ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ ಅಂತೇಳಿ ಕರಿತೀವಿ, ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ, ವಾಷಿಂಗ್ಟನ್ ಡಿಸಿ, ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ. ಓಕೆ ಸೊ ನಾವು ನಮ್ಮ ಕ್ಯಾಪಿಟಲ್ ಸಿಟಿ ಇಲ್ಲಿ ನೋಡಿ, ಇನ್ನೊಂದು ಕನ್ಫ್ಯೂಸ್ ಮಾಡ್ಕೋಬಾರ್ದು, ಇದನ್ನ ನಾವು ವಾಷಿಂಗ್ಟನ್ ಡಿಸಿ ಅಂತ ಕರಿತೀವಿ. ಬಹಳಷ್ಟು ಜನ ಅಮೆರಿಕಾದಲ್ಲಿ ಇದನ್ನ ಡೈರೆಕ್ಟ್ ಆಗಿ ಡಿಸಿ ಅಂತಾನೆ ಕರೀತಾರೆ, ವಾಷಿಂಗ್ಟನ್ ಅಂತ ಕರೆಯೋದಿಲ್ಲ, ಯಾಕಂತಂದ್ರೆ ಕನ್ಫ್ಯೂಸ್ ಆಗ್ತಿರ್ತಿದ್ರು. ಇಲ್ಲಿ ನೋಡಿ, ಇಲ್ಲೊಂದು ವಾಷಿಂಗ್ಟನ್ ಅಂತ ಒಂದು ರಾಜ್ಯನ ಇದೆ,
ಓಕೆ. ಸೊ ಇಲ್ಲಿ ನೋಡ್ರಿ, ಇದ್ರ ಮೇಲೆ ನಾವು ಆಗಲೇ ಮಾರ್ಕ್ ಮಾಡಿದೀವಿ. ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಇಲ್ಲಿ ನೋಡ್ರಿ, ವಾಷಿಂಗ್ಟನ್ ಅಂತ ಒಂದು ರಾಜ್ಯನೇ ಇದೆ, ಇದು ವಾಷಿಂಗ್ಟನ್ ರಾಜ್ಯ ಇದು. ಬಟ್ ಇಲ್ಲಿರೋದೇನು ವಾಷಿಂಗ್ಟನ್, ಓಕೆ. ಸೊ ಇದು ಏನಿದು ಕ್ಯಾಪಿಟಲ್ ಸಿಟಿ, ಇಲ್ಲಿರೋದು ರಾಜಧಾನಿ, ಇಲ್ಲಿರೋದು ರಾಜ್ಯ, ಅಂದ್ರೆ ಅಮೆರಿಕಾದಲ್ಲಿ. ಓಕೆ, ಸೊ ಅಮೆರಿಕ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ವಾಷಿಂಗ್ಟನ್ ಅನ್ನುವಂತ ರಾಜ್ಯ ಇಲ್ಲಿದೆ. ವಾಷಿಂಗ್ಟನ್ ಅನ್ನುವಂತ ಹೆಸರಿನ ರಾಜ್ಯ ಅಲ್ಲಿದೆ. ವಾಷಿಂಗ್ಟನ್ ಡಿ ಸಿ ಅಂತಂದ್ರೆ ಅವ್ರದ್ದು ರಾಜಧಾನಿ, ರಾಷ್ಟ್ರದ ರಾಜಧಾನಿ. ಅರ್ಥ ಆಗ್ತಾ ಇದೆ ಹೇಳಿದ್ದು, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಯಾಕಂದ್ರೆ ಬಹಳಷ್ಟು ಜನರಿಗೆ ವಾಷಿಂಗ್ಟನ್ ಅಂತ ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗುವಂತ ಸಾಧ್ಯತೆಗಳು ಇರ್ತವೆ. ಓಕೆ, ನೆಕ್ಸ್ಟ್. ಸೊ ಈಗ ಇಲ್ಲಿ ನಾವು ನೋಡೋದಂತಂದ್ರೆ ವಾಷಿಂಗ್ಟನ್ ಡಿ ಸಿ. ಸೊ ಡಿ ಸಿ ಅಂತಂದ್ರೆ ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ. ಸೊ ಇಲ್ಲಿ ಓಕೆ, ಸೊ ನಮ್ಗೆ ವಾಷಿಂಗ್ಟನ್ ಸಿಕ್ತು, ನ್ಯೂಯಾರ್ಕ್ ಸಿಕ್ತು, ಓಕೆ. ಸೊ ನೆಕ್ಸ್ಟ್ ನಮ್ಗೆ ಬಾಸ್ಟನ್ ಸಿಕ್ತು, ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಸಿಗ್ತಾ ಇದೆ, ಒಟ್ಟಾವಾ ಅಂತ ಸಿಗ್ತಾ ಇದೆ. ಒಟ್ಟಾವಾ, ಒಟ್ಟಾವಾ, ಓ ಟಿ ಟಿ ಎ ಡಬ್ಲ್ಯೂ ಎ, ಒಟ್ಟಾವಾ. ಇದು ಕೆನಡಾದ ರಾಜಧಾನಿ. ಒಟ್ಟಾವಾ ಯಾವ ದೇಶದ ರಾಜಧಾನಿ? ಕೆನಡಾ ದೇಶದ ರಾಜಧಾನಿ. ಒಟ್ಟಾವಾ ಇಸ್ ಅ ಕ್ಯಾಪಿಟಲ್ ಆಫ್ ಕೆನಡಾ. ಒಟ್ಟಾವಾ ಏನಿದೆ, ಇದು ಕೆನಡಾದ ರಾಜಧಾನಿ ಇಲ್ಲಿದೆ. ಒಟ್ಟಾವಾ ಇಲ್ಲಿ ಸಿಗ್ತಾ ಇದೆ. ಇದಾದ ಕೂಡ ಇಲ್ಲೇ ಕೆನಡಾದ ಇನ್ನೊಂದು ಪ್ರಮುಖ ನಗರ ಟೊರಂಟೋ, ಟೊರಂಟೋ ಅಂತ ಕೂಡ ಸಿಗ್ತದೆ. ಟೊರಂಟೋ, ಬಾಸ್ಟನ್, ನ್ಯೂಯಾರ್ಕ್, ಫಿಲಡೆಲ್ಫಿಯಾ, ವಾಷಿಂಗ್ಟನ್ ಡಿ ಸಿ, ಇವನ್ನೆಲ್ಲ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ ನಾಳೆ ನಿಮಗೆ ಇವು ಡೈರೆಕ್ಟ್ ಆಗಿ ಕ್ವಶನ್ ಬರ್ತವೆ. ಯಾಕಂದ್ರೆ ಇತ್ತೀಚೆಗೆ ಬಹಳಷ್ಟು ನ್ಯೂಸ್ ಅಲ್ಲಿದ್ದವು. ಓಕೆ, ಸೊ ಇಲ್ಲಿ ಅಮೆರಿಕದ ಮಹಾನ್ ಸರೋವರಗಳಂತಿದ್ದಾವೆ. ನಾನು ಈಗ ಜಸ್ಟ್ ನೆಕ್ಸ್ಟ್ ಪಾಯಿಂಟ್ ಅದನ್ನೇ ಈಗ ಹೇಳ್ತೀನಿ ನಾನು. ಆ ಮಹಾನ್ ಸರೋವರಗಳ ಮೇಲೇನೆ ಡೈರೆಕ್ಟ್ ಆಗಿ 2015 ಕೆ ಪಿ ಎಸ್ ಸಿ ಫಿಲಿಮ್ಸ್ ಅಲ್ಲಿ ಕ್ವಶನ್ ಬಂದಿತ್ತು, ಅಮೆರಿಕದ ಮಹಾನ್ ಸರೋವರಗಳು. ಯಾಕಂದ್ರೆ ಅವಾಗೂ ಕೂಡ ಒಬಾಮಾ ಇಂಡಿಯಾಕ್ ಬಂದಿದ್ರು 2015 ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ತಕ್ಷಣ. ಓಕೆ, ಸೊ ಯಾರನ್ನ? ಒಬಾಮಾ ಅವ್ರನ್ನ ಕರೆಸಿದ್ರು. ಒಬಾಮಾ ಬಂದ್ ಹೋಗಿ ಸ್ವಲ್ಪ ದಿವಸದಲ್ಲೇ ಕೆ ಪಿ ಎಸ್ ಸಿ ಎಕ್ಸಾಮ್ ಇತ್ತು. ಡೈರೆಕ್ಟ್ ಆಗಿ ಅಮೆರಿಕದ ಯಾವ್ದು ಸರೋವರಗಳ ಬಗ್ಗೆ ಕೇಳಿದ್ರು. ಸೊ ಈಗೂ ಅಮೆರಿಕ ನ್ಯೂಸ್ ಅಲ್ಲಿದೆ. ಅಮೆರಿಕ ಬಗ್ಗೆ ಯಾವ ರೀತಿ ಬೇಕಾದ ರೀತಿ ಕ್ವಶನ್ ಬರ್ಬೋದು. ಅಕಸ್ಮಾತ್ ಆ ಒಂದು ನಗರಗಳನ್ನ ಕೊಟ್ಟು ನೋಡು, ಇಲ್ಲಿ ನ್ಯೂಯಾರ್ಕು, ಫಿಲಡೆಲ್ಫಿಯಾ, ವಾಷಿಂಗ್ಟನ್, ಇವನ್ನೆಲ್ಲ ಕೊಟ್ಟು ಉತ್ತರದಿಂದ ದಕ್ಷಿಣಕ್ಕೆ ಹೊಂದಿಸಿ ಬರೀರಿ ಅಂತಾನು ಕೇಳ್ಬೋದು. ಅರ್ಥ ಆಗ್ತಾ ಇದನ್ನ ಹೇಳಿದ್ದು ಅಂದ್ರೆ, ಈಗಾಗಲೇ ಒಮ್ಮೆ ಅಮೆರಿಕ ನ್ಯೂಸ್ ಅಲ್ಲಿ ಇದ್ದಾಗ ಅದರ ಬಗ್ಗೆ ಕೆ ಪಿ ಎಸ್ ಸಿ ಅಲ್ಲಿ ಕ್ವಶನ್ ಬಂದಿದೆ. ಅದನ್ನ ನೀವು ಸ್ವಲ್ಪ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ ಮುಂದೆ ಯಾವ ರೀತಿ ಕ್ವಶನ್ ಬರ್ತಾವ ಅನ್ನೋದನ್ನ ಪ್ರಿಡಿಕ್ಷನ್ ಮಾಡ್ತಾ ಹೋಗ್ಬೇಕು. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅರ್ಥ ಆಗ್ತಾ ಇದೆ ಅಲ್ಲ? ಓಕೆ, ಹಾ, ಓಕೆ, ಓಕೆ, ಓಕೆ. ಹಾ, ಏನಿದ್ ಲೈಕ್ ಹಂಗೆ 150 ದಟಕತ್ತೆ. ಓಕೆ, ಓಕೆ, ಇಟ್ಸ್ ಓಕೆ. ಓಕೆ, ಸೊ 200 ದಾಟ್ತು. ಓಕೆ, 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 300 ಕ್ರಾಸ್ ಮಾಡ್ಬಿಡ್ತು, 400 ಕ್ರಾಸ್ ಆಗ್ತದೆ ಇವತ್ತು. ಓಕೆ, ಹಾ, 500 ಕ್ರಾಸ್ ಮಾಡ್ಬಿಟ್ರಿ ಇಲ್ಲ. ಓಕೆ, 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 ಹಾ. ನಾರ್ತ್ ಅಮೆರಿಕಾ ಕನ್ಸಿಸ್ಟ್ ಆಫ್ ಇರ್ಲಿ, ಸಾಕು, ಬಹಳ ಲೈಕ್ ಅದು. ಇವು 600 ಬಂತು, ಇಟ್ಸ್ ಓಕೆ. ಓಕೆ, ಸೊ ಇಟ್ಸ್ ಓಕೆ, ಇಟ್ಸ್ ಓಕೆ. ಓಕೆ, ಸೊ 600-700 ಸಿಕ್ಕಾಪಟ್ಟೆ ಆಗಕತ್ತು, ಇರ್ಲಿ. ಓಕೆ, ಸೊ ಮೊದಲು ಇದನ್ನ, ಓಕೆ, ಸೊ ನೀವು ಏನ್ ಹಂಗೆ 700 ಆಯ್ತಲ್ಲ, ಇದು 1000 ಆಗ್ಬಿಡ್ತೈತೆ ಹೆಂಗೆ ನೀವತ್ತು? ಹಾ, ಓಕೆ, ಓಕೆ, ಹಾ. ಸೊ ಎಲ್ಲರದು ಬಹಳ ಒಳ್ಳೆ ರೆಸ್ಪಾನ್ಸ್ ಇದೆ, ಬಹಳ ಖುಷಿ ಇದೆ ಮ್ಯಾಪ್ ರೀಡಿಂಗ್ ಅದು. ಹೌದಾ? ಇಂಟ್ರೆಸ್ಟಿಂಗ್ ಇದೆ ಬಹಳ ಇದೆ. ಓಕೆ, ಆಯ್ತಾಯ್ತು, 1000 ಆಯ್ತು, ಇನ್ನ ಮುಗದ ಹೋಯ್ತು. ಓಕೆ, ಹಾ, ರೆಕಾರ್ಡ್ ಆಯ್ತು ಬಿಡ್ರಿ ಇದು ಒನ್ ಅಕಾಡೆಮಿ ಅಲ್ಲಿ. ಓಕೆ, ಸೊ ಒಂದು ರೆಕಾರ್ಡ್ ಅನ್ನ ಆಯ್ತಿದ್ದು. ಓಕೆ, ಸೊ 980, ಹಾ, ಓಕೆ, ಓಕೆ, 1000 ದಾಟ್ತು. ಅನ್ ಅಕಾಡೆಮಿಯಲ್ಲಿ ಒಂದು ದೊಡ್ಡ ರೆಕಾರ್ಡ್ ಅನ್ನ ಆಯ್ತಿದ್ದು. ಇರ್ಲಿ 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 ಇರ್ಲಿ, ಸಾಕು, ಇನ್ನ ಈ ಕಡೆ ನೋಡಿ. ಓಕೆ, ಸೊ ಇರ್ಲಿ ಇರ್ಲಿ ಇರ್ಲಿ, ನೀವು ಅದನ್ನ ಇನ್ನೂ ಜಾಸ್ತಿ ಮಾಡ್ತಾ ಇದೀರಿ. ಹಾ, ಸೊ ಇಲ್ಲಿ ನೋಡಿ, ಸೊ ಇಲ್ಲಿ, ಹಾ, ಇರ್ಲಿ ಇರ್ಲಿ, ಇಲ್ಲಿ ಕೇಳಿಸ್ಕೊಡಿ, ಈಗ ಕೇಳಿಸ್ಕೊಡಿ. ಸೊ ವಾಷಿಂಗ್ಟನ್ ಡಿ ಸಿ, ಓಕೆ, ಸೊ ನೆಕ್ಸ್ಟ್ ನ್ಯೂಯಾರ್ಕ್, ಫಿಲಡೆಲ್ಫಿಯಾ, ಬಾಸ್ಟನ್, ಇವೆಲ್ಲ ನೋಡ್ರಿ. ಈಗ ಬರೀ ನಾನು ನಗರಗಳನ್ನ ಹೇಳ್ತಾ ಇದ್ದೀನಿ ನಿಮ್ಗೆ, ಸಂಜೆ ಕ್ಲಾಸ್ ಅಲ್ಲಿ ಈ ನಗರಗಳ ಇನ್ನೂ ವಿಶೇಷತೆಗಳಿದಾವ ಅವನ್ನು ಕೂಡ ಹೇಳ್ತಾ ಹೋಗ್ತೀನಿ. ನಗರಗಳ ಯಾವ್ದ್ಯಾವ್ದಕ್ಕೆ ವಿಶೇಷತೆಗಳಿದಾವ ಎಲ್ಲಾನು ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ಇಲ್ಲಿ ನಮ್ಗೆ ಒಟ್ಟಾವಾ, ಕೆನಡಾದ ರಾಜಧಾನಿ ಒಟ್ಟಾವಾ. ನೆಕ್ಸ್ಟ್ ಪ್ರಮುಖ ನಗರ ಟೊರಂಟೋ ಅಂತ ಕರೀತೀವಿ, ಟೊರಂಟೋ. ಓಕೆ, ಸೊ ನೆಕ್ಸ್ಟ್ ಇಲ್ಲೊಂದು ನಗರ ಇದೆ, ಸೀಟಲ್, ಸೀಟಲ್, ವ್ಯಾಂಕೋವರ್, ಲಾಸ್ ವೆಗಾಸ್. ಓಕೆ, ಸೊ ಇಲ್ಲೇನಿದೆ, ಲಾಸ್ ವೆಗಾಸ್. ಓಕೆ, ಸೊ ಇವೆಲ್ಲ. ಆಮೇಲೆ ಇಲ್ಲಿ ಹೌಸ್ಟನ್ ಇದೆ ನೋಡ್ರಿ, ಇಲ್ಲಿ ಸಿಗ್ತಾ ಇದೆ ಹೌಸ್ಟನ್. ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಹೋಗಿದ್ರು, ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಹೌಸ್ಟನ್ ಗೆ ಭೇಟಿ ಕೊಟ್ಟಿದ್ರು. ಸೊ ಹೌಸ್ಟನ್ ಅಂತಂದ್ರೆ ಇದು ಒಂಥರ ನಮ್ಮ ಅಸ್ಸಾಂ ಅಲ್ಲಿ ದಿಗ್ಬಾಯಿ,
ನಮ್ಮ ಅಂಕಲೇಶ್ವರ ಹೆಂಗಿದಾವಲ್ಲ ಹಂಗೆ ಪೆಟ್ರೋಲಿಯಂ ಖನಿಜಗಳು ಸಿಗುವಂತ ವಸ್ತು, ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತೆ ನೈಸರ್ಗಿಕ ಅನಿಲ ಸಿಗುವಂತ ಒಂದು ಪ್ರದೇಶ ಇದು ಹೌಸ್ಟನ್. ಸೊ ಫಸ್ಟ್ ಟೈಮ್ ಓಕೆ, ಸೊ ದ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ವಿಸಿಟೆಡ್ ದಿ ಹೌಸ್ಟನ್ ಸಿಟಿ ಆಫ್ ಟೆಕ್ಸಾಸ್. ಈ ಹೌಸ್ಟನ್ ನಗರ ಇದಕ್ಕೆ ಫಸ್ಟ್ ಟೈಮ್ ಭಾರತದ ಒಬ್ಬ ಪ್ರಧಾನ ಮಂತ್ರಿ ಇಲ್ಲಿ ಹೋಗಿದ್ರು. ಓಕೆ, ಸೊ ಇಲ್ಲಿದೆ ಹೌಸ್ಟನ್, ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಮಾರ್ಕ್ ಮಾಡ್ತಾ ಇದ್ದೀನಿ ಹೌಸ್ಟನ್. ಈ ಹೌಸ್ಟನ್ ಬರೋದು ಯಾವ ರಾಜ್ಯದಲ್ಲಿ? ಟೆಕ್ಸಾಸ್ ರಾಜ್ಯದಲ್ಲಿ. ಈಗಾಗಲೇ ನೀವು ಇಲ್ಲಿ ನೋಡಿದ್ರಿ, ಇಲ್ಲಿ ನೋಡಿ ಯಾವ್ದು ರಾಜ್ಯ ಇದೆ? ಟೆಕ್ಸಾಸ್ ಇದೆ. ಟೆಕ್ಸಾಸ್ ರಾಜ್ಯದೊಳಗಡೆ ಹೌಸ್ಟನ್ ನಗರ ಬರೋದು, ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಒಮ್ಮೆ ಇದನ್ನ ನೋಡ್ಬಿಟ್ರೆ ಅಂದ್ರೆ ಮುಗಿದ ಹೋಯ್ತು, ನೀವು ಏನ್ ಮಾಡಿದ್ರು ನೆನ ಓಕೆ, ಸೊ ನೆನಪಾರದನ್ನೇ ಇಲ್ಲ, ಆಲ್ಮೋಸ್ಟ್ ನಿಮ್ಗೆ ತಲೆ ಒಳಗಡೆ ಉಳಿತೈತಿ. ಓಕೆ, ಸೊ ಇಲ್ಲಿ ಸೊ ನೆಕ್ಸ್ಟ್ ಇವು ಏನಿದಾವ ಅಂತಂದ್ರೆ ಇಂಪಾರ್ಟೆಂಟ್ ಸಿಟೀಸ್. ಓಕೆ, ಸೊ ಇಂಪಾರ್ಟೆಂಟ್ ಸಿಟೀಸ್ ಅಲ್ಲಿ ಓಕೆ, ಸೊ ಏನೇನು ವಸ್ತುಗಳು ಸಿಗ್ತಾವ, ಯಾಕೆ ಫೇಮಸ್ ಇದೆ, ಅದನ್ನ ನಾವು ಓಕೆ ಸೊ ಮುಂದೆ ನೋಡು. ಸೊ ಇನ್ನ ನೆಕ್ಸ್ಟ್ ಬರೋದು ಅಮೆರಿಕಾದ ಒಂದು ಫಿಸಿಕಲ್ ಮ್ಯಾಪ್. ಇಲ್ಲಿ ನೋಡು, ಇಲ್ಲಿ ಇದನ್ನ ಹೇಳೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಹೇಳ್ತೀನಿ. ಈಗಾಗಲೇ ಕೆಲವು ಜನರಿಗೆ ಗೊತ್ತಿರ್ತೀವಿ, ಟೋಟಲ್ ನಮಗೆ ಎರಡು ನಕಾಶೆಗಳು ಬರುತ್ತೆ. ಒಂದು ಪ್ರಾಕೃತಿಕ ನಕಾಶೆ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರಾಕೃತಿಕ ನಕಾಶೆ. ಇದನ್ನ ಫಿಸಿಕಲ್ ಮ್ಯಾಪ್ ಅಂತ ಕರಿತೀವಿ ಇಂಗ್ಲಿಷ್ ಒಳಗಡೆ, ಫಿಸಿಕಲ್ ಮ್ಯಾಪ್, ಫಿಸಿಕಲ್ ಮ್ಯಾಪ್. ಇನ್ನೊಂದು ಯಾವ್ದಿದೆ ಅಂತಂದ್ರೆ ರಾಜಕೀಯ ನಕಾಶೆ. ರಾಜಕೀಯ ನಕಾಶೆ, ಸೊ ರಾಜಕೀಯ ನಕಾಶೆ. ಇದನ್ನ ಪೊಲಿಟಿಕಲ್ ಮ್ಯಾಪ್ ಅಂತೇಳಿ ಕರಿತೀವಿ. ಓಕೆ, ಸೊ ಪೊಲಿಟಿಕಲ್ ಮ್ಯಾಪ್, ಪೊಲಿಟಿಕಲ್ ಮ್ಯಾಪ್ ಅಂಡ್ ಫಿಸಿಕಲ್ ಮ್ಯಾಪ್. ಓಕೆ, ಸೊ ಈಗ ನಾವೇನ್ ನೋಡ್ತಾ ಇದೀವಲ್ಲ, ಇದೆಲ್ಲ ಏನಿದು ಫಿಸಿಕಲ್ ಮ್ಯಾಪ್. ಇಲ್ಲೇ ಬರ್ದಿದ್ದಾರೆ ನೋಡಿ, ಓಕೆ, ಸೊ ನಾರ್ತ್ ಅಮೆರಿಕಾ ಫಿಸಿಕಲ್ ಮ್ಯಾಪ್ ಅಂತೇಳಿ ಬರ್ದಿದ್ದಾರೆ. ಫಿಸಿಕಲ್ ಮ್ಯಾಪ್ ಅಲ್ಲಿ ಏನಿರ್ತೈತೆ ಅಂತಂದ್ರೆ ನದಿಗಳು, ಸರೋವರಗಳು, ಬೆಟ್ಟ ಗುಡ್ಡಗಳು, ಪರ್ವತ ಶ್ರೇಣಿಗಳು, ಅಲ್ಲಿರ್ತಕ್ಕಂತ ಜಲಸಂಧಿಗಳು, ಅಲ್ಲಿರ್ತಕ್ಕಂತ ಓಕೆ ಸೊ ಖಾರಿಗಳು, ಕೊಲ್ಲಿಗಳು. ಓಕೆ, ಸೊ ಇವೆಲ್ಲ ಇದೆ. ಖಾರಿ ಕೊಲ್ಲಿ ಅಂದ್ರೆ ಕೆಲವು ಮಂದಿಗೆ ಡೌಟ್ ಇರ್ಬೋದು, ಅದನ್ನ ನಾವು ಓಕೆ ಸೊ ಸಂಜೆ ಇನ್ನೊಂದು ಸ್ಪೆಷಲ್ ಕ್ಲಾಸ್ ಇದೆ, ಅಲ್ಲಿ ನಾವು ಅದನ್ನ ಏನ್ ಮಾಡೋಣ, ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಕೊಲ್ಲಿಗಳು, ಖಾರಿಗಳು, ಓಕೆ ಸೊ ಮತ್ತೆ ಅದರ ಜೊತೆಗೆ ಅಲ್ಲಿರ್ತಕ್ಕಂತ ಪ್ರಮುಖ ಜ್ವಾಲಾಮುಖಿ ಪರ್ವತಗಳು, ಮತ್ತೆ ಅದರ ಜೊತೆಗೆ ಅಲ್ಲಿರ್ತಕ್ಕಂತ ಪ್ರಮುಖವಾದಂತಹ ಓಕೆ ಸೊ ಕೆಲವೊಂದು ಹುಲ್ಲುಗಾವಲುಗಳು. ಓಕೆ, ಸೊ ಪ್ರೈರೀಸ್ ಅಂತ ಕರಿತೀವಿ, ಸ್ಟೆಪ್ಪೀಸ್ ಅಂತ ಕರಿತೀವಿ, ಸವನ್ನ ಅಂತ ಕರಿತೀವಿ, ಡೌನ್ಸ್ ಅಂತ ಕರಿತೀವಿ. ಓಕೆ, ಸೊ ಇವೆಲ್ಲ ಇದು ಭಾರತದಲ್ಲಿ ಮ್ಯಾಪ್ ಓಕೆ ಸೊ ತಯಾರಿಸುವವರು ಯಾರು? ಓಕೆ, ಸೊ ಇದನ್ನ ಓಕೆ ಸೊ ಭಾರತದೊಳಗಡೆ ರಿಜಿಸ್ಟ್ರಾರ್ ಓಕೆ ಸೊ ನಮ್ಮ ಭಾರತದೊಳಗಡೆ ಓಕೆ ಸೊ ಇದಕ್ಕೆ ಗೌರ್ಮೆಂಟ್ ಇಲಾಖೆನೇ ಇದೆ. ಓಕೆ, ಸೊ ಆರ್ಕಿಯಾಲಜಿಕಲ್ ಸರ್ವೆ ಇದೆ, ಅವರು ಕೂಡ ಇದನ್ನ ಮಾಡ್ತಾರ. ಓಕೆ, ಸೊ ಗೌರ್ಮೆಂಟ್ ಇಲಾಖೆಗಳು ಇದನ್ನ ಮಾಡ್ತಾ ಹೋಗ್ತಾರೆ. ಅದ್ರ ಬಗ್ಗೆ ಮಾಡೋಣ, ಮೊನ್ನೆ ಇಂಡಿಯಾದ ಹೊಸ ಮ್ಯಾಪ್ ಕೂಡ ಮಾಡಿದ್ದಾರೆ. ಸೊ ಫಿಸಿಕಲ್ ಮ್ಯಾಪ್ ಇದೆ, ಇನ್ನೊಂದು ಪೊಲಿಟಿಕಲ್ ಮ್ಯಾಪ್. ಸೊ ಓಕೆ, ಸೊ ಮ್ಯಾಪ್ ಸರ್ವೇಯರ್ ಅಂತಾನೆ ಇರ್ತೈತೆ, ಅವರು ಮಾಡ್ತಾರೆ. ಸೊ ಇಲ್ಲಿ ಪೊಲಿಟಿಕಲ್ ಮ್ಯಾಪ್ ಮತ್ತೆ ಇನ್ನೊಂದು ಫಿಸಿಕಲ್ ಮ್ಯಾಪ್. ಈಗ ನಾವು ನೋಡ್ತಾ ಇರೋದು ಫಿಸಿಕಲ್ ಮ್ಯಾಪ್. ಫಿಸಿಕಲ್ ಮ್ಯಾಪ್ ಅಲ್ಲಿ ಕೆಲವೊಂದು ಪಾಯಿಂಟ್ ಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇಂಪಾರ್ಟೆಂಟ್ ಆಗಿ ನಾವು ಯಾವ್ದನ್ನ ಈಗ ನಿಮ್ಗೆ ಹಂಗೆ ಜಸ್ಟ್ ನಾನು ಒಂದು ಓವರ್ ವ್ಯೂ ಕೊಟ್ಟಿರ್ತೀವಿ ಯಾವ ರೀತಿ ಇದೆ ಅಮೆರಿಕ. ಇನ್ನು ನಾವು ಅಮೆರಿಕ ಆಕ್ಚುಯಲ್ ಆಗಿ ಫಿಸಿಕಲ್ ನೋಡ್ತಾ ಇಲ್ಲ, ಒಂದೊಂದಾಗಿ ನೋಡ್ತಾ ಹೋಗೋದು. ಸೊ ಇಲ್ಲಿ ಏನ್ ಕಾಣ್ತಾ ಇದಾವ, ಇದು ಅಮೆರಿಕ. ನೀವಿಲ್ಲಿ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ನೀವು ಸೊ ಇದು ಪೂರ್ತಿ ನೀವು ನೋಡ್ತಾ ಇದ್ರಿ ಅಂತಂದ್ರೆ ನಿಮಗೆ ಮೇಜರ್ ಆಗಿ ಎರಡು ಕಲರ್ ಕಾಣಿಸ್ತಾ ಇದೆ. ಒಂದು ಹಸಿರು ಕಲರ್ ಕಾಣಿಸ್ತಾ ಇದೆ, ಇಲ್ಲಿ ಎಲ್ಲಾ ಕಡೆ ಗ್ರೀನ್ ಕಲರ್ ಕಾಣಿಸ್ತಾ ಇದೆ. ಓಕೆ, ಸೊ ಯಾವ ಕಲರ್ ಕಾಣಿಸ್ತಾ ಇದೆ? ಎಲ್ಲಾ ಕಡೆ ಗ್ರೀನ್ ಕಲರ್ ಕಾಣಿಸ್ತಾ ಇದೆ. ಓಕೆ, ಸೊ ಇದೆಲ್ಲ ಏನಕ್ಕಾಗ್ತಾ ಇದೆ? ಗ್ರೀನ್ ಕಲರ್ ಕಾಣಿಸ್ತಾ ಇದೆ ಎಲ್ಲ. ಇಲ್ಲೆಲ್ಲ ಏನ್ ಕಾಣಿಸ್ತಾ ಇದೆ ಅಂತಂದ್ರೆ ಬ್ರೌನ್ ಕಲರ್ ಕಾಣಿಸ್ತಾ ಇದೆ. ಗ್ರೀನ್ ಕಲರ್ ಇತ್ತಂದ್ರೆ ಸ್ವಲ್ಪ ತಗ್ಗು ಪ್ರದೇಶ, ಸಮುದ್ರ ಮಟ್ಟಕ್ಕೆ ಸಮನಾಗಿ ಇರ್ತದೆ. ಇನ್ನ ಅದು ಬ್ರೌನ್ ಕಲರ್ ಇಲ್ಲಿ ಇತ್ತು ಅಂತಂದ್ರೆ ಎತ್ತರದ ಪ್ರದೇಶ. ಎತ್ತರದ ಪ್ರದೇಶ ಅಂತಂದ್ರೇನು, ಇದು ಹೈಟ್ ಜಾಸ್ತಿ ಇರು, ಅಂದ್ರೆ ಪರ್ವತಗಳು ಅಲ್ಲಿ ಇರ್ತವೆ. ಅಂದ್ರೆ ನೀವೀಗ ಉತ್ತರ ಅಮೆರಿಕಾದ ಮ್ಯಾಪ್ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಇಲ್ಲಿ ಪರ್ವತಗಳಿದಾವ. ಓಕೆ, ಸೊ ಇದು ಉತ್ತರ ಅಮೆರಿಕಾದ ಪಶ್ಚಿಮ ಕರಾವಳಿ, ಇದು ಉತ್ತರ ಅಮೆರಿಕಾದ ಪೂರ್ವ ಕರಾವಳಿ. ಸೊ ಉತ್ತರ ಅಮೆರಿಕಾದ ಯಾವ ಕರಾವಳಿಯಲ್ಲಿ ಪರ್ವತಗಳಿದಾವ ಯಾರು ಹೇಳ್ತೀರಿ ನೋಡೋಣ? ಮುಖ್ಯ ಪರ್ವತ ಶ್ರೇಣಿಗಳು ಇಲ್ಲಿ ರಾಕಿ ಪರ್ವತಗಳು ಬರ್ತವೆ. ರಾಕಿ ಪರ್ವತ ಶ್ರೇಣಿಗಳು ಅಮೆರಿಕದ ಯಾವ ಕರಾವಳಿಯಲ್ಲಿದಾವ? ಪೂರ್ವ ಕರಾವಳಿಯಲ್ಲಿದಾವೋ ಪಶ್ಚಿಮ ಕರಾವಳಿಯಲ್ಲಿದೆ? ವೆಸ್ಟ್ ಕೋಸ್ಟ್ ಆರ್ ಈಸ್ಟ್ ಕೋಸ್ಟ್? ಓಕೆ, ಸೊ ವೆಸ್ಟ್ ಕೋಸ್ಟ್ ಆರ್ ಈಸ್ಟ್ ಕೋಸ್ಟ್? ಕ್ವಿಕ್ ಕ್ವಿಕ್. ಹಾ, ವೆಸ್ಟ್ ಕೋಸ್ಟ್ ಅಲ್ಲಿ ಹೇಳ್ತೀನಿ ಹೇಳ್ತೀನಿ, ನಾಸಾ ಬಗ್ಗೆನೂ ಹೇಳ್ತೀನಿ, ಡೋಂಟ್ ವರಿ. ಓಕೆ, ನಾಸಾ ಬಗ್ಗೆ ಎಲ್ಲ ಡೀಟೇಲ್ ಡಿಸ್ಕಸ್ ಮಾಡೋದು. ಸೊ ಇಲ್ಲಿ ಓಕೆ, ಸೊ ವೆಸ್ಟ್ ಕೋಸ್ಟ್ ಅಲ್ಲಿ ಇವು ಬರು. ಓಕೆ, ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ವೆಸ್ಟ್ ಕೋಸ್ಟ್ ಅಲ್ಲಿ ಬರು. ಓಕೆ, ಸೊ ಪೂರ್ವ ಪಶ್ಚಿಮ ಕರಾವಳಿ, ಉತ್ತರ ಅಮೆರಿಕಾದ ಪಶ್ಚಿಮ ಕರಾವಳಿಯಲ್ಲಿ ನಮ್ಗೆ ಯಾವ್ದು ಬರೋದು? ಇವೆಲ್ಲ ಪರ್ವತ ಶ್ರೇಣಿಗಳು ಬರು. ಈ ಕಡೆ ಎಲ್ಲ ನಮ್ಗೆ ಏನ್ ಬರೋದು? ಹಸಿರು ಕಲರ್ ಇದೆ, ಸ್ವಲ್ಪ ಯೆಲ್ಲೋ ಕಲರ್ ಇದೆ ಅಂತಂದ್ರೆ ಅಲ್ಲೆಲ್ಲ ಹುಲ್ಲುಗಾವಲುಗಳು ಬರ್ತವೆ. ಆ ಹುಲ್ಲುಗಾವಲುಗಳು ಯಾವು, ಅವು ಯಾಕಲ್ಲಿ ನಿರ್ಮಾಣ ಅದು, ಅವನ್ನು ಕೂಡ ನೋಡ್ತಾವು.
ಸೊ ಇಲ್ಲೆಲ್ಲ ಪರ್ವತ ಶ್ರೇಣಿಗಳು ನಮ್ಗೆ ಕಂಡಿದೆ. ಓಕೆ, ಸೊ ಇದು ಒಂದು ಪಾಯಿಂಟ್ ನಿಮಗೆ ಅರ್ಥ ಆಗ್ತದೆ. ಓಕೆ, ಸೊ ಫಾಲೋ ಆಗ್ತಾ ಇದೆ ಅಲ್ಲ ಎಲ್ಲರಿಗೂ? ಫಾಲೋ ಆಗ್ತಾ ಇದೆ. ಓಕೆ, ವೆರಿ ಗುಡ್, ವೆರಿ ಗುಡ್. ಸೊ ಎಲ್ಲರಿಗೂ ಫಾಲೋ ಆಗ್ತಾ ಇದೆ. ಸೊ ನೆಕ್ಸ್ಟ್ ಇಲ್ಲಿ, ಓಕೆ, ಸೊ ಇಲ್ಲಿ ಪರ್ವತಗಳನ್ನ ನಾವು ನೋಡ್ಬೇಕಾದಾಗ ಮೊದಲ ಪರ್ವತ ಶ್ರೇಣಿಗಳು. ಸೊ ಮೊದಲೇ ಇದು ಒಂದ್ ಮಿನಿಟ್. ಓಕೆ, ಸೊ ಆ ಪರ್ವತ ಶ್ರೇಣಿಗಳನ್ನ ನೋಡೋಕ್ಕಿಂತ ಪೂರ್ವ ಭಾಗದಲ್ಲಿ, ಸೊ ಇಲ್ಲಿ ಇದು ಕೆನಡಾ, ಇಲ್ಲಿ ಕೆನಡಾ ಇದೆ, ಇಲ್ಲಿ ಯಾವ್ದಿದೆ? ಅಮೆರಿಕ. ಸೊ ಈ ಕೆನಡಾ ಇದೆ, ಇಲ್ಲಿ ಅಮೆರಿಕ ಇದೆ. ಕೆನಡಾ ಮತ್ತೆ ಅಮೆರಿಕಾದ ಗಡಿ ರೇಖೆ, ಈ ಗಡಿ ರೇಖೆಗುಂತ ಹಿಂಗ್ ಹೋಗ್ಬೇಕು ನಾವು. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗ್ ಗೊತ್ತಾಗ್ತದೆ ಆ ಗಡಿ ರೇಖೆಗುಂತ ನಾವು ಹೋಗ್ಬೇಕು. ಅಲ್ಲಿ ನಮಗೆ ಏನ್ ಸಿಗೋದು ಅಂತಂದ್ರೆ, ಇಲ್ಲಿ ನೋಡ್ರಿ, ಈ ಕೆನಡಾ ಮತ್ತೆ ಅಮೆರಿಕಾದ ಗಡಿ ರೇಖೆಗುಂಟ ನಾವು ಇಲ್ಲಿ ಹೋಗ್ತಾ ಇದ್ವಿ. ಸೊ ಕೆನಡಾ ಮತ್ತೆ ಅಮೆರಿಕ ಗಡಿ ರೇಖೆಗುಂಟ ನಾವು ಇಲ್ಲಿ ಹೋಗ್ಬೇಕಾದಾಗ ಏನಾಗ್ತದೆ ಅಂತಂದ್ರೆ, ಈ ಏರಿಯಾದಲ್ಲಿ ಇಲ್ಲಿ ಏನ್ ಸಿಗ್ತಾ ಇದಾವ? ಸರೋವರಗಳು ಸಿಗ್ತಾ ಇದೆ. ಬ್ಲೂ ಕಲರ್ ಇಂದ ತೋರಿಸ್ತಾ ಇದಾರೆ. ಹೌದಾ? ಬ್ಲೂ ಕಲರ್, ಇಟ್ ಈಸ್ ಪೇಂಟೆಡ್ ಇನ್ ಬ್ಲೂ ಕಲರ್. ಎಲ್ಲೇ ನಡು ನಡು ಬ್ಲೂ ಕಲರ್ ಇತ್ತಂದ್ರೆ ಲೇಕ್ಸ್ ಅಂತ ಕರೀತೀವಿ. ಲೇಕ್ಸ್ ಅಥವಾ ಕನ್ನಡದಲ್ಲಿ ಸರೋವರಗಳು ಅಂತ ಕರೀತೀವಿ. ತಗ್ಗು ಪ್ರದೇಶಗಳು ಇರ್ತಾವ, ಅಲ್ಲಿ ಬಂದು ನೀರು ನಿಂತ್ಕೊಳ್ತೀವಿ. ಅದನ್ನೇ ನಮ್ಮ ಕನ್ನಡದಲ್ಲಿ ಆಡು ಭಾಷೆ ಒಳಗಡೆ ನಮ್ಮ ಕರ್ನಾಟಕದಲ್ಲಿ ನಾವು ಕೆರೆಗಳು ಅಂತ ಕರಿತೀವಿ. ಬೇರೆ ಬೇರೆ ಕೆರೆಗಳಿವೆ, ಕೆರೆ, ಸರೋವರ ಅಥವಾ ಲೇಕ್ಸ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಈ ಕಡೆ ಕೆನಡಾ ಇದೆ, ಈ ಕಡೆ ಅಮೆರಿಕ ಇದೆ. ಕೆನಡಾ ಮತ್ತೆ ಅಮೆರಿಕಾದ ಗಡಿ ಭಾಗದೊಳಗಡೆ ಕೆಲವೊಂದೇನಿದಾವ? ಸರೋವರಗಳಿದಾವ. ಓಕೆ, ಸೊ ಈ ಸರೋವರಗಳನ್ನ ಅಮೆರಿಕಾದ ಮಹಾನ್ ಸರೋವರಗಳು ಅಂತ ಕರಿತೀವಿ. ಅಮೆರಿಕಾದ ಮಹಾನ್ ಸರೋವರಗಳು, ದ ಗ್ರೇಟ್ ಲೇಕ್ಸ್ ಆಫ್ ನಾರ್ತ್ ಅಮೆರಿಕನ್ ಕಾಂಟಿನೆಂಟ್ ಅಂತೇಳಿ ಕರಿತೀವಿ. ಗ್ರೇಟ್ ಲೇಕ್ಸ್ ಆಫ್ ನಾರ್ತ್ ಅಮೆರಿಕನ್ ಕಾಂಟಿನೆಂಟ್ ಯಾಕೆ ಹಿಂಗ್ ಕರಿತೀವಿ? ಯಾಕಂತಂದ್ರೆ ಬಹಳ ದೊಡ್ಡ ಇದು ಏರಿಯಾ ವೈಸ್ ಏನಿದಾವ, ಬಹಳ ಬಹಳ ದೊಡ್ಡ ಸರೋವರಗಳು, ಬಹಳ ದೀಸ್ ಆರ್ ದಿ, ಓಕೆ, ಸೊ ದ ಜೇಂಟ್ ಲೇಕ್ಸ್ ಆಫ್ ದಿ ವರ್ಲ್ಡ್, ಜಗತ್ತಿನ ದೈತ್ಯ ಸರೋವರಗಳು ಅಂತೇಳಿ ಕರಿತೀವಿ. ಈಗ ಈ ಸರೋವರಗಳ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗ. ಇದೇ ಸರೋವರಗಳ ಬಗ್ಗೆ 2015 KPSC ಪ್ರಿಲಿಮ್ಸ್ ಪೇಪರ್ 1 ಅಲ್ಲಿ ಕ್ವಶನ್ ಬಂದಿತ್ತು ಮ್ಯಾಪ್ ರೀಡಿಂಗ್. ಯಾಕಂದ್ರೆ ಅದು ಎಕ್ಸಾಮ್ ನಡೆಯೋಕ್ಕಿಂತ 4 ತಿಂಗಳ ಹಿಂದೆಗಡೆ ಒಬಾಮಾ ಇಂಡಿಯಾಕ್ ಬಂದಿದ್ರು, ಅಮೆರಿಕ ಮೇಲೆ ಡೈರೆಕ್ಟ್ ಆಗಿ ಕ್ವಶನ್ ಬಂದಿತ್ತು. ಸೊ ಈಗ ಆ ಸರೋವರಗಳ ಬಗ್ಗೆ ಇಲ್ಲಿ ನೋಡ್ತಾ ಹೋಗ. ಸರೋವರಗಳದ್ದಲ್ಲೇ ಒಂದು ಫೋಕಸ್ಡ್ ಮ್ಯಾಪ್ ಇದೆ. ಓಕೆ, ಸೊ ಎಲ್ಲಿ ಬರ್ತದೆ? ಇಲ್ಲಿ. ಸೊ ನಾವು ಅದನ್ನ ಈಗ ಏನ್ ಮಾಡಿದೀವಿ? ಜೂಮ್ ಮಾಡಿದ್ವಿ, ಪೂರ್ತಿ ಜೂಮ್ ಮಾಡಿದ್ವಿ ಮ್ಯಾಪ್ ಒಳಗಡೆ. ಕ್ಲಿಯರ್ ಆಗಿ ಅದು ಕಾಣಿಸ್ತಾ ಇದೆ, ಎಲ್ಲರಿಗೂ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಎಷ್ಟು ಸರೋವರಗಳು ಕಾಣ್ತಾ ಇದಾವ? ಎಷ್ಟು ಸರೋವರಗಳು ಕಾಣ್ತಾ ಇದಾವ? ಯಾರು ಹೇಳ್ತೀರಿ ನೋಡೋಣ? ಎಷ್ಟು ಸರೋವರಗಳು ಕಾಣ್ತಾ ಇದಾವ? 3. ಬ್ಲೂ ಕಲರ್ ಅಲ್ಲಿ ಇದೆ, ಬ್ಲೂ ಕಲರ್ ಅಲ್ಲಿ. ಎಷ್ಟು ಸರೋವರಗಳು ಕಾಣ್ತಾ ಇದಾವ? 5 ಸರೋವರಗಳು ಕಾಣ್ತಾ ಇದೆ. ವೆರಿ ಗುಡ್, 5 ಸರೋವರಗಳು ಇಲ್ಲಿ ಕಾಣ್ತಾ ಇದೆ. ಒಂದೇದ್ದು ಲೇಕ್ ಸುಪೀರಿಯರ್. ಯಾವ್ದಿದು? ಸುಪೀರಿಯರ್ ಸರೋವರ, ಲೇಕ್ ಸುಪೀರಿಯರ್. ಎರಡನೇದ್ದು ಲೇಕ್ ಮಿಚಿಗನ್. ಯಾವ್ದಿದೆ ಇಲ್ಲಿ? ಲೇಕ್ ಮಿಚಿಗನ್. ಇಲ್ಲಿ ಯಾವ್ದಿದೆ ಅಂತಂದ್ರೆ ಲೇಕ್ ಹ್ಯುರಾನ್, HURON, ಹ್ಯುರಾನ್ ಸರೋವರ. ನೆಕ್ಸ್ಟ್ ಬರೋದು ಲೇಕ್ ಎರಿ, ಎರಿ ಸರೋವರ, ಎರಿ. ನೆಕ್ಸ್ಟ್ ಬರೋದು ಲೇಕ್ ಒಂಟಾರಿಯೋ, ಲೇಕ್ ಒಂಟಾರಿಯೋ. ಸೊ ಲೇಕ್ ಒಂಟಾರಿಯೋ, ಲೇಕ್ ಎರಿ, ಲೇಕ್ ಹ್ಯುರಾನ್, ಲೇಕ್ ಮಿಚಿಗನ್, ಲೇಕ್ ಸುಪೀರಿಯರ್. ಸೊ ಟೋಟಲ್ ಆಗಿ 5 ಸರೋವರಗಳು. 2015 KPSC ಪ್ರಿಲಿಮ್ಸ್ ಅಲ್ಲಿ ಏನ್ ಮಾಡಿದ್ದ, ಇದೇನ್ ಮ್ಯಾಪ್ ಇದೆಯಲ್ಲ, ಈ ಸೇಮ್ ಈ ಮ್ಯಾಪ್ ಅನ್ನೇ ಕ್ವಶನ್ ಪೇಪರ್ ಅಲ್ಲಿ ಹಾಕಿದ್ರು. ಈ ಮ್ಯಾಪ್ ಅನ್ನೇ ಕ್ವಶನ್ ಪೇಪರ್ ಅಲ್ಲಿ ಹಾಕಿ ABCDE ಅಂತೇಳಿ ಮ್ಯಾಚ್ ಇದ ಫಾಲೋಯಿಂಗ್, ಯಾವುದು ಯಾವುದು ಒಂಟಾರಿಯೋ ಇದೆ, ಯಾವ್ದು ಎರಿ ಇದೆ, ಯಾವ್ದು ಮಿಚಿಗನ್ ಇದೆ, ಡೈರೆಕ್ಟ್ ಆಗಿ ಕೇಳಿದ್ರು. ಓಕೆ, ಸೊ ಅಶ್ವಿನಿ ರಿಪೀಟ್ ಮಾಡಿ. 5 ಸರೋವರಗಳು, ಅಮೆರಿಕಾದ 5 ಮಹಾನ್ ಸರೋವರಗಳು, ಲೇಕ್ ಸುಪೀರಿಯರ್, ಲೇಕ್ ಮಿಚಿಗನ್, ಲೇಕ್ ಹ್ಯುರಾನ್, ಲೇಕ್ ಎರಿ ಅಂಡ್ ಲೇಕ್ ಒಂಟಾರಿಯೋ. 5 ಮಹಾನ್ ಸರೋವರಗಳು ಅಂತೇಳಿ ಕರೀತಾರೆ, ಗ್ರೇಟ್ ಲೇಕ್ಸ್ ಆಫ್ ನಾರ್ತ್ ಅಮೆರಿಕನ್ ಕಾಂಟಿನೆಂಟ್. ಸೊ ಲೇಕ್ ಸುಪೀರಿಯರ್, ಮಿಚಿಗನ್, ಹ್ಯುರಾನ್, ಎರಿ, ಒಂಟಾರಿಯೋ. ಓಕೆ, ಸೊ ನೆನ್ಪಿಟ್ಕೊಂಡ್ಬಿಟ್ಟು ಮತ್ತೆ ಇಲ್ಲಿ ನಿಮಗೆ ಇನ್ನೊಂದು ನೋಡಿರ್ಬೇಕು. ಇಲ್ಲೊಂದು ಲೈನ್ ಬರ್ತಾ ಇದೆ, ಒಂದು ಪಿಂಕ್ ಕಲರ್ ಲೈನ್ ಬರ್ತಾ ಇದೆ. ಈ ಪಿಂಕ್ ಕಲರ್ ಲೈನ್ ಏನಪ್ಪಾ ಅಂತಂದ್ರೆ, ಇದು ಅಮೆರಿಕ ಮತ್ತೆ ಕೆನಡಾದ ದೇಶಗಳ ಗಡಿ ಭಾಗದಲ್ಲಿ ಗಡಿ ರೇಖೆ. ಅಮೆರಿಕ ಮತ್ತೆ ಕೆನಡಾದ ಗಡಿ ರೇಖೆ, ಅಮೆರಿಕ ಮತ್ತೆ ಕೆನಡಾದ ಗಡಿ ರೇಖೆ ಇದು. ಓಕೆ, ಸೊ ಅಮೆರಿಕ ಮತ್ತೆ ಕೆನಡಾದ ಗಡಿ ರೇಖೆ ಅಂದ್ರೆ ನೀವು ನೋಡ್ಕೊಂಡಿರ್ಬೇಕು, ಇಲ್ಲಿ ಸರೋವರಗಳ ಮೇಲೇನೆ ಗಡಿ ರೇಖೆ ಹಾದೋಗಿದೆ. ಈಗ ನೋಡ್ರಿ, ಇದು ಕೆನಡಾ ದೇಶ, ಇದ್ಯಾವ ದೇಶ? ಅಮೆರಿಕ.
ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಇದು ಕೆನಡಾ. ಸೊ ಲೇಕ್ ಸುಪೀರಿಯರ್, ಲೇಕ್ ಹ್ಯೂರಾನ್, ನೋಡ್ರಿ ಲೇಕ್ ಸುಪೀರಿಯರ್ ಏನಾಗಿದೆ, ಅರ್ಧ ಕೆನಡಾದಲ್ಲಿ ಇದೆ ಅರ್ಧ ಅಮೆರಿಕಾದಲ್ಲಿ. ಲೇಕ್ ಹ್ಯೂರಾನ್ ಅನ್ನು ಹಂಗೆ ಇದೆ, ಅರ್ಧ ಕೆನಡಾದಲ್ಲಿ ಇದೆ ಅರ್ಧ ಅಮೆರಿಕಾದಲ್ಲಿ. ಲೇಕ್ ಒಂಟಾರಿಯೋ ಇದು ಅರ್ಧ ಕೆನಡಾದಲ್ಲಿದೆ ಅರ್ಧ ಅಮೆರಿಕಾದಲ್ಲಿ. ಲೇಕ್ ಎರಿ ಇದು ಅರ್ಧ ಎಲ್ಲಿದೆ, ಅಮೆರಿಕಾದಲ್ಲಿದೆ ಅರ್ಧ ಕೆನಡಾದಲ್ಲಿ. ಇನ್ನ ಈ ನೋಡ್ರಿ, ಈ ರೇಖೆಯಿಂದ ಈ ಕಡೆ ಸೈಡ್ ಇರೋದೆಲ್ಲ ಅಮೆರಿಕ, ಸಂಪೂರ್ಣವಾಗಿ ಪೂರ್ತಿ ಅಮೆರಿಕಾದಲ್ಲಿ ಇರುವಂತಹ ಒಂದು ಸರೋವರ ಯಾವ್ದಿದೆ, ಹಾ 49 ಡಿಗ್ರಿ ಅಕ್ಷಾಂಶ ಹೋಗೋದು. ಗಡಿ ರೇಖೆ ಹೆಸರು ಅಂತಂದ್ರೆ 49 ಡಿಗ್ರಿ ಅಕ್ಷಾಂಶ ಹೋಗೋದು. ಸೊ ಸಂಪೂರ್ಣವಾಗಿ ಅಮೆರಿಕ ದೇಶದಲ್ಲಿರುವಂತಹ ಸರೋವರ ಯಾವುದು, ವೆರಿ ಗುಡ್, ಸಂಪೂರ್ಣವಾಗಿ ಸೊ ಅಮೆರಿಕ ದೇಶದಲ್ಲಿರುವಂತಹ ಸರೋವರ, ದಟ್ ಇಸ್ ಲೇಕ್ ಮಿಚಿಗನ್. ಯಾವ ಸರೋವರ ಇದೆ, ಮಿಚಿಗನ್ ಸರೋವರ, ಲೇಕ್ ಮಿಚಿಗನ್. ನಾಳೆ ನಿಮ್ಗೆ ಇದನ್ನ ಕ್ವಶನ್ ಕೇಳ್ತಾರೆ, ಸಂಪೂರ್ಣವಾಗಿ ಅಮೆರಿಕಾದಲ್ಲಿರುವಂತಹ ಸರೋವರ ಯಾವುದು, ಲೇಕ್ ಮಿಚಿಗನ್. ಮಿಚಿಗನ್ ಸರೋವರ ಪೂರ್ತಿ ಅಮೆರಿಕಾದಲ್ಲಿದೆ. ಇದನ್ನ ಬಿಟ್ಟರೆ ಉಳಿದ ಎಲ್ಲಾ ಸರೋವರಗಳು ಅರ್ಧ ಕೆನಡಾದಲ್ಲಿದಾವ, ಇನ್ನರ್ಧ ಎಲ್ಲಿದಾವ, ಅಮೆರಿಕಾದಲ್ಲಿದೆ. ಈ ರೀತಿ ಏನಾಗಿದಾವು, ಹಂಚಿಕೆ ಆಗಿದೆ. ಸೊ ಲೇಕ್ ಮಿಚಿಗನ್, ಈ ಲೇಕ್ ಮಿಚಿಗನ್ ಏನಿದೆ, ಈ ಮಿಚಿಗನ್ ಸರೋವರದ ದಡದಲ್ಲೇನೆ ಇಲ್ಲೊಂದು ನಗರ ಬರೋದು ನಮಗೆ, ಯಾವುದು, ದಟ್ ಇಸ್ ಶಿಕಾಗೋ. ವೆರಿ ಗುಡ್, ವೆರಿ ಗುಡ್. ಸೊ ಶಿಕಾಗೋ ನಗರ ಇಲ್ಲಿ ನಮ್ಗೆ ಬರುತ್ತೆ, ಇಲ್ಲಿ ನೋಡಿ. ಓಕೆ, ಸೊ ಇಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಸೊ ಇಲ್ಲಿ ಏನಾಗ್ತಾ ಇದೆ ನಿಮ್ಗೆ, ಶಿಕಾಗೋ ಸಿಗ್ತಾ ಇದೆ, ಶಿಕಾಗೋ. ಇಲ್ಲಿ ನೋಡ್ರಿ, ಮಿಚಿಗನ್ ಸರೋವರ ಇದೆ, ಈ ಮಿಚಿಗನ್ ಸರೋವರದ ಹತ್ರನೇ ಶಿಕಾಗೋ. ಮಿಚಿಗನ್ ಸರೋವರದ ದಡದಲ್ಲಿರುವಂತ ಅಮೆರಿಕದ ಪ್ರಮುಖ ನಗರ ಯಾವುದು. ಸ್ವಾಮಿ ವಿವೇಕಾನಂದ ಅವರು ಭಾಷಣವನ್ನ ಮಾಡಿದ್ರು ಮೊನ್ನೆ, ಅದನ್ನ ಡೊನಾಲ್ಡ್ ಟ್ರಂಪ್ ಕೂಡ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಮಿಚಿಗನ್ ಸರೋವರದ ದಡದಲ್ಲಿರುವಂತ ನಗರ ಯಾವುದು, ದಟ್ ಇಸ್ ಯಾವುದು, ಶಿಕಾಗೋ. ಓಕೆ, ಸೊ ಶಿಕಾಗೋ 1893 ಭಾಷಣವನ್ನ ಮಾಡಿದ್ರು, ವೆರಿ ಗುಡ್, ವರ್ಲ್ಡ್ ಫೇಮಸ್ ಆಯ್ತು. ಇಡೀ ನಮ್ಮ ದೇಶಕ್ಕೆ ಒಂದು ಅಸ್ತಿತ್ವ, ಒಂದು ಘನತೆಯನ್ನ ಹೆಚ್ಚು ಮಾಡಿದಂತ ಒಂದು ಭಾಷಣ. ಓಕೆ, ಯಾಕಂದ್ರೆ ಅತ್ಯಂತ ಆ ಒಂದು ಸಂದರ್ಭದಲ್ಲಿ ಬಹಳ ಹಿಂದುಳಿದಂತ ಒಂದು ದೇಶ ಅಂತವ್ರು ಹೋಗಿ ಶಿಕಾಗೋದೊಳಗಡೆ ಇವತ್ತು ಅದನ್ನ ಭಾಷಣವನ್ನ ಮಾಡಿ ಇಡೀ ಜಗತ್ತಿನ ಗಮನವನ್ನ ಸೆಳೆದು ಭಾರತದ ಘನತೆಯನ್ನ ಹೆಚ್ಚಿಸಿದಂತ ವ್ಯಕ್ತಿ ಸ್ವಾಮಿ ವಿವೇಕಾನಂದ. ಅವ್ರ ಬಗ್ಗೆ ಒಂದ್ ಸ್ವಲ್ಪ ಬುಕ್ಸ್ ಎಲ್ಲ ಓದಕ್ ಸಾಧ್ಯ ಆಗಿರ್ಬೇಕು. ಓಕೆ, ಸೊ ಸ್ವಲ್ಪ ಓದಿರ್ಬೇಕು. ಮುಂದಿನ ದಿನಗಳಲ್ಲಿ ಈಗ KAS ಮೇನ್ಸ್, IAS ಮೇನ್ಸ್ ಎಲ್ಲ ಬರೆಯೋರಿದ್ದೀರಿ, ಅಂತವೆಲ್ಲ ಒಂದ್ ಸ್ವಲ್ಪ ಏನ್ ಮಾಡ್ಬೇಕಂದ್ರೆ ನೀವು ಸ್ವಲ್ಪ ಓದ್ಕೊಂಡಿರ್ಬೇಕು. ವಿವೇಕಾನಂದ ಅವ್ರ ಬಗ್ಗೆ ಎಥಿಕ್ಸ್ ಅಲ್ಲೆಲ್ಲ ಬರಿಬೇಕು, ಎಥಿಕ್ಸ್ ಅಲ್ಲಿ ಅವ್ರ ಬಗ್ಗೆ ಯಾವ ರೀತಿ ಪ್ರಸ್ತಾಪ ಮಾಡ್ಬೇಕಂತ ಅದಕ್ಕೊಂದು ಕ್ಲಾಸ್ ಮಾಡ್ತೀನಿ. ಸ್ಪೆಷಲ್ ಕ್ಲಾಸು, ಫ್ರೀ ಕ್ಲಾಸ್ ಅನ್ನ ಇರ್ತಾವ, ಡೋಂಟ್ ವರಿ, ಅದನ್ನ ಮಾಡ್ತೀನಿ, ಹಾ, ಡೋಂಟ್ ವರಿ. ಸೊ ಇಲ್ಲಿ ಶಿಕಾಗೋ, ಶಿಕಾಗೋ, ಶಿಕಾಗೋ ನಗರ ಬರೋದು ಮಿಚಿಗನ್ ಸರೋವರದ ದಡದ ಮೇಲೆ, ಇದು ಒಂದು ನಗರ ಬರುತ್ತೆ. ಸೊ ನೆಕ್ಸ್ಟ್, ಸೊ ಇಲ್ಲಿ 5 ಸರೋವರಗಳಿದ್ವು. ಇನ್ನ ಈ 5 ಸರೋವರಗಳನ್ನ ನೋಡಿದಾಗ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಸರೋವರ ಯಾವ್ದಿದೆ, ಸುಪೀರಿಯರ್ ಸರೋವರ. ವಿಸ್ತೀರ್ಣದಲ್ಲಿ ಜಗತ್ತಿನಲ್ಲೇ ಅತಿ ದೊಡ್ಡ ಸರೋವರ ಅಂತಂದ್ರೆ ಸುಪೀರಿಯರ್ ಸರೋವರ, ವರ್ಲ್ಡ್ಸ್ ಲಾರ್ಜೆಸ್ಟ್ ಲೇಕ್, ಅದರಲ್ಲೂ ಫ್ರೆಶ್ ವಾಟರ್ ಲೇಕ್ ಅಂತ ಕರಿತೀವಿ. ಜಗತ್ತಿನ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಸುಪೀರಿಯರ್ ಸರೋವರ. ಓಕೆ, ನೆನ್ಪಿಟ್ಕೋಬೇಕು. ಒಂದೊಂದೇ ನಾವು GK ಪಾಯಿಂಟ್ಸ್ ನೋಡ್ತಾ ಇದೀವಿ, ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಮುಂದೆ ಹೋಗ್ತಾ ಹೋಗ್ತಾ ಕೆಲವೊಂದು ಪಾಯಿಂಟ್ಸ್ ಗೊತ್ತಿರೋದಿಲ್ಲ, ಅವನು ಸ್ವಲ್ಪ ಬರ್ಕೋತಿರ್ಬೇಕು. ಅದಕ್ಕಾಗಿ ನಾನು ಸ್ವಲ್ಪ ಸ್ಲೋ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಬಹಳಷ್ಟು ಜನ ಬರ್ಕೋತಾ ಇರ್ತಾರೆ. ಓಕೆ, ಸೊ ಕ್ಯಾಸ್ಪಿಯನ್ ಇಸ್ ದ ಲಾರ್ಜೆಸ್ಟ್ ಲೇಕ್. ಸರ್, ಕ್ಯಾಸ್ಪಿಯನ್ನು ಸಮುದ್ರ ಅಂತಾನು ಕರೀತಾರ, ಸರೋವರ ಅಂತಾನು ಕರೀತಾರೆ, ಬಟ್ ಅದು ಉಪ್ಪು ನೀರಿನಲ್ಲಿ ಬರ್ತದೆ. ಇದು ನಾನು ಹೇಳ್ತಾ ಇರೋದು ಸಿಹಿ ನೀರು. ಕ್ಯಾಸ್ಪಿಯನ್ ಬಗ್ಗೆ ಡಿಸ್ಕಸ್ ಮಾಡೋಣ ನಾವು. ಕ್ಯಾಸ್ಪಿಯನ್ ಬರೋದು ಯುರೋಪ್ ಮತ್ತೆ ಏಷ್ಯಾ ಖಂಡಗಳ ನಡುವೆ. ಓಕೆ, ಸೊ ಇರಾನು, ಇರಾನ್ ಇಂದ ಮೇಲ್ಗಡೆ ಬರ್ತದೆ ಕ್ಯಾಸ್ಪಿಯನ್ ಸಮುದ್ರ, ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡ್ತೀವಿ. ಓಕೆ, ಸೊ ಇಲ್ಲೇನಂತಂದ್ರೆ ಸುಪೀರಿಯರ್ ಸರೋವರ, ದಿಸ್ ಇಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್, ಜಗತ್ತಿನ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಲೇಕ್ ಸುಪೀರಿಯರ್, ಬಹಳ ದೊಡ್ಡದಿದೆ. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ವಿಶೇಷತೆ ಏನಂತಂದ್ರೆ, ನಿಮಗೆ ಒಂದೇ ಮಾತಲ್ಲಿ ಹೇಳ್ಬೇಕಂತಂದ್ರೆ, ಇಲ್ಲೊಂದು ಲೇಕ್ ಒಂಟಾರಿಯೋ ಅಂತಿದೆ, ಇನ್ನೊಂದು ಲೇಕ್ ಎರಿ ಅಂತಿದೆ. ಈ ಎರಿ ಮತ್ತು ಒಂಟಾರಿಯೋ ಸರೋವರಗಳ ಮಧ್ಯಭಾಗದಲ್ಲಿ ಇಲ್ಲಿ ನಮಗೆ ಒಂದು ಜಲಪಾತ ಬರುತ್ತೆ. ನಿಮಗೆಲ್ಲ ಗೊತ್ತಿದೆ, ನೋಡೋಣ ಹೇಳ್ರಿ ಯಾವ ಜಲಪಾತ. ಅಮೆರಿಕದ ಬಹಳ ಸ್ಪೆಷಲ್ ಆದಂತ ಒಂದು ಜಲಪಾತ, ದಟ್ ಇಸ್ ನಯಾಗರ ಜಲಪಾತ. ವೆರಿ ಗುಡ್, ನಯಾಗರ ಫಾಲ್ಸ್, ವೆರಿ ಫೇಮಸ್ ಫಾಲ್ಸ್. ಅಂಡ್ ದಿಸ್ ಇಸ್ ದಿ ಲಾರ್ಜೆಸ್ಟ್ ವಾಟರ್ ಫಾಲ್ ಆನ್ ಪ್ಲಾನೆಟ್ ಅರ್ಥ್, ದಟ್ ಇಸ್ ನಯಾಗರ ಫಾಲ್ಸ್. ಜಗತ್ತಿನ ಅತಿ ದೊಡ್ಡ ಜಲಪಾತ ನಯಾಗರ ಜಲಪಾತ.
ಈ ನಯಾಗರ ಜಲಪಾತ ಎಲ್ಲಿ ಬರ್ತೈತೆ ಸರ್? ಇಲ್ಲಿ ಬರ್ತದೆ, ಇಲ್ಲಿ ನೋಡಿ. ಓಕೆ ಸರ್, ಇಲ್ಲಿ ನೋಡಿ, ಲೇಕ್ ಎರಿಯಿಂದ ಲೇಕ್ ಒಂಟಾರಿಯೋ ಇಲ್ಲಿ ಹೋಗ್ಬೇಕಾದಾಗ ಸೇಂಟ್ ಲಾರೆನ್ಸ್ ಅಂತ ಒಂದು ನದಿ ಇದೆ. ಈ ಸೇಂಟ್ ಲಾರೆನ್ಸ್ ಅಂತಕ್ಕಂತ ಒಂದು ನದಿ ಲೇಕ್ ಎರಿಯಿಂದ ಲೇಕ್ ಒಂಟಾರಿಯೋಗೆ ಹೋಗ್ತಾ ಇರ್ತೈತಿ. ಹೋಗ್ಬೇಕಾದಾಗ ಈ ಒಂದು ಜಲಪಾತವನ್ನ ಇದು ಕ್ರಿಯೇಟ್ ಮಾಡಿದೆ. ಓಕೆ, ಸೊ ಈ ಜಲಪಾತ ಅತಿ ದೊಡ್ಡ ಜಲಪಾತ ನೋಡ್ರಿ. ಇನ್ನೊಂದು ತಿಳ್ಕೊಂಡಿದ್ವಿ, ಜಲಪಾತದಲ್ಲಿ ಎರಡು ಟೈಪ್ ಇದೆ ಜಲಪಾತದಲ್ಲಿ. ಒಂದು ಅತಿ ದೊಡ್ಡ ಜಲಪಾತ, ಇನ್ನೊಂದು ಅತಿ ಎತ್ತರದ ಜಲಪಾತ. ಅತಿ ದೊಡ್ಡ ಜಲಪಾತ ಅಂತಂದ್ರೆ, ಅತಿ ದೊಡ್ಡ ಜಲಪಾತ ಅಂತಂದ್ರೆ ಬಹಳ ಅಗಲವಾಗಿ ಬೀಳುತ್ತೆ. ಇದು ಬಹಳ ಅಗಲವಾಗಿ ಬೀಳುತ್ತೆ. ಲಾರ್ಜೆಸ್ಟ್ ಅಂತ ಕರಿತೀವಿ ಇಂಗ್ಲಿಷ್. ಲಾರ್ಜೆಸ್ಟ್ ಅಂತಂದ್ರೆ ಅತಿ ದೊಡ್ಡ ಜಲಪಾತ. ಓಕೆ, ಸೊ ಜಗತ್ತಿನಾಗ ಅತಿ ದೊಡ್ಡ ಜಲಪಾತ ಅಂತಂದ್ರೆ ನಯಾಗರ ಜಲಪಾತ. ಇನ್ ಅತಿ ಎತ್ತರದ್ದು ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಹೈಯೆಸ್ಟ್ ವಾಟರ್ ಫಾಲ್ಸ್ ಅಂತ ಕರಿತೀವಿ. ಹೈಯೆಸ್ಟ್ ವಾಟರ್ ಫಾಲ್, ಅದರೊಳಗಡೆ ನಮ್ಗೆ ಏಂಜಲ್ ಇದೆ. ಅದನ್ನ ನಾವು ನೆಕ್ಸ್ಟ್ ಟು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾವುದು ಸೌತ್ ಅಮೆರಿಕಾದಲ್ಲಿ ನೋಡ್ತಾ ಹೋಗ್ತೀವಿ, ವೆನೆಜುವೆಲಾದಲ್ಲಿ ಬರುತ್ತೆ, ಅದನ್ನ ಆಮೇಲೆ ನೋಡೋದು. ಸೊ ಇದನ್ನ ನಯಾಗರ ಫಾಲ್ಸ್ ಬಹಳ ಅಗಲವಾಗಿ ಬೀಳುತ್ತೆ. ಈಗ ನಮ್ಮ ಕರ್ನಾಟಕವನ್ನ ನೀವು ತೆಗೆದುಕೊಂಡ್ರೆ, ಕರ್ನಾಟಕದಲ್ಲಿ ಬಹಳ ಅಗಲವಾಗಿ ಬೀಳೋದು ಅಂತಂದ್ರೆ ನಮ್ಮ ಗೋಕಾಕ್ ಜಲಪಾತ. ಅದಕ್ಕೆ ನಾವು ಅದನ್ನ ಕರ್ನಾಟಕದ ನಯಾಗರ ಅಂತೇಳಿ ಕರಿತೀವಿ. ಓಕೆ, ಸೊ ಹೀಗಾಗಿ ಯಾಕಂತಂದ್ರೆ ಬಹಳ ಅಗಲವಾಗಿ ಬೀಳೋದು. ಸೊ ಹೀಗಾಗಿ ಅದನ್ನ ನಾವು ಕರ್ನಾಟಕ ಓಕೆ ಸೊ ನಯಾಗರ ಅಂತ ಕರಿತೀವಿ. ಸೊ ಇಲ್ಲಿ ನಯಾಗರ ಜಲಪಾತ, ಸೊ ನಯಾಗರ ಜಲಪಾತ ಯಾವ ಎರಡು ಸರೋವರಗಳ ಮಧ್ಯಭಾಗದಲ್ಲಿ ಕಂಡು ಬರೋದು ಅಂತೇಳಿ ಏನಾದ್ರೂ ಕ್ವಶನ್ ಬಂದ್ರೆ ಆನ್ಸರ್ ಏನ್ ಬರಬೇಕು? ಲೇಕ್ ಒರಿ ಅಂಡ್ ಲೇಕ್ ಒಂಟಾರಿಯೋ. ಲೇಕ್ ಎರಿ ಅಂಡ್ ಲೇಕ್ ಒಂಟಾರಿಯೋ ಅಂಡಸ್ಸು. ಓಕೆ ಓಕೆ, ಸೊ ಇದು. ಇನ್ನು ನೆಕ್ಸ್ಟ್ ಈ ಸರೋವರಗಳ ಬಗ್ಗೆ ಇನ್ನೂ ವಿಶೇಷತೆಗಳಿದಾವ, ಅದನ್ನ ನೋಡೋಣ. ಇದಾದ್ಮೇಲೆ ಈ ಆ ಒಂದು ಅಮೆರಿಕ ಖಂಡದ ಪ್ರಮುಖ ಪರ್ವತ ಶ್ರೇಣಿಗಳು, ಕೊಲ್ಲಿಗಳು, ಕಾರಿಗಳು, ಜಲಸಂಧಿಗಳು, ಅಮೆರಿಕದ ಜೊತೆಗೆ ಭಾರತದ ಸಂಬಂಧ ಏನಿದೆ, ಇವನ್ನೆಲ್ಲವನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಇವತ್ತು ಸಂಜೆ. ಓಕೆ, ಸೊ 6 ಗಂಟೆ. ಓಕೆ, ಸೊ ಸಂಜೆ ನೋಡ್ರಿ, ಇಲ್ಲಿ ಇನ್ನೊಮ್ಮೆ ಕ್ಲಿಯರ್ ಆಗಿ ತಿಳ್ಕೊಡ್ರಿ. ಸಂಜೆ 6 ರಿಂದ 7 ಮತ್ತೆ ಸ್ಪೆಷಲ್ ಕ್ಲಾಸ್ ಇದೆ, ಫ್ರೀ ಕ್ಲಾಸ್. ದಿಸ್ ಇಸ್ ಫ್ರೀ. ಈಗ ಹೆಂಗ್ ನಿಮಗೆ ಲಿಂಕ್ ಬಂದಿತ್ತಲ್ಲ, ಇದೇ ರೀತಿ ಸುಮಾರು 5:30 ಲಿಂಕ್ ಬರ್ತೈತಿ. ಈ ಲಿಂಕ್ ಓಪನ್ ಮಾಡಿಬಿಟ್ರೆ ನಿಮ್ಗೆ ಅದು ಬರ್ತದೆ. ಓಕೆ, ಸೊ ಸಂಜೆ 6 ರಿಂದ 7 6 PM to 7 PM. ಸೊ ಅಲ್ಲಿ ಉತ್ತರ ಅಮೆರಿಕಾವನ್ನ ಕಂಟಿನ್ಯೂಯೇಷನ್ ಮಾಡ್ತೀವಿ. ಉತ್ತರ ಅಮೆರಿಕಾ ಪ್ಲಸ್ ಕ್ಲಾಸ್ ಅಲ್ಲ. ಓಕೆ, ಸೊ ಇದು ಸ್ಪೆಷಲ್ ಕ್ಲಾಸ್, ಫ್ರೀ ಇರ್ತದೆ. ಪ್ಲಸ್ ಕ್ಲಾಸ್ ಅಂತಂದ್ರೆ ದುಡ್ಡು ಕೊಟ್ಟವರಿಗೆ ಮಾತ್ರ, ಅದು ಕಂಪನಿ ಕಡೆಯಿಂದ ಇರ್ತದೆ. ಓಕೆ, ಸೊ 6 to 7 ಫ್ರೀ ಕ್ಲಾಸ್. ಸೊ ನಾರ್ತ್ ಅಮೆರಿಕಾ, ಸೊ ಸಂಜೆ ನಾರ್ತ್ ಅಮೆರಿಕಾ ನೋಡೋಣ, ಸಾಧ್ಯ ಆದ್ರೆ ಮುಗಿಸ್ಬಹುದು. ಓಕೆ, ಸೊ ಅದು ಮುಗಿತೈತಿಲ್ಲ ಗೊತ್ತಿಲ್ಲ, ಯಾಕಂದ್ರೆ ಇನ್ನೂ ಎಕ್ಸ್ಪ್ಲನೇಷನ್ ಜಾಸ್ತಿ ಇದೆ. ಇನ್ನೂ ಎಕ್ಸ್ಪ್ಲನೇಷನ್ ಮಾಡೋಣಲ್ಲ, ಇನ್ನೂ ಮಾಹಿತಿ ಬೇಕಲ್ಲ ಎಲ್ಲರಿಗೂ. ಹೌದಿಲ್ಲ, ಸಾಕಷ್ಟು ಮಾಹಿತಿ ಬರ್ಬೇಕು ಇನ್ನು. ಓಕೆ, ಸೊ ಈಗಾಗಲೇ ನಿಮ್ಗೆ ನಾಲೆಡ್ಜ್ ಸಿಗ್ತಾ ಇದೆ ಎಲ್ಲರಿಗೂ. ಇವತ್ತು ಸ್ವಲ್ಪ 1 ಅವರ್ ಅಲ್ಲಿ ನಾವು ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ, ಇದರಿಂದ ಒಂದು ಒಳ್ಳೆ ನಾಲೆಜ್ ಸಿಕ್ಕಿದೆ ಎಲ್ಲರಿಗೂ. ಸಿಗ್ತಾ ಇದೆ? ಆರ್ ಯು ಎಂಜಾಯಿಂಗ್ ದ ಕ್ಲಾಸ್? ಕ್ಲಾಸ್ ಎಂಜಾಯ್ಮೆಂಟ್ ಆಗ್ತಾ ಇದೆ ಅಲ್ಲ ಎಲ್ಲರಿಗೂ? ಓಕೆ ಓಕೆ ಓಕೆ, ನೀವು ಲೈಕ್ ಮಾಡೋದನ್ನ ನೋಡ್ಬಿಟ್ರೆ ಗೊತ್ತಾಗ್ತದೆ ಎಲ್ಲರಿಗೂ, ಬಹಳ ಖುಷಿ ಆಗ್ತಾ ಇದೆ ಅಂತೆ. ಬಹಳ ಜನ ಕೇಳ್ತಾ ಇದ್ರು ಸರ್, ನನಗೆ ಆಗಲೇ ನಾನು ಕಮೆಂಟ್ಸ್ ನೋಡ್ತಾ ಇದ್ದೆ, ಆಫ್ಲೈನ್ ಅಲ್ಲಿ ಸಿಗ್ತೈತೆ ಇಲ್ಲೋ ಇದು ಕ್ಲಾಸ್. ಯಾಕಂದ್ರೆ ಬಹಳ ಜನ ಇನ್ನೂ ಈ ಕ್ಲಾಸ್ ಅನ್ನ ಆಫ್ಲೈನ್ ಅಲ್ಲಿ ನೋಡಿ, ಇಷ್ಟಕ್ಕೆ ಅವ್ರಿಗೆ ಸಮಾಧಾನ ಆಗಿಲ್ಲ, ಇನ್ನೂ ನೋಡ್ಬೇಕು. ಇನ್ನು ಬಹಳ ಇಂಟ್ರೆಸ್ಟಿಂಗ್ ಇದೆ. ಈಗ ಬರೀ ನಾವು ಖಂಡ ನೋಡ್ತಾ ಇದೀವಿ, 7 ಖಂಡಗಳನ್ನ ಮುಗಿಸ್ಬೇಕಂದ್ರೆ ಸುಮಾರು ನಮಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಒಂದೊಂದು ಖಂಡ ಮುಗಿಸಕ್ ನಮಗೆ ಮಿನಿಮಮ್ 3 ತಾಸು ಟೈಮ್ ಬೇಕು. ಒಂದೊಂದು ಖಂಡ ಮುಗಿಸಕ್ಕೆ 3 ತಾಸು, ಯಾಕಂದ್ರೆ ಸ್ಲೈಡ್ ನೋಡ್ಬೇಕು, ಕರೆಕ್ಟ್ ಆಗಿ ನಿಮಗೆ ಅದನ್ನ ಹೇಳ್ತಾ ಎಲ್ಲ ಪಾಯಿಂಟ್ಸ್ ಅನ್ನ ಡಿಸ್ಕಸ್ ಮಾಡ್ಕೊಂತ ಹೋಗ್ತೀವಿ. ಓಕೆ, ಸೊ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀವಿ ಇನ್ನು ಅದ್ರ ಬಗ್ಗೆ. ಇನ್ನು ಅಲ್ಲಿರ್ತಕ್ಕಂತ ಕೆಲವೊಂದು ಬೆಳೆಗಳು, ಅಲ್ಲಿರ್ತಕ್ಕಂತ ಕೆಲವೊಂದು ಯಾವುದು, ಕೆಲವೊಂದು ಪೆಟ್ರೋಲಿಯಂ ಅನಿಲ ತೈಲದ ನಿಕ್ಷೇಪಗಳು, ಅವನ್ನು ಡಿಸ್ಕಸ್ ಮಾಡೋಣ. ಎಲ್ಲ ರೀತಿಯಿಂದ ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಇದಾದ್ಮೇಲೆ ಪ್ರತಿಯೊಂದು ದೇಶಗಳ ಬಗ್ಗೆನೂ ಮಾಡ್ಕೊಂತ ಹೋಗೋಣ. ಅದಾದ್ಮೇಲೆ ನಮ್ಮ ರಾಜ್ಯಗಳಿಗೆ ಬರೋಣ. ಓಕೆ, ಸೊ ಹಂಗೂನು ಮಾಡ್ಕೊಂತ ಹೋಗೋಣ. ಅದರ ನಡುವೆ ಸೈನ್ಸ್ ಕ್ಲಾಸ್ ಕೂಡ ಮಾಡೋಣ. ಇಂಪಾರ್ಟೆಂಟ್ ಇಂಡಸ್ಟ್ರಿಯಲ್ ಸಿಟೀಸ್ ಅವನು ಮಾಡೋಣ, ಡೆಫಿನೆಟ್ಲಿ ಅವನು ಮಾಡೋಣ. ಬಟ್ ಎಲ್ಲರಿಗೂ ಒಂದು ಒಳ್ಳೆ ನಾಲೆಜ್ ಬರ್ತಾ ಇದೆ ಎಲ್ಲರಿಗೂ. ಓಕೆ, ಹಾ, ವೆರಿ ಗುಡ್. ಸೊ ಮತ್ತೆ ನೋಡ್ರಿ, ಯಾರಿಗೆ ನಿಮ್ಮ ಫ್ರೆಂಡ್ಸ್ಗೆ, ಓಕೆ, ಸೊ ಅವ್ರ ಜೊತೆನೂ ಇದನ್ನ ಶೇರ್ ಮಾಡ್ರಿ. ಈಗೇನ್ ಲಿಂಕ್ ಇದೆ, ಈ ಲಿಂಕ್ ಅನ್ನ ಅವ್ರಿಗೆ ಶೇರ್ ಮಾಡ್ರಿ. ಮತ್ತೆ ಇನ್ನೊಂದು ನೀವ್ ಏನ್ ಮಾಡ್ಬೇಕಂತಂದ್ರೆ, ಇಲ್ಲಿ ಅನ್ ಅಕಾಡೆಮಿಯಲ್ಲಿ ನನ್ನ ಹೆಸರನ್ನ ಸರ್ಚ್ ಮಾಡ್ಬೇಕು, ಭರತ್ ನಾವಲಗಿ ಅಂತ ಸರ್ಚ್ ಮಾಡ್ಬೇಕು. ಓಕೆ, ಸೊ ಭರತ್ ನಾವಲಗಿ, BHARAT. ಓಕೆ, ಸೊ NAVALAGI, ಭರತ್ ನಾವಲಗಿ. ಲೈಕ್ ಏನ್ ಮತ್ತೆ 735 ಮತ್ತೆ 1000 ಕೇರ್ತವನ್ನ, ಮತ್ತೆ 2 ಸರಿ 1000 ಹಿಟ್ ಆಗ್ತಾ ಇದ್ರು ಒಟ್ನಲ್ಲಿ ಅನ್ನ ಅಕಾಡೆಮಿಯಲ್ಲಿ, ಮತ್ತೆ 2ನೇ ಸರಿ ರೆಕಾರ್ಡ್ ಆಯ್ತು. ನಮ್ಮ ರೆಕಾರ್ಡ್ ನಾವೇ ಮುರಿದಂಗ ಆಯ್ತು. ಓಕೆ ಓಕೆ ಸರ್, ನಾವೇನ್ ರೆಕಾರ್ಡ್ ಅಲ್ಲ, ನಿಮ್ದು ರೆಕಾರ್ಡ್ ಅದಷ್ಟೇ. ಅಂದ್ರೆ ಅಷ್ಟು ಜನ ಇವತ್ತು ಕ್ಲಾಸಿಗೆ ಬಂದಿದ್ರು. ಓಕೆ, ಡೈಲಿ ವರ್ಲ್ಡ್ ಮ್ಯಾಪಿಂಗ್ ರೀಡ್ ಕ್ಲಾಸ್ ಕಂಟಿನ್ಯೂ, ಹಾ ಇಡ್ತೀನಿ. ಓಕೆ, ಸೊ ಒಂದೊಂದ್ ದಿವಸ. ಓಕೆ, ಸೊ
ಆಲ್ಮೋಸ್ಟ್ ಕಂಟಿನ್ಯೂಯಸ್ ಇರ್ತೈತಿ, ಡೋಂಟ್ ವರಿ, ಅದನ್ನ ನಾನು ಮಾಡ್ತೇನೆ. ಓಕೆ ಆಯ್ತು, ಮತ್ತೆ 1000 ಆಯ್ತು ಲೈಕ್. ಓಕೆ ಮತ್ತೆ ನಮ್ಮ ರೆಕಾರ್ಡ್ ಬ್ರೇಕ್ ಆಯ್ತು. ಓಕೆ 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 ಓಕೆ. ಸೊ ಭರತ್ ನಾವಲ್ಗೆ ಇಲ್ಲಿ ಕೇಳಿ, ಒಂದ್ ನಿಮಿಷ ಇಲ್ಲಿ ಕೇಳಿ. ಓಕೆ ಸೊ ಇಲ್ಲಿ ಭರತ್ ನಾವಲ್ಗೆ ಅಂತ ಒಂದು ಸರ್ಚ್ ಮಾಡ್ರಿ, ಎಲ್ಲಿ ಅನ್ ಅಕಾಡೆಮಿ ಅಂತ. ಇಲ್ಲಿ ಸರ್ಚ್ ಮಾಡಿದ ತಕ್ಷಣ ನನ್ನ ಓಕೆ ಸೊ ಪ್ರೊಫೈಲ್ ಬರುತ್ತೆ, ಪ್ರೊಫೈಲ್ ಅಲ್ಲಿ ಫಾಲೋ ಅಂತ ಇದೆ. ಓಕೆ ಸೊ ಫಾಲೋ ಅಂತ ಇದೆ, ಇಲ್ಲಿ ಫಾಲೋ ಕೊಡಿ. ಈ ಫಾಲೋ ಕೊಡೋದ್ರಿಂದ ನಿಮ್ಗೆ ಏನ್ ಲಾಭ ಅಂತಂದ್ರೆ, ನನ್ನ ಯಾವುದೇ ಕ್ಲಾಸ್ ಇದ್ದಾಗ ನಿಮ್ಗೆ ಇಮಿಡಿಯೇಟ್ಲಿ ಮೆಸೇಜ್ ಬರ್ತದೆ. ಯಾಕಂದ್ರೆ ಕೆಲವೊಂದ್ಸರಿ ನೀವು ಆಫೀಸರ್ಸ್ ಅಡ್ಡ ನೋಡೋದು ಮರ್ತಿರ್ತೀರಿ, ಅಥವಾ ನೀವು ನೋಡಿರ್ತೀರಿ ಸಂಜೆ 7 ಗಂಟೆ ಕ್ಲಾಸ್ ಅಂತ ನಾನು ಹೇಳಿರ್ತೀನಿ, ಬಟ್ ನಿಮಗೆ ಅದು ಲಕ್ಷ್ಯ ಇರೋದಿಲ್ಲ. ಬಟ್ 7 ಗಂಟೆ ಕ್ಲಾಸ್ ಇದೆ ಅಂತಂದ್ರೆ, ಅಥವಾ 6 ಗಂಟೆ ಕ್ಲಾಸ್ ಇದೆ ಅಂತಂದ್ರೆ 10 ನಿಮಿಷ ಮೊದಲು ನಿಮಗೆ ಮೆಸೇಜ್ ಬರ್ತದೆ ಮೊಬೈಲ್. ಓಕೆ ಸೊ ಅದಕ್ಕೆ ಅಲ್ಲಿ ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ. ಓಕೆ ಸೊ ಮತ್ತೆ ನಿಮ್ಮ ಫೀಡ್ಬ್ಯಾಕ್ ಗಳನ್ನು ಕೂಡ ಅಲ್ಲಿ ಕೊಡಿ. ಸೊ ಮತ್ತೆ ಸಂಜೆ ಕ್ಲಾಸ್ ಇವತ್ತು ಸಂಜೆ ನೋಡ್ರಿ, ಇನ್ನೊಮ್ಮೆ ನೆನ್ಪಿಟ್ಕೊಡ್ರಿ, ಸಂಜೆ 6 ರಿಂದ 7 ಗಂಟೆ 1 ಅವರ್ ಫ್ರೀ ಕ್ಲಾಸ್ ಇದೆ. ನಾರ್ತ್ ಅಮೆರಿಕಾದ 2ನೇ ಭಾಗವನ್ನ ನೋಡ್ತೀವಿ. ಇವತ್ತು ನಾರ್ತ್ ಅಮೆರಿಕಾ ಮುಗಿಸಕ್ ಸಾಧ್ಯ ಆಗ್ತೈತೋ ಇಲ್ಲ ನನಗಂತೂ ಗೊತ್ತಿಲ್ಲ, ಯಾಕಂದ್ರೆ ಇನ್ನು ಬಹಳ ಡಿಸ್ಕಸ್ ಮಾಡ್ಬೇಕು ನಾವು. ಓಕೆ ಸೊ ಬಹಳಷ್ಟು ವಿಷಯಗಳಿದ್ವು ಡಿಸ್ಕಸ್ ಮಾಡೋದು, ಮತ್ತೆ ಅದರೊಳಗಡೆ ಸ್ವಲ್ಪ ಕರೆಂಟ್ ಅಫೇರ್ಸ್ ಕೂಡ ಆಡ್ ಮಾಡ್ಬೇಕಂತ ಮಾಡಿದೀನಿ. ಮಾಡಬಹುದಲ್ಲ ಕರೆಂಟ್ ಅಫೇರ್ಸ್, ಈ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂಗೆ ಕರೆಂಟ್ ಅಫೇರ್ಸ್ ಅನ್ನ ಆಡ್ಬೋದು. ಇನ್ನು ನಿಮಗೆ ಅದೇನು ಸಿಗೋದು ಬಹಳ ಇಂಟ್ರೆಸ್ಟಿಂಗ್ ಆಗಿ ಬರು. ಓಕೆ ಸೊ ಅದನ್ನ ಸಂಜೆ ಕ್ಲಾಸ್ ಅಲ್ಲಿ ಸಿಗೋಣ ಮತ್ತೆ. ಸೊ ಸಂಜೆ ಮತ್ತೆ ಸಿಗೋಣ. ಈ ಒಂದು ಕ್ಲಾಸ್ ಎಲ್ಲರಿಗೂ ಖುಷಿ ಸಿಕ್ಕಿದೆ. ಓಕೆ ಸೊ ಒಂದು ಒಳ್ಳೆಯ ನಾಲೆಡ್ಜ್ ಸಿಕ್ಕಿದೆ, ಖುಷಿಯಾಗಿದೆ. ಓಕೆ ಸೊ ಮತ್ತೊಮ್ಮೆ ಎಲ್ಲರಿಗೂ ಓಕೆ ಸೊ ಶುಭೋದಯ. ಓಕೆ ಸೊ ವಿಶ್ ಯು ಆಲ್ ದ ಬೆಸ್ಟ್. ಓಕೆ ಸೊ ಈಗ ಏನ್ ಕ್ಲಾಸ್ ಇದೆ ಇದು ಮತ್ತೆ ನಿಮ್ಗೆ ಆಫ್ಲೈನ್ ಸಿಗ್ತದೆ. ಆಮೇಲೆ ಇನ್ನೊಂದು, ಸಾಧ್ಯ ಆದಷ್ಟು ಲೈವ್ ಆಗಿ ನೋಡಕ್ ಪ್ರಯತ್ನ ಮಾಡಿ. ಲೈವ್ ಕ್ಲಾಸಸ್ ಅಲ್ಲಿ ಬಹಳ ತಿಳ್ಕೊತೀವಿ. ಆಫ್ಲೈನ್ ಅಲ್ಲಿ ಏನಾಗ್ತೈತೆ ಅಂದ್ರೆ ನಿಮಗೆ ಬೇಜಾರಾಗ್ಬಿಡ್ತೈತಿ, 1 ಅವರ್ ಕುತ್ಕೊಂಡು ನೋಡ್ಬೇಕಲ್ಲ ಅಂತ. ಬಟ್ ಲೈವ್ ಆಗಿ ನೋಡಕತ್ತಿದ್ರೆ ನೀವು ಜಸ್ಟ್ ಕ್ಲಾಸ್ ಅಲ್ಲಿ ಕುತ್ಕೊಂಡಂಗೆ 1 ಅವರ್ ಹೋಗಿದ್ದೆ ಗೊತ್ತಾಗೋದಿಲ್ಲ. ಓಕೆ ಸೊ ಅದಕ್ಕಾಗಿ ಆ ರೀತಿ ಮಾಡಿ. ಓಕೆ ಸೊ ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡೋಣ. ಓಕೆ ಸಂಜೆ ಮತ್ತೆ 6 ಗಂಟೆಗೆ ಸಿಗೋಣ, 6 PM. ಅದರದ್ದು ನಾನು ಸೆಲೆಬ್ರೇಷನ್ ವಿತ್ ನಾಲೆಜ್. ಓಕೆ 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 ಸೊ ಸಂಜೆ 6 ಗಂಟೆಗೆ ಮತ್ತೆ ನಾವು ಸಿಗೋಣ. ನಾರ್ತ್ ಅಮೆರಿಕಾದ ಮುಂದಿನ ಒಂದು ಪಾರ್ಟ್ ಅನ್ನ ನೋಡ್ತಾ ಹೋಗಿ. ಓಕೆ ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಬಾಯ್. ಓಕೆ ಸೊ ಬಾಯ್ ಬಾಯ್ ಬಾಯ್. ಓಕೆ ಸೊ ಬಾಯ್ ಎಲ್ಲರಿಗೂ, ಧನ್ಯವಾದಗಳು ಧನ್ಯವಾದಗಳು. ಮತ್ತೆ ಲೈಕ್ ಏನಿದು 1500 ದಾಟಕತ್, ಮತ್ತೆ ರೆಕಾರ್ಡ್ ಬಹಳ ಬ್ರೇಕ್ ಆಗತ್ತು. ಓಕೆ 1500 ದಾಟ್ತು ಲೈಕ್. ಓಕೆ 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 ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕ್ಲಾಸ್ ಏನ್ ಮಾಡೋಣ ಸೊ ಸಂಜೆ. ಓಕೆ ಸೊ ಮತ್ತೆ 6 ಗಂಟೆಗೆ ಶುರು ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.